ಆಗಿರೋದು ಅಭಿಪ್ರಾಯ ಅದೇ ಏನಂದ್ರೆ ಒಂದು ಚರ್ಚ್ ಅಂದ್ರೆ ಒಂದು ಬಿಲ್ಡಿಂಗ್ ಅಂತ, ಅದೇ ನೋಡ್ಬೇಕಂದ್ರೆ ಹಲವಾರು ಚರ್ಚ್ಗಳಿದಾವ್ರ ಏನಂದ್ರೆ ಸೆಂಟ್ ಬೆಸಿಲಿಕಾ ಚರ್ಚ್ ಅಥವಾ ಸೆಂಟ್ ಪೀಟರ್ಸ್ ಚರ್ಚ್ ಅದರ ಅಂತ ನೋಡ್ಬೇಕಂದ್ರೆ ಏನ್ರಿ ಮದರ್ ಮೇರಿ ಚರ್ಚ್ ಅವ್ರ ಆಲ್ಫೋನ್ಸ್ ಚರ್ಚ್ ಅದರ ಈ ಥರ ಏನು ಮಾಡ್ತೀವಿ ನಾವು ಹಲವಾರು ಚರ್ಚ್ಗಳ ಬಗ್ಗೆ ನಾವು ಏನು ಮಾಡ್ತೀರಿ ನಾವು ಕೇಳ್ತಿರೋ. ಅದು ಸಾಮಾನ್ಯವಾಗಿ ಎಲ್ಲರಿಗೂ ಇರೋಂಥ ಅಭಿಪ್ರಾಯ ಏನಂದರೆ ಒಂದು ಬಿಲ್ಡಿಂಗ್ ಚರ್ಚ್ ಅಂದರೆ ಎಲ್ಲ ದೇವ್ರ ಮಕ್ಕಳು ಕೂಡುವಂಥ ಸ್ಥಳ ಅಂದರೆ ಒಂದು ಚರ್ಚ್ ಅಲ್ವರ. ಆ ಚರ್ಚ್ಗೆ ಏನಿರಬೇಕು, ಒಂದು ಕ್ರಾಸ್ ಏನಾಗಿರ್ಬೇಕು ಇರಬೇಕು ಅಲ್ವರ. ಅದರೊಳಗೆ ಏನಾಗಿರ್ಬೇಕು, ದೇವ್ರ ಮಕ್ಕಳು ಕೂತ್ಕೊಳಕ್ಕೆ ಒಂದು ಸ್ಥಳ ಇರಬೇಕು, ಅವ್ರ ಪ್ರಾರ್ಥನೆ ಮಾಡೋಕ್ಕೆ ಒಂದು ಸ್ಥಳ ಇರಬೇಕು ಅಲ್ವರ. ಅದರಲ್ಲಿ ಏನಿರ್ಬೇಕು, ಒಂದು ಹಾಡಾಡೋಂಥ ಒಂದು ಕೂಟ ಇರಬೇಕು, ಒಂದು ಗ್ರೂಪ್ ಇರಬೇಕು, ಕಾರ್ ಗ್ರೂಪು, ಸಭೆ ನಡೆಸೋಕ್ಕೆ ಏನಿರ್ಬೇಕು, ಸಭಾಧ್ಯಕ್ಷ ಅಂತ ಇರಬೇಕು, ಫಾದರು ರೆವರೆಂಡು ಇಲ್ಲ ಪಾಸ್ಟ್ರು ಏನಿರಬೇಕು ಯಾರೋ ಇರಬೇಕು ಅಂತಂದ್ಬಿಟ್ಟು ಜನರಲ್ ಆಗಿ ಇದೆ ಅಭಿಪ್ರಾಯ ಅಂದ್ರೆ ಸರಿ. ಒಂದು ವಚನ ಓದನ ಕರೀತೀನಿ, ಅಪೋಸ್ತಲ ಕೃತ್ಯಗಳು 7:38 ತೆಗಿರಿ. ಅಪೋಸ್ತಲ ಕೃತ್ಯಗಳು 7:38 38 ವಚನ. ಅವನೇ ಸೀನಾಯಿ ಬೆಟ್ಟದಲ್ಲಿ ಚಂದ್ರನಲ್ಲಿ ಮಾತಾಡಿದ ದೂತನಿಗೂ ನಮ್ಮ ಪಿತೃಗಳಿಗೂ ಒಡವೆಯಲ್ಲಿದ್ದ ಸಭೆಯೊಳಗೆ ಮಧ್ಯಸ್ಥನಾಗಿದ್ದು ನೋಡಿ ಎಂತರೆ ತಮ್ಮ ಪಿತೃಗಳ ಸಂಗಡ ಅಡವಿಯಲ್ಲಿದ್ದಂತ ಸಭೆಗೆ ಅಂತ ಹೇಳ್ತಾರೆ ಅಲ್ವರ. ಅಂದ್ರೆ ಇಲ್ಲಿ ಹೇಳ್ತಾರೆ ಅಪೋಸ್ತಲ ಕೃತ್ಯಗಳು ಅಂದ್ರೆ ಅಡವಿಯಲ್ಲಿದ್ದಂತ ಸಭೆ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅಲ್ವರ. ಅಂದ್ರೆ ಅಡವಿಯಲ್ಲಿರೋಂಥ ಸಭೆ ಅಂದ್ರೇನು, ಈಗ ಯಾವ್ದ್ರ ಬಗ್ಗೆ ಹೇಳಿದ್ರೆ ಮೋಸ ಇಸ್ರೇಲ್ ನಡೆಸ್ಕೊಂಡು ಆ ಕಾನಾನ್ ದೇಶಕ್ಕೆ ಕರ್ಕೊಂಡ್ಬರ್ತಾರೆ ಗೊತ್ತಾ, ಆ ಸಂದರ್ಭದಲ್ಲಿ ನಡೆಯುವಂಥ ಒಂದು ಸನ್ನಿವೇಶ ಹೇಳೋದು ಅಂದ್ರೆ ಅಂದರೆ ಅವ್ರು ನಡ್ಕೊಂಬರ್ತಾರೆ ಬೇಕಾದ್ರೆ ಅರಣ್ಯದಲ್ಲಿ ಏನು ಮಾಡ್ತಾರೆ ಪ್ರಯಾಣ ಮಾಡ್ಕೊಂಡು ಡೆಲ್ಲಿಗೆ ಬರ್ತಾರೆ ಕಾನಾನ್ ದೇಶಕ್ಕೆ ಸೇರ್ತಾ ಇದ್ರು. ಆ ಕರ್ಣದ ಆ ಒಂದು ಅರಣ್ಯದಲ್ಲಿ ಇಸ್ರೇಲ್ ಜನಗಳೆಲ್ಲ ಇದ್ರಲ್ಲ ವಾಸ ಮಾಡಲ್ಲ, ಆ ಒಂದು ಸ್ಥಳಕ್ಕೆ ಅಂತ ಅಂತಾರಲ್ಲಿ ಸಭೆ ಅದರ ಹಂಗಂದ್ರೆ ಚರ್ಚ್ ಅಂತ ಬರ್ತದೆ ಅಂದ್ರ ದ ಚರ್ಚ್ ವಿಚ್ ಈಸ್ ಇನ್ ದ ವಿಲ್ಡರ್ನೆಸ್ ಅಂತ ಬರ್ತದ್ರ. ಇಲ್ಲ ತಮಿಳು ಏನು ಬರ್ತದೆ ಅಂದ ವನಾಂತರದಲ್ಲಿ ಇದಕ್ಕೆ ಅವ್ರ ಸಭೆ ಅಂತ ಬರ್ತದ್ರ. ಅಂದರೆ ಇಲ್ಲಿ ಅರಣ್ಯದಲ್ಲಿ ಸಭೆ ಹೆಂಗಿತ್ತು ಅಂದ್ರೆ ಮೋಸ ಬಂದ್ಬಿಟ್ಟು ಈ ಡೆಸರ್ಟಲ್ಲಿ ಏನ್ರೆ ಒಂದು ಬಿಲ್ಡಿಂಗ್ ಕಟ್ಬಿಟ್ಟು ಆಮೇಲೆ ಕ್ರಾಸ್ ಗೀಸ್ ಹಾಕಿದ್ರ ಕ್ರಾಸ್ ಗೀಸ್ ಹಾಕಿದ್ರ ಮತ್ತೆ ಸಭೆಯಿಂದ ಬಂತಲ್ಲ ಅದೇ ಅದು ಯೇಸು ಕ್ರಿಸ್ತು ಬಂದಿದ್ದಂತಾನೆ ಸಭೆ ಬಂದಿದ್ದು ಇದೇ ಹೇಳಿದ್ರೆ ಅವಾಗ ಸಭೆ ಬಂತು ಅಲ್ವರ. ಇನ್ನೊಂದು ವಚನ ಅಂತೀನಿ, ಅಪೋಸ್ತಲ ಕೃತ್ಯಗಳು 8:1 ಅಪೋಸ್ತಲ ಕೃತ್ಯಗಳು ಆ ದಿನದಲ್ಲಿ ಯೆರೂಸಲೇಮ್ ಇದ್ದಂತ ಸಭೆಗೆ ಏನಾಗುತ್ತೆ ದೊಡ್ಡ ಹಿಂಸೆ ಉಂಟಾಯ್ತು ಅಂತಂದ್ಬಿಟ್ರ. ಅಂದ್ರೆ ಯೆರೂಸಲೇಮ್ ಇರೋಂಥ ಸಭೆಗೆ ದೊಡ್ಡ ಹಿಂಸೆ ಉಂಟಾಯ್ತು ಅಂತಂದ್ರೆ ಅಪೋಸ್ತಲ ಪೌಲು ಏನ್ರಿ ಯೆರೂಸಲೇಮ್ ಅಂತ ಅವ್ರ ಬಿಲ್ಡಿಂಗಿಗೆ ಹಿಂಸೆ ಕೊಟ್ರ, ಬಿಲ್ಡಿಂಗ್ ಏನು ಚೆನ್ನಾಗಿ ಹೊಡೆದಾಕ್ರ ಅಪೋಸ್ತಲ ಪೌಲು ಅಲ್ವರ. ಹಂಗಂದ್ರೆ ನಮ್ಮ ಮನಸ್ಸಲ್ಲಿ ಈ ವಚನ ಎಲ್ಲ ಹೋದ್ರೆ ಬರೋಂಥ ಪ್ರಶ್ನೆ ಏನು, ಸಭೆ ಅಂದರೆ ಏನಪ್ಪ, ಚರ್ಚ್ ಅಂದರೆ ಏನು ಅಂತಂದ್ರೆ ಇನ್ನೊಂದು ವಚನ ಓದಿಂತೀನಿ, 1 ಕೊರಿಂಥ 15:9 ಸೇಮ್ ಅದೇ ಥರ ಮಾತ್ಬಿಡ್ತದೆ. ಇನ್ನೊಬ್ರು ಇನ್ನೊಂದು ವಚನ ತೆಗಿರಿ, ರೋಮಾಪುರದಲ್ಲಿ 16:5 ಓದಿ. 1 ಕೊರಿಂಥ 15:9 ಬರ್ಕೊಳ್ಳಿ, ರೋಮಾಪುರದಲ್ಲಿ 16:5 ತೆಗಿರಿ. ರೋಮನ್ಸ್ 16:5 ನೋಡ್ರ ದೇವರ ಸಭೆಯನ್ನು ಹಿಂಸೆ ಪಡಿಸಿದ್ರಿಂದ ಅಂತ ಹೇಳ್ತಾರೆ. ಅದೇ ಮಾತು ಅಂದ್ರೆ ಏನಂತಾರೆ ಯೆರೂಸಲೇಮಿನ ಸಭೆಗೆ ಹಿಂಸೆ ಕೊಟ್ರು, ದೇವರ ಸಭೆಗೆ ಮಾಡೋದು ಹಿಂಸೆ ಕೊಟ್ರು ಅಂತ ಹೇಳ್ತಾರೆ ಅಪೋಸ್ತಲ ಪೌಲ್ ಅವರ. ಇವಾಗ ನಿಂತೀನಿ ರೋಮಾಪುರದಲ್ಲಿ 16:5 ಅವರ ಮನೆಯಲ್ಲಿ ಕೂಡುವ ಸಭೆಗೆ ನೋಡ್ರಿ ಏನಂತ ಯಾರ ಮನೆಯಲ್ಲಿ ಅವ್ರ ಮನೆಯಲ್ಲಿ ಕೂಡುವಂತ ಸಭೆಗೆ ಅಂತ ಅಂದ್ಬಿಟ್ರು ಅಲ್ವರ. ಅಲ್ವರ ಯಾರ ಮನೆಯಲ್ಲಿ ಕೊಡುವಂಥ ಸಭೆ ಅಂತೆ, ಅವ್ರ ಮನೆಯಲ್ಲಿ ಅಂದರೆ ಸರಿ ನೋಡ್ಬೇಕಂದ್ರೆ ಅಂತಾರೆ ಅಲ್ಲಿ ಅವ್ರ ಮನೆಯಲ್ಲಿರುವಂತ ಸಭೆಗೆ ಅವ್ರ ಮನೆಯಲ್ಲಿ ಸೇರುವಂತ ಸಭೆಗೆ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅಲ್ವರ.
ಅದರ ಸರಿ ಇವಾಗ ಸಭೆ ಅಂದ್ರೆ ಏನೋ ಸಭೆ ಒಳಗಡೆ ಏನಂತ ಜನಗಳು ಸೇರ್ತಾ ಇದ್ರು ಅಂದ್ರೆ ಸಭೆ ಅಂದ್ರೆ ಜನ ಸೇರುವಂಥ ಸ್ಥಳ ಆದರೆ ಈ ವಚನದ ಏನು ನೋಡ್ತೀರಿ ಅವ್ರ ಮನೆಯೊಳಗೆ ಏನಾಯ್ತಂತೆ ಸಭೆ ಇತ್ತು ಅದೇಗಪ್ಪ ಮನೆಯೊಳಗೆ ಸಭೆ ಇರೋಕ್ಕೆ ಸಾಧ್ಯ ಸಭೆಯೊಳಗೆ ಮನೆ ಇರೋದು ನಾವು ಓಕೆ ಇವಾಗ ಹಂಗೆ ಇರೋದು ಅಂದ್ರೆ ದೊಡ್ಡ ದೊಡ್ಡ ಸಭೆಗಳಿದೆ ಆ ಸಭೆಯೊಳಗೆ ಏನಾಗಿದೆ ಪಾಸ್ಟ್ಗೆ ಒಂದು ಮನೆ ಇರ್ತದೆ ಆದರೆ ಇಲ್ಲೇನು ಹೇಳ್ತೀರಿ ಮನೆಯೊಳಗೆ ಏನಿತ್ತಂತೆ ಸಭೆ ಬಂತು ಅಂದರೆ ಇದೇ ಮನೆಯೊಳಗೆ ಸಭೆ ಬರೋಕ್ಕೆ ಸಾಧ್ಯ ಅಂದರೆ ಈ ವಚನಗಳೆಲ್ಲ ಹೋದರೆ ನಮ್ಮ ಮನಸ್ಸಲ್ಲಿ ಬರೋಂಥ ಒಂದು ಪ್ರಶ್ನೆ ಏನಂದರೆ ದೆನ್ ವಾಟ್ ಈಸ್ ದ ಮೀನಿಂಗ್ ಆಫ್ ಚರ್ಚ್ ಬೈಬಲಲ್ಲಿ ಚರ್ಚ್ ಅಂದ್ರೆ ಏನೋ ಅಥವಾ ಸಭೆ ಅಂದ್ರೆ ಏನೋ ಅಂತಂದ್ಬಿಟ್ಟು ಈ ಅರ್ಥ ಏನಪ್ಪ ಬೈಬಲ್ನಲ್ಲಿ ಇದರ ಅರ್ಥನ ಯಾವ ರೀತಿ ಉಪಯೋಗಿಸ್ಕೊಂಡು ಅಂತ ಮಾಡ್ತಾರೆ ನಮಗೆ ಪ್ರಶ್ನೆ ಬರ್ತಲ್ಲ ಹಾಗಾದ್ರೆ ಏನರ್ಥ ಅಂತ ನೋಡಿದ್ರೆ ಬೈಬಲ್ನಲ್ಲಿ ನಾವೆಲ್ಲ ತಿಳ್ಕೊಂಡಿರೋ ರೀತಿಯಲ್ಲಿ ಬಿಲ್ಡಿಂಗಿಗೆ ಚರ್ಚ್ ಹತ್ರ ಹೇಳೋಕ್ಕೆ ಹೋಗಲ್ಲ ಅದರ ಕ್ರಿಸ್ತುವಿನ ಸಭೆ ಅಂತ ಹೇಳ್ಬೇಕಾದ್ರೆ ಆ ಒಂದು ಬಿಲ್ಡಿಂಗಿಗೆ ಏನು ಹೇಳೋದಿಲ್ಲ ಅವರು ಹೇಳೋದಕ್ಕೆ ಹೋಗೋದಿಲ್ಲ ಅಂದ್ರೆ ಅವ್ರ ಬಿಲ್ಡಿಂಗ್ ಇರಬೇಕು ಬಿಲ್ಡಿಂಗ್ನ ಕ್ರಾಸ್ ಇರಬೇಕು ಇದೇ ಥರ ಇರಬೇಕು ಒಂದು ಡಯಾಸ್ ಇರಬೇಕು ಅವನ್ನೆಲ್ಲ ಪೋಡಿಯಂ ಇರಬೇಕು ಅಂತಂದ್ಬಿಟ್ಟು ಈ ಥರ ಎಲ್ಲೂ ಏನು ಹೇಳಿದ ಬೈಬಲಲ್ಲಿ ರೆಫರೆನ್ಸು ಇಲ್ವೇ ಇಲ್ಲ ಅದರ ಅದಕ್ಕೆ ಬೈಬಲಲ್ಲಿ ಚರ್ಚ್ ಅಂತಂದ್ಬಿಟ್ಟು ಏನು ವಾರ್ತೆ ಬರ್ತದೋ ಇದಕ್ಕೆ ಗ್ರೀಕಲ್ಲಿ ಬರೋಂಥ ವಾರ್ತೆ ಏನಂದರೆ ಎಕ್ಲೀಶಿಯಾ ಅಂತ ಹೇಳ್ತಾರೆ ಏನದು ಎಕ್ಲೀಶಿಯಾ ಅಂತ ಹೇಳ್ತಾರೆ ಎಕ್ಲೀಶಾ ಅಂದ್ರೆ ಏನಪ್ಪ ಅಂತಂದರೆ ಅಲ್ಲಿ ಎಕ್ಲೀಶಾ ಅಂತ ಹೇಳೋದು ಒಂದು ಬಿಲ್ಡಿಂಗ್ ಹೇಳಲ್ಲ ದೇವರು ಆದುಕೊಂಡಂಥ ದೇವರ ಒಂದು ಭಕ್ತರುಗಳಿಗೆ ದೇವ್ರ ಮಕ್ಕಳುಗಳಿಗೆ ಸತ್ಯವೇದದಲ್ಲಿ ಕೊಡೋಂಥ ಒಂದು ವಾರ್ತೆ ಏನಂದರೆ ಸಭೆ ಏನ್ರಿ ಎಕ್ಲೀಶಾ ಅಂತ ಏನು ಮಾಡ್ತಾ ಇದ್ರು ಅಂದೇನು ದೇವ್ರಿಗೆ ಪ್ರತ್ಯೇಕವಾಗಿ ಬಾಳೋದಕ್ಕೆ ಲೋಕದಿಂದ ಕರೆಯಲ್ಪಟ್ಟಂಥ ಒಂದು ಗುಂಪಿನ ಜನ ಅಂತ ಏನು ಮಾಡ್ತಾ ಇಲ್ಲಿ ಸಭೆ ಅಂತ ಏನು ಮಾಡ್ತಾ ಇಲ್ಲಿ ಅಲ್ಲಿ ಕರೀತಾರೆ ಅದರ ಅದಕ್ಕೆ ವಚನಲ್ಲಿ ಓದಿಂತೀನಿ ಒಂದನೇ ಕುರಿತ ಒಂದನೇ ಅಧ್ಯಾಯ ಎರಡನೇ ವಚನ ಫಸ್ಟ್ ಕೊರಿಂಥಿಯನ್ಸ್ ಫಸ್ಟ್ ಚಾಪ್ಟರ್ ಸೆಕೆಂಡ್ ವರ್ಸ್ ಓದ್ರಿ ಓದಿ 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 ಸರ್ ನೋಡ್ರಿ ಇಲ್ಲಿ ಹೇಳ್ತಾ ನೋಡಿ ಸಭೆ ಅನ್ನೋದು ಅರ್ಥ ಹೇಳ್ತಾರೆ ಕೊರೆಂತದಲ್ಲಿರುವಂತ ದೇವರ ಸಭೆಗೆ ಅಂತ ಹೇಳ್ಬಿಟ್ಟು ಅಂದರೆ ಅಂತ ಹೇಳ್ತಾರೆ ಅಂದ್ರೇನು ನಾನು ಹೇಳ್ತಾರಂತ ಸಭೆ ಅಂದ್ರೆ ಅರ್ಥ ಏನು ಅಂತ ಇಲ್ಲಿ ಹೇಳ್ತಾರೆ ಇಲ್ಲಿ ಕ್ರಿಸ್ತ ಯೇಸುವಿನಲ್ಲಿ ಪ್ರತಿಷ್ಠಿತರು ನೋಡ್ರ ದೇವರ ಜನರಾಗೋದಕ್ಕೆ ಕರೆಯಲ್ಪಟ್ಟವರು ಆಗಿರುವವರಿಗೆ ಮತ್ತು ನಮಗೂ ಸಮಸ್ತ ದೇವ ಜನರಿಗೂ ಕರ್ತನಾಗಿರುವ ಯೇಸು ಕ್ರಿಸ್ತನ ನಾಮಸ್ಮರಣೆಯನ್ನು ಮಾಡುವವರು ಎಲ್ಲಿದ್ದರು ಅವರೆಲ್ಲರಿಗೆ ಬರೆಯುವುದೇನೆ ಅಂದ್ರೆ ದೇವರಿಗೆ ಪ್ರತಿಷ್ಠೆ ಮಾಡಿಸ್ಕೊಂಡು ಪ್ರತ್ಯೇಕವಾಗಿ ಬಾಳುವಂತ ಒಂದು ಜನಕ್ಕೆ ಮಾಡೋದು ಸಭೆ ಅಂತ ಹೇಳೋದು ಅದರ ಸಭೆ ಅಂದ್ರೆ ಏನೋ ಚರ್ಚ್ ಅಂದ್ರೆ ಬಿಲ್ಡಿಂಗ್ ಅಲ್ಲ ಫಸ್ಟ್ ಹೇಳೋದೆಲ್ಲ ಕೇಳೋದಂದ್ರೆ ಬ್ರದರ್ ನೀವು ಯಾವ ಚರ್ಚ್ ಹೋಗ್ತೀರ ನಾವು ಯಾವ ಚರ್ಚ್ ಹೋಗ್ತೀರಿ ನಾವು ಚರ್ಚ್ಗೆ ಓದಬೇಕಾಗಿಲ್ಲ ಬೈಬಲ್ ನೋಡೋದಾದ್ರೆ ಏನಂತಾರೆ ಯಾವ ಸಭೆಗೆ ಹೋಗ್ತೀರ ಸಭೆಗೆ ಹೋಗ್ಬೇಕಾ ಸಭೆ ಅಂದ್ರೆ ಏನಂಗಾರೆ ಏನಂತಂದ್ಬಿಟ್ರು ಒಂದು ಬಿಲ್ಡಿಂಗು ಸಭೆ ಅಲ್ಲ ಒಂದು ಚರ್ಚ್ ಅಂದ್ರೆ ಏನು ಬಿಲ್ಡಿಂಗು ಅಲ್ವೇ ಇಲ್ಲ ಏನಂತಂದ್ಬಿಟ್ರು ದೇವರ ಮಕ್ಕಳು ಅದರ ಏನ್ರಿ ಪ್ರತ್ಯೇಕವಾಗಿ ಲೋಕದಲ್ಲಿ ಕರೆಯಲ್ಪಟ್ಟು ಅದರ ದೇವ್ರಿಗೋಸ್ಕರ ಬಾಳಂಥ ಮಕ್ಳಿಗೆ ದೇವ್ರ ಬೈಬಲ್ನ ಕಡೆ ಅಂತಾರೆ ಸಭೆ ಅಂತಂದ್ಬಿಟ್ರು ಅದರ ಅದಕ್ಕೆ ಹೊಡ್ಬೇಕಾರೆ ಇವಾಗ ಕೂಡ ಏನಂತಾರೆ ಲೋಕದಲ್ಲಿ ಕೂಡ ಇದು ಭಾಷೆನ ಹಂಗೆ ಉಪಯೋಗಿಸ್ತಾರೆ ಅದರ ನೋಡಿ ಇವಾಗ ಮೊನ್ನೆ ಎಲೆಕ್ಷನ್ಸ್ ಆಯಿತು ಅದರ ಎಲ್ಲ ಕಡೆ ಏನು ಮಾಡ್ತಾರೆ ಕ್ಯಾನ್ವಾಸ್ ಗಿನ್ವಾಸ್ ಮಾಡ್ತಾರೆ ಅವಾಗ ಏನಂತಾರೆ ಈ ಥರ ಇಲ್ಲಿ ಸಭೆ ಸೇರಿದೆ ನೀವೆಲ್ಲ ಬಂದು ಸೇರಿ ಅಂತಾರೆ ಮೀನಿಂಗು ಇಲ್ಲೆಲ್ಲ ಬಿಲ್ಡಿಂಗ್ ಕಟ್ಟಿದೆ ಎಲ್ಲ ಬಿಲ್ಡಿಂಗ್ ಸೇರಿಬಿಟ್ಟಿದ್ದಿಲ್ಲ ನೀವೆಲ್ಲ ಬಂದು ಅಂತಾರ ಏನು ಮೀನಿಂಗ್ ಅಂತಾರೆ ಅಲ್ಲರ ಅದೇ ಸಭೆಯಲ್ಲಿ ಭಾಷಣ ಕೊಟ್ಟರು ಅದೇ ಮೀನಿಂಗು ಜನರ ಗುಂಪು ಜನರಿಗೇನೆ ಮಾಡೋದಲ್ಲ ಬೈಬಲಲ್ಲಿ ಸಭೆ ಅಂತ ಹೇಳೋದು ಇವಾಗ ಏನಾಗ್ಬಿಟ್ಟಿದೆ ಎಲ್ಲರಿಗೂ ಪಿಕ್ಚರ್ ಆಗ್ಬಿಟ್ಟಿದೆ ಫಸ್ಟ್ ಬರೋದೇನೋ ಟಕ್ಕಂತ ಚರ್ಚೆ ಅಂತ ತಕ್ಷಣ ಬಿಲ್ಡಿಂಗು ಆಮೇಲೆ ಕ್ರಾಸ್ ಬಿಡ್ಬೇಕು ನೋಡಪ್ಪ ಅದರ ಇದೇ ಐಡಿಯಾ ಬಂದ್ಬಿಟ್ಟಿದ್ದು ಅಲ್ದರ ಆ್ಯಕ್ಚುಲಿ ಬೈಬಲ್ ಏನು ಮಾಡಲ್ಲ ಅದನ್ನು ಆ ರೀತಿ ಹೇಳೋದೇ ಇಲ್ಲ ಅಲ್ವರ ಯಾಕಂದರೆ ನೋಡಿ ಇವಾಗ ಬೇರೆ ಒಂದು ಧರ್ಮದಲ್ಲಿ ಏನಿದೆ ಅವ್ರ ದೇವರಿಗೆ ಅಂತಂದ್ಬಿಟ್ಟು ಒಂದು ಆಲಯ ಇದೆ ಕಟ ಇದೆಯಾ ಹಿಂದೂಸ್ಗಳಿಗಿದೆ ಮುಸ್ಲಿಮ್ಸ್ಗಿದೆ ಎಲ್ಲರಿಗೂ ಇದೆ ಬುದ್ಧಿಸಮ್ ಜೈನಿಸಮ್ ಎಲ್ಲರಿಗೂ ಇದೆ ಅಲ್ವರ ಆದರೆ ನಮಗೆ ನಮ್ಮ ದೇವರಿಗೆ ಯಾವುದಪ್ಪ ದೇವರಾಲಯ ಅದನ್ನು ನೋಡಂಗಿರಿ ಫುಲ್ ಸಬ್ಜೆಕ್ಟು ಇದು ಸಬ್ಜೆಕ್ಟ್ ಏನಂದರೆ 8 hour ಕ್ಲಾಸು ಎಷ್ಟು 8 hour ಕ್ಲಾಸು ಅಲ್ವರ ಇದು 8 hour ಒಂದೇ ಸರಿ ತೊಗೊಳಕ್ಕಾಗಲ್ಲ ಕೂತ್ಕೊಂಡ್ರೆ ಕೂತ್ಕೊಳ್ರಿ ಬೆಳಿಗ್ಗೆವರೆಗೂ ತಗೊಂತೀನಿ ಅಂದ್ರೆ ಆದರೆ ನಿಮ್ಗೆ ಒಂದೇ ಸರಿ ಬೆಳಿಗ್ಗೆವರೆಗೂ ತೊಗೊಂಡ್ರೆ ನಿಮಗೆ ಅಂದರೆ ನಿಮಗೆ ಗ್ರಹಿಸ್ಕೊಡ ಕಷ್ಟ ಆಗ್ಬೋದು ಅಲ್ವರ ಅದಕ್ಕೆ ನಾವು ಏನು ಮಾಡೋಣ ಇದು 4 ಭಾಗವಾಗಿ ನಾವು ವಿಂಗಡಿಸ್ಕೊಡೋಣ ಅಂದ್ರೆ 4 ಭಾಗದಲ್ಲಿ ಏನು ಹೇಳ್ತದೆ ಸತ್ಯವೇದದಲ್ಲಿ ಅಂತ ಒಂದೇ ಭಾಗನ ಕರೀತೀನಿ ಅಂದ್ರೆ ಅದಕ್ಕೆ
ಕೊನೆಯ ಭಾಗ ಮುಟ್ಟ ತನಕ ಏನೇ ಪ್ರಶ್ನೆ ಬಂದರೂ ದಯವಿಟ್ಟು ಬರೆದಿಟ್ಕೊಳ್ಳಿ, ಎಲ್ಲ ಪ್ರಶ್ನೆಗೆ ಉತ್ತರ ಮಾಡೋಣ. ಓಕೆನಾ? ಸರಿ, ಇವಾಗ ಏನು ಮಾಡೋಣ, ದೇವರ ಆಲಯ ಅಂದ ಯಾರು ಅಂತ ಹುಡುಕೋಣ. ತೆಗಿತೀನಿ ಎಲ್ಲಿ, ಎರಡನೇ ಕೊರಿಂಥ 6:16, ಸೆಕೆಂಡ್ ಕೊರಿಂಥಿಯನ್ಸ್ 6:16, ಸೆಕೆಂಡ್ ಕೊರಿಂಥಿಯನ್ಸ್ 6:16. ದೇವರ ಮಂದಿರಕ್ಕೂ ವಿಗ್ರಹಗಳಿಗೂ ಒಪ್ಪಿಗೆಯೇನು? ನಾವು ಜೀವ ಸ್ವರೂಪನಾದ ದೇವರ ಮಂದಿರವಾಗಿದ್ದೇವೆ. ನೋಡ್ರ, ನಾವೇನಾಗಿತ್ತೆ, ಜೀವ ಸ್ವರೂಪನಾದ ದೇವರ ಏನಾಗ್ಬಿಟ್ಟಿದೆ ಅಂತ, ಇವಾಗ ಮಂದಿರವಾಗ್ಬಿಟ್ಟಿದ್ದೇವೆ ಅಂತ ಅಂದ್ಬಿಟ್ರು ಅಲ್ವ. ಅಂದ್ರೆ ನಿಜವಾದ ದೇವರ ಆಲಯ ಯಾರು ಅಂದ್ರೆ ನಾವೇ ದೇವರ ಆಲಯ ಹೊರತು ಏನ್ರಿ, ದೇವರಿಗೆ ಲಿಟ್ರಲ್ ಆಗಿ ಮನಸ್ಸಿನ ತರ ಕಟ್ಟಂತ ಬಿಲ್ಡಿಂಗ್ ಬೇಕಲ್ಲ. ಅದಕ್ಕೆ ಹೆಸರು ಸೇರ್ಬಿಟ್ಟು ಅಂದ್ರ, ಎಲ್ಲಿ ನನ್ನ ನಾಮದಲ್ಲಿ 2-3 ಜನ ಸೇರಿರ್ತಾರೋ ನನ್ನ ಪ್ರಸನ್ನತೆ ಏನಾಗಿರ್ತಾರೆ ಬಿಟ್ರು ಅಲ್ಲಿ ಇರ್ತಾರೆ ಅಂತ ಅಂದ್ಬಿಟ್ರು. ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ, ಒಂದು ಬಿಲ್ಡಿಂಗ್ ಎಲ್ಲ ಅಂತಲೇ ಅದಲ್ಲ ಅವಶ್ಯಕತೆನೇ ಇಲ್ಲ. ಇದೆಲ್ಲ ಯಾವಾಗ ಆ್ಯಕ್ಚುಲಿ ಬಂತು ಈ ಒಂದು ಥಾಟು, ಇವಾಗ ಏನಂದರೆ ಬಿಲ್ಡಿಂಗು ಅಂದರೆ ಚರ್ಚು, ಚರ್ಚ್ ಅಂದರೆ ಒಂದು ಜಾಗ, ಅದಕ್ಕೆ ಹೋಗಿ ನಾವೆಲ್ಲ ಸೇರ್ಬೇಕು ಅಂದ್ಬಿಟ್ಟು ಐಡಿಯಾ ಹೆಂಗೆ ಬಂದಿದ್ದು ಇದು ಕಾನ್ಸೆಪ್ಟ್ ಅಂದರೆ, ಇದು ಆ್ಯಕ್ಚುಲಿ ಒರಿಜಿನಲ್ ಆಗಿ ಬೈಬಲ್ನಲ್ಲಿ ಆ ಥರ ಇರಲಿಲ್ಲ. ಅಲ್ಲ, ಫಸ್ಟ್ ಏನಾಗೋರಂದ್ರೆ ಸಭೆ ಮಕ್ಕಳು ಹೆಂಗೆ ಸೇರೋರು ಅಂತಂದರೆ ಅಲ್ಲಲ್ಲಿ ಚಿಕ್ಕ ಚಿಕ್ಕದಾಗ ಏನು ಮಾಡಿ, ಈ ಥರ ನಾವು ಸೇರಿಲ್ಲ, ಈ ಥರ ಸೇರ್ತಾರೆ. ಫಸ್ಟ್ ಏನಂದರೆ ಎರಸುಮೆ ಇದೆ ಸಭೆ ಶುರು ಆಯಿತು, ಅದರ ಎರಸುಮೆ ಯಾವಾಗ ಸಭೆ ಶುರು ಆಯಿತು ಅಂದರೆ ಈ ಅಪೋಸ್ತಲ್ಸ್ ಕಾಲದಲ್ಲಿ ಶುರು ಆಯಿತು. ಅವಾಗ ಏನು ಮಾಡಿದ್ರೆ ಅಲ್ಲಿರೋಂಥ ಎಲ್ಲ ಶಿಷ್ಯಂದರು ಎರಸುಮೆ ಏನು ಮಾಡೋದು ಅಲ್ಲಿ ಒಂದು ಮನೆಯ ಒಳಗೆ ಈ ಥರ ಎಲ್ಲ ಸೇರೋದಕ್ಕೆ ಶುರು ಮಾಡಿದ್ರು ಅಲ್ಲರ. ಇದು ಹೋಗ್ತಾ ಹೋಗ್ತಾ ಯಾವಾಗ ಬೆಳೀತೋ ಅವಾಗ ಏನಾಗ್ಬಿಡ್ತು, ಎರಸುಮೆನಲ್ಲಿ ಅನೇಕ ಜಾಗದಲ್ಲಿ ಏನಾಗ್ಬಿಡ್ತು ಸಭೆಗಳು ಬಂದ್ಬಿಡ್ತು. ಅಂದರೆ ಅನೇಕ ಜಾಗದಲ್ಲಿ ಸಭೆಗಳು ಬಂದ್ಬಿಡ್ತಾರೆ, ಮೀನಿಂಗು ಅನೇಕ ಒಂದು ಬೀದಿಗಳಲ್ಲಿ ಅಥವಾ ಅನೇಕ ಒಂದು ಏರಿಯಾಗಳಲ್ಲಿ ಒಂದು ಮನೆಗಳಲ್ಲಿ ಏನು ಮಾಡೋದು ಆರಾಧನೆ ಮಾಡೋಕ್ಕೆ ಶುರು ಮಾಡಿದ್ರು ಅಲ್ಲರ. ಯಾಕಂದರೆ ಅವಾಗ ಈ ಥರ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಿ ಒಂದು ಏನಂತಾರೆ ಒಂದು ಕನ್ವೆನ್ಷನ್ ಹಾಲ್ ಥರ ಕಟ್ಟಿ ಅದೆಲ್ಲ ಮಾಡೋದಕ್ಕೆ ಏನಂತ ಆ ಥರ ಆ ಕಾಲದಲ್ಲಿ ಇರಲಿಲ್ಲ ಇರಲಿಲ್ಲ ಅಲ್ವರ. ಅದಕ್ಕೆ ನೆಕ್ಸ್ಟ್ ಆಯಿತು, ಬೇರೆ ಬೇರೆ ಜಾಗದಲ್ಲಿ ಎಲ್ಲೆಲ್ಲ ಸಭೆಗಳು ಆರಾಧನೆ ಮಾಡೋಕ್ಕೆ ಶುರು ಮಾಡಿದೆ. ಹೆಂಗಾಯಿತು ಅಂದರೆ, ಹಿಂಗೆ ದೇವ್ರ ಮಕ್ಕಳು ಯಾವಾಗೆಲ್ಲ ಸತಿ ಬರೋಕ್ಕೆ ಶುರು ಆದರೂ ಒಂದು ಜಾಗದಲ್ಲಿ ಕೂಟ ಸೇರಿಬಿಟ್ಟೆ ಮಾಡೋದ್ರಲ್ಲಿ ದೇವ್ರನ್ನ ಆರಾಧನೆ ಮಾಡೋಕ್ಕೆ ಶುರು ಮಾಡಿದ್ರು ಅಲ್ವರ. ಇದು ಹೋಗ್ತಾ ಹೋಗ್ತಾ ಹಿಂಗೆ ಇದ್ದಿದ್ದು. ಅದಕ್ಕೆ ನಾವು ಹೋಗಿ ಓದಲ್ಲ, ಅವರು ಮನೆಯಲ್ಲಿ ಸೇರುವಂಥ ಸಭೆಗೆ ಅಂದರೆ ಮೀನಿಂಗು ಇವರೆಲ್ಲ ದೇವ್ರನ್ನ ಆರಾಧನೆ ಮಾಡೋ ಕೆಲಸ ಇರ್ತಾಯಿದ್ರು ಅವ್ರ ಮನೆಯಲ್ಲಿ ಸೇರ್ತಾಯಿದ್ರು ಅಲ್ಲರ. ಇದು ಹೋಗ್ತಾ ಹೋಗ್ತಾ ಏನಾಗ್ಬಿಡ್ತದೆ, ಗುಂಪು ದೊಡ್ಡದಾಯ್ತು. ಇದು ದೊಡ್ಡದಾಗಬೇಕಾದ್ರೆ ಅವ ನೆಕ್ಸ್ಟ್ ಏನಾಯಿತು, ಅವ್ರಿಗೆ ಸ್ಥಳ ಸಾಕಾಗ್ತದ? ಆವಾಗ ಏನು ಮಾಡಿದ್ರು ಅಂತಂದರೆ ಏನ್ರಿ, ಬಿಲ್ಡಿಂಗಲ್ಲಿ ಕಟ್ಟಾಗಿ ಶುರು ಆಯಿತು. ಇದೆಲ್ಲ ಮೇನಾಗಿ ಈ ಒಂದು ಎಫೆಕ್ಟು ಈ ಒಂದು ಡ್ರಾಬ್ಯಾಕ್ ಯಾವಾಗ ಅಂದರೆ, ಕಾನ್ಸ್ಟ್ಯಾಂಟಿನ್ ಅಂತಂದ್ಬಿಟ್ಟು ಒಬ್ಬ ರಾಜ ಇರ್ತಾನೆ, ಯಾರೋ ರೋಮನ್ ಕಾಲದಲ್ಲಿ ಕಾನ್ಸ್ಟ್ಯಾಂಟಿನ್ ರಾಜ. ಅವನು ಕ್ರಿಶ್ಚಿಯಾನಿಟಿ ಕನ್ವರ್ಟ್ ಆಗಿಬಿಟ್ಟು ಎಲ್ಲರಿಗೂ ಏನು ಮಾಡ್ತಾರೆ, ಆಫರ್ ಕೊಟ್ಬಿಡ್ತಾರೆ, ಯಾರೆಲ್ಲ ಕ್ರಿಶ್ಚಿಯಾನಿಟಿ ಕನ್ವರ್ಟ್ ಆಗ್ತಾರೆ ಎಲ್ಲರಿಗೂ ಕೆಲಸ ಕೊಡ್ತೀನಿ, ಕಾನ್ಸ್ಟ್ಯಾಂಟಿನ್ ಅಂತ ಎಂಪರರ್, ನಿಮಗೆ ದುಡ್ಡು ಕೊಡ್ತೀನಿ ಅಂದ್ರೆ ಎಲ್ಲ ರೀತಿ ನಿಮಗೆ ಸೌಕರ್ಯ ಕೊಡ್ತೀನಿ ಹೇಳ್ಬೇಕು, ಎಲ್ಲರೂ ಕನ್ವರ್ಟ್ ಆಗಿಬಿಡ್ತಾರೆ. ಏನಕ್ಕೆ ಬಂದವರೆಲ್ಲ ಬಂದಿದ್ದೇನಕ್ಕೆ ಅಂದರೆ ಸುಮ್ಮನೆ ಹಣಕಾಸು ಮೇಲೆ ಆಶೀರ್ವಾದ ಮೇಲೆ ಮನಸ್ಸು ಅಷ್ಟೇ ಬರ್ತದೆ, ದೇವ್ರ ಮೇಲೆ ಇಲ್ಲ ಅವ್ರಿಗೆ ಸಂಪೂರ್ಣ ಅಂತ ಮನಸ್ಸಿಲ್ಲ, ನಂಬಿಕೆ ಇಲ್ಲ ಅಂದ್ರೆ. ಆವಾಗ ಇಷ್ಟು ಜನ ಸೇರ್ಕೊಂಬಿಟ್ರಲ್ಲ, ಅವಾಗ ಜನ ಸೇರ್ಕೊಬೇಕಾರೆ ಜನಕ್ಕೆ ಏನು ಮಾಡ್ಬೇಕು, ಇವಾಗ ಒಂದು ಸ್ಥಳ ಏನು ಮಾಡ್ಬೇಕು, ಇವಾಗ ಸಿದ್ಧ ಮಾಡ್ಬೇಕಲ್ಲ, ಅದಕ್ಕೆ ಸ್ಥಳ ಸಿದ್ಧ ಮಾಡ್ಬೇಕು. ಇವ್ರೇನು ಮಾಡ್ಬಿಟ್ರೆ ಅವಾಗ ಚಿಕ್ಕ ಚಿಕ್ಕ ಸೇರಿದ ಆಗ್ತದಾ, ಇವ್ರಿಗೆ ನಾವು ಕೂಡ ಸೇರ್ತಾ ಇದ್ದೀರಿ ಅಲ್ವರ. ಇವಾಗ ಇದೇ ಥರ ಇನ್ನೊಂದು 50 ಜನ ಆಗ್ಬಿಟ್ರೆ ಇಲ್ಲಿ ನಾವು ಸೇರಕತ್ತದ, ಅವ್ರು ನೆಕ್ಸ್ಟ್ ಏನು ಮಾಡ್ತೀರಿ, ಇಲ್ಲ ಒಂದು ಕ್ಲಾಸ್ ರೂಮು ಒಂದು ಬಿಲ್ಡಿಂಗ್ ನೋಡ್ತಿರಲ್ಲ, ಇದೇ ಥರ ಏನಾಯ್ತು ಅವಾಗ, ಆವಾಗ ಕಟ್ಟಕ್ಕೆ ಶುರು ಮಾಡಿದ್ರಿ. ಆವಾಗ ಕಟ್ಟಿರೋದೆ ದೊಡ್ಡ ದೊಡ್ಡ ಕೆತ್ತಿದ್ದಲ್ಗಳು ಅಂದ್ರೆ ಅದು ಬೇಕಂತ ಡೆಕೋರೇಷನ್ಸ್ ಎಲ್ಲ ಬಂದ್ಬಿಡ್ತು ಅಲ್ವರ. ಇವಾಗ ಈ ಒಂದು ಐಡಿಯಾದಲ್ಲಿ ಏನಾಗ್ಬಿಟ್ಟಿದೆ, ಎಲ್ಲರಿಗೂ ಯಾವ ಚರ್ಚು 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 ಅಂತ ಏನಾಗ್ಬಿಟ್ಟಿದೆ, ಒಂದು ಪಿಕ್ಚರ್ ಏನು ಬಂದ್ಬಿಡ್ತು, ಸೀದಾ ಅಲ್ಲಿರೋಂಥ ಜನಗಳ ಮೇಲೆ ಒಂದು ಇಂಪಾರ್ಟೆನ್ಸು ಹೋಗ್ಬಿಟ್ಟು ಯಾವ್ದ್ರ ಮೇಲೆ ಇಂಪಾರ್ಟೆನ್ಸ್ ಬಂದ್ಬಿಡ್ತು, ಇವಾಗ ಬಿಲ್ಡಿಂಗ್ ಮೇಲೆ ಬಂದ್ಬಿಡ್ತು ಅದರ. ಸರಿಪ್ಪ, ಚರ್ಚ್ ಅದರ ಸಭೆ ಅಂದ್ರೆ ನೋಡಿದ್ರೆ ಜನಗಳು ದೇವ್ರ ಮಕ್ಕಳು ಅದರ. ಸರಿ, ಇವಾಗ ಸಭೆಯಲ್ಲಿ ಇರೋದಾರಲ್ಲ ದೇವ್ರ ಮಕ್ಕಳುಗಳು ಅದರ, ಯಾರು ಕ್ರಿಶ್ಚಿಯನ್ಸ್ ಕಟ್ಟ ಎಲ್ಲ ಕ್ರಿಶ್ಚಿಯನ್ಸ್ ತಾನೆ ಅದರ. ಸರಿ, ಕ್ರಿಶ್ಚಿಯನ್ಸ್ ಅಂದ್ರೆ ಯಾರು, ಹಾಂ ಕ್ರಿಸ್ತನ ಹಿಂಬಾಲಕರು ಅಲ್ವರ. ಇವಾಗ ಏನಾಗ್ಬಿಟ್ಟಿತ್ತು ಅಂದರೆ ಕೆಲವು ಜನ ನೋಡ್ಬಿಟ್ಟು ಓ ಇವ್ರು ನಿಜವಾದ ಕ್ರೈಸ್ತವರು ಅಂತ ಹೇಳ್ತಾರಲ್ಲ, ಅಯ್ಯೋ ಇವ್ರು ರಿಯಲ್ ಕ್ರಿಶ್ಚಿಯನ್ಸ್ ಅಂತ ಹೇಳ್ತಾರೆ, ಹೌದಪ್ಪ ಇವ್ರು ನಿಜವಾದ ಅಂತಾರೆ ಕ್ರಿಶ್ಚಿಯನ್ಸ್ ಅಂತ ಹೇಳ್ತಾರೆ. ಹಾಗಾದ್ರೆ ಏನು ಮೀನಿಂಗು, ಕ್ರಿಸ್ತನ ಫಾಲೋ ಮಾಡ್ತಾರೆ ಅಂತ. ಹಾಂ, ಇನ್ನೊಬ್ಬರು ಡುಪ್ಲಿಕೇಟ್ ಕ್ರಿಶ್ಚಿಯನ್ಸ್ ಅವರೇ ಅಂತ ಅರ್ಥ ಹೇಳ್ತಾ. ಹಾಂ, ಅಂದರೆ ಏನಂತಾರೆ, ಸಭೆಗೆ ಹೋಗೋರೆಲ್ಲ ಏನಾಗಕ್ಕೆ ಸಾಧ್ಯ ಇಲ್ಲ, ಕ್ರಿಶ್ಚಿಯನ್ ಆಗೋದಕ್ಕೆ ಸಾಧ್ಯ ಇಲ್ಲ ಅಲ್ವರ. ಅದಕ್ಕೆ ಏನ್ರಿ, ಇವಾಗ ಲೋಕದಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದರೆ ಮೆಜಾರಿಟಿ ಇರೋದು ಏನ್ರಿ, ಹಾಂ ಮೆಜಾರಿಟಿ ಇರೋದು ಎಂತ ಕ್ರಿಶ್ಚಿಯನ್ ನಾಮಿನಲ್ ಕ್ರಿಶ್ಚಿಯನ್ಸ್ ಅಂದ್ರೆ. ಸುಮ್ಮನೆ ಏನಕ್ಕೆ, ನಾಮಕ ಶಾಸ್ತ್ರ ಯಾವುದೋ ಒಂದು ವಿಶ್ವಾಸದಿಂದ ಈ ಒಂದು ವಿಶ್ವಾಸಕ್ಕೆ ಬಂದ ತಕ್ಷಣ ಫಸ್ಟ್ ಏನು ಮಾಡ್ತಾರೆ, ಹೆಸರು ಚೇಂಜ್ ಮಾಡ್ಕೊಂಬಿಡ್ತಾರೆ ಅಂದ್ರೆ. ಏನು ಹೆಸರು, ಟಾಮ್ ಡಿಕ್ ಆ್ಯಂಡ್ ಹ್ಯಾರಿ ಅಂತ ಇಟ್ಕೊಂಡ್ಬಿಡೋದು ಅಂದ್ರೆ, ಟಾಮ್ ಡಿಕ್ ಆ್ಯಂಡ್ ಹ್ಯಾರಿ ಅಂತ ಇಟ್ಕೊಂಡ ತಕ್ಷಣ ಬೈಬಲ್ ಇಟ್ಕೊಂಡು ಕ್ರಿಶ್ಚಿಯನ್ಸ್ ಆಗ್ಬಿಡ್ತಾನ ಇಲ್ಲ ಅಂದ್ರೆ. ಅದಕ್ಕೆ ಏನ್ರಿ, ಇವತ್ತು ಲೋಕ ಅದಕ್ಕೆ ಬಂದಿರೋದು ಏನ್ರಿ, ಟ್ರೂ ಕ್ರಿಶ್ಚಿಯನ್ಸ್ ಫಾಲ್ಸ್ ಕ್ರಿಶ್ಚಿಯನ್ಸ್ ಅಲ್ವರ. ಅದಕ್ಕೆ ನೋಡಿರ್ತೀನಿ. ಆಮೇಲೆ ಇವಾಗ ಕ್ರಿಶ್ಚಿಯನ್ಸ್ ಅಂದರೆ ಏನಂತಾರೆ, ಒಂದು ಕೆಟ್ಟ ಅಭಿಪ್ರಾಯ ಅಲ್ವರ. ಏನಂದರೆ,
ಫಸ್ಟ್ ಆಫ್ ಆಲ್ ಏನ್ರಿ ಇವ್ರಿಗೆ ಇವ್ರಿಗೆ ನಡವಳಿಕೆ ಇಲ್ಲ, ಡಿಸಿಪ್ಲಿನ್ ಇಲ್ಲ, ಅದರ ಸಿಕ್ಕಾಪಟ್ಟೆ ಏನು ಮಾಡೋದು, ಭಾನುವಾರ ಅದೇ ಬರೀ ಎಂಜಾಯ್ ಮಾಡೋದು, ಕುಡಿದ್ಬಿಡೋದು, ಅಂದ್ರೆ ಎಲ್ಲ ಪಾಪ ಮಾಡ್ಬಿಡೋದು, ಮಾಡ್ಬಿಟ್ಟೋಗ್ಬಿಟ್ಟು ಏನು ಮಾಡೋದು ಪಾಪನ ಕನ್ಫ್ಯೂಸ್ ಮಾಡ್ಬಿಡೋದು. ಇಷ್ಟೇ ಗೊತ್ತಿರೋದು ಅವ್ರು ಕ್ರಿಶ್ಚಿಯನ್ಸು ಅಂದ್ರೆ ನೆಟ್ಟಿಗೆ ನಯನಾಜಿಗೆ ಬಟ್ಟೆ ಹಾಕೋಕ್ಕೂ ಗೊತ್ತಿಲ್ಲ, ಅಂದ್ರೆ ನೆಟ್ಟಿಗೆ ಮರ್ಯಾದೆ ಕೊಡೋಕ್ಕೂ ಗೊತ್ತಿಲ್ಲ, ವೆಸ್ಟರ್ನ್ ಕಲ್ಚರು ಅಂತಂದ್ಬಿಟ್ಟು ಯಾರಿಗೆ ಬೈತಾರೆ ಫಸ್ಟ್, ಯಾರಿಗೆ ಬೈದು ಕ್ರಿಶ್ಚಿಯನ್ಸ್ ಅಲ್ಲಿ ಕಾಣ್ತಾರೆ. ಕ್ರಿಶ್ಚಿಯನ್ಸ್ ಅಂದ್ರೆ ಏನೋ ಮಾಡಿದ್ರು ಅಂತ ಒಂದು ಕೆಟ್ಟ ಅಭಿಪ್ರಾಯ. ಯಾಕಂದ್ರೆ ಲೋಕದಲ್ಲಿ ಇರೋದೇ ಅಂತವ್ರು ಇವಾಗ ಇಂಥವ್ರೆ ಮೆಜಾರಿಟಿ ಇರೋದ್ರಿಂದ ಅಂದ್ರೆ ಅದಕ್ಕೆ ಏನೋ ಬಿಡಿದೆ ಅಂದರೆ ಒಂದು ಫಾಲ್ಸ್ ಕ್ರಿಶ್ಚಿಯನ್ಸ್ ಅಂತ. ಅದಕ್ಕೆ ನೋಡಿ ಇವತ್ತು ಫಿಲಮ್ಗಳಲ್ಲಿ ಕೂಡ ಆಡ್ಬೇಕೇನ್ರಿ, ಎಲ್ಲ ವಿಲನ್ ರೋಲ್ಗಳು ಯಾರಿಗೆ, ರಾಬರ್ಟ್ ಡೋನಿ, ಲಿಲಿ, ಡ್ಯಾನಿ, ಪೀಟರ್ ಇದೆ ಅಲ್ಲ, ಏನಂದ್ರೆ ಎಲ್ಲ ಏನ್ರಿ ವಿಲನ್ಗಳು, ಸೆಂಟ್ರಲ್ ಜೈಲಲ್ಲಿ ಇರೋರೆಲ್ಲ ಯಾರು ಅಂದ್ರೆ ಇವತ್ತು ಮೆಜಾರಿಟಿ ಯಾರು ಕ್ರಿಶ್ಚಿಯನ್ಸು. ಅದಕ್ಕೆ ಲೋಕದಲ್ಲಿ ನೋಡಿದ್ರೆ ಕ್ರಿಶ್ಚಿಯನ್ಸ್ ಅಂದ್ರೇ ಒಂದು ಕೆಟ್ಟ ಅಭಿಪ್ರಾಯ. ಆದ್ರೆ ಒರಿಜಿನಲ್ ಆಗಿ ಅದರ ದೇವರು ಬೈಬಲಲ್ಲಿ ಯೇಸು ಕ್ರಿಸ್ತನ ಹಿಂಭಾಗದಲ್ಲಿ ಹಿಂಬಾಲಿಸೋದಂತಾರೆ ಹೆಂಗೆ ಮರ್ಯಾದೆ ಅಂದರೆ ಒಂದು ಕೆನ್ನೆ ನೋಡಿದ್ರೆ ಇನ್ನೊಂದು ಕೆ ನೋಡ್ಸೋದ್ರ ತನ್ನ ಮೇಲಂಗಿ ಕೇಳಿದ್ರೆ ಒಳಂಗಿ ಕೂಡ ಕೊಡಂಥವ್ರು ಅದರ ಅಂತಾರೆ. ಶತ್ರುಗಳ ಕೂಡ ಪ್ರೀತಿ ಮಾಡೋಂಥ ಒಂದು ಒಳ್ಳೆ ಗುಣ ಇರೋದ್ಗೆ ಅಂತಾರೆ ಆ ಕ್ರಿಶ್ಚಿಯನ್ಸ್ ಅಂತ. ಇವತ್ತೇನಾಗ್ಬಿಟ್ಟಿದ್ರೆ ಆ ಕಾನ್ಸೆಪ್ಟೇ ಇಲ್ಲ ಹೋಗ್ಬಿಟ್ಟಿದೆ ಅದರ ನಾನು ಫುಲ್ ಟೋಟಲ್ ಏನ್ಬಿಟ್ಟಿದೆ ಕೆಟ್ಟ ಅಭಿಪ್ರಾಯ ಅಂದ್ಬಿಟ್ಟಿದೆ ಅದರ. ಅದಕ್ಕೆ ಇವತ್ತೇನು ಮಾಡೋದ್ರೆ ಅಂತ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ರಿಶ್ಚಿಯನ್ಸ್ ಏನು ಮಾಡೋಣ ನಾವು ನೋಡೋಣ ಅದರ. ಅದಕ್ಕೆ ನೋಡಿದ್ರೆ ಈ ಒಂದು ಏನು ಮಾಡೋದು ಚಾರ್ಟ್ನ ನೋಡ್ಬೋದು ಅದರ. ಇದೇನಂದರೆ ಡಿವೈನ್ ಪ್ಲ್ಯಾನ್ ಚಾರ್ಟ್ ಅದರ, ದೇವರು ಮನುಷ್ಯನಿಗೆ ಮಾಡಿದಂಥ ಯೋಜನೆ ಅದನ್ನು ಈ ಚಾರ್ಟ್ ಮುಖಾಂತರ ಮಾಡೋದು ನಮಗೆ ನಾವು ನೋಡ್ತಿದ್ದೀರಿ ಅದರ. ಏನಂತಂದರೆ ಈ ಚಾರ್ಟಲ್ಲಿ ಅನೇಕ ಅಂಶಗಳಿದೆ, ಇವೆಲ್ಲ ಅಂಶಗಳನ್ನ ನಾವೇನು ಮಾಡೋಕ್ಕಾಗಲ್ಲ, ಇವಾಗೆಲ್ಲನೂ ಹೋಗೋಕ್ಕಾಗಲ್ಲ. ಆದರೆ ಫಸ್ಟಿಂದ ರೆಗ್ಯುಲರ್ ಕ್ಲಾಸಸ್ ಬಂದಿರೋರು ಇದೇ ಕೆಲವೊಂದು ಅಂಶಗಳನ್ನ ಆಡಿ ಏನು ಮಾಡೋದು ತಿಳ್ಕೊಂಡಿರ್ಬೋದು. ಮೂರು ಲೋಕಗಳನ್ನೇನೋ, ಅದೇನಪ್ಪ ಫಸ್ಟ್ ಡಿಸ್ಪೆನ್ಸೇಷನ್, ಸೆಕೆಂಡ್ ಡಿಸ್ಪೆನ್ಸೇಷನ್ ಅನ್ನೇನೋ, ಥರ್ಡ್ ಡಿಸ್ಪೆನ್ಸೇಷನ್ ಅನ್ನೇನೋ ಅಂತ ಬಿಡೋದ್ರೆ ಇವೆಲ್ಲ ಏನಂದರೆ ನಾವು ಆಡಿ ನಾವು ನೋಡಿರೋಂಥ ಒಂದು ಕರೆಗಳು. ಅದರ ಅದಕ್ಕೆ ನೋಡಿರ್ತೀನಿ ಫಸ್ಟ್ ವರ್ಲ್ಡ್, ನಾವು ಮೂರು ಲೋಕದ ಕ್ಲಾಸ್ ನೋಡಿದ್ರಿ. ಫಸ್ಟ್ ವರ್ಲ್ಡ್ ಅಂದರೆ ಮೊದಲನೇ ಲೋಕ, ಮೊದಲನೇ ಲೋಕ ಭೂಲೋಕದಲ್ಲಿತ್ತು. ಈ ಮೊದಲನೇ ಲೋಕ ದೇವ ನಾಶ ಮಾಡಿಬಿಟ್ರೆ ಅದು ಅವತ್ತಿನಾಯಿತು, ಎರಡನೇ ಲೋಕ ಆರಂಭ ಆಯಿತು. ಅಂದ್ರೆ ಈ ಮೊದಲನೇ ಲೋಕ ಎಲ್ಲಿಂದ ಎಲ್ಲಿವರೆಗೂ ಇತ್ತು ಅಂದರೆ ಆದಾಮಿನ ಕಾಲದಿಂದವರೆಗೂ ನೋವಿನ ಒಂದು ಜಡಪಳೆಯವರೆಗೂ. ಅದಾಗಿದ್ದ ನಂತರ ಏನಿದೆ ಭೂಲೋಕದಲ್ಲಿ ಎರಡನೇ ಲೋಕ ಆರಂಭ ಆಗಿದೆ, ನೋವಿನ ಒಂದು ಜಡಪಳೆ ಆಗಿದ್ದ ನಂತರದಿಂದ ಕೃಷ್ಣನ ಎರಡನೇ ಮರಿಕೆವರೆಗೂ. ಇದು ಭೂಲೋಕದಲ್ಲಿರುವಂಥ ಎರಡನೇ ಲೋಕ. ಎರಡನೇ ಲೋಕ ಏನೋ ಏನೋ ಬೇರೆ ಈ ಭೂಮಿನ ನಾಶ ಮಾಡಿ ಬೇರೆ ಭೂಮಿ ತಂದ್ಬಿಡ್ತಾರೆ ಅಂತಲ್ಲ, ಈ ಭೂಮಿ ಇರುವಂಥ ಒಂದು ವ್ಯವಸ್ಥೆ ಕರೆಕ್ಟಾ. ಈ ಒಂದು ಎರಡನೇ ಲೋಕ ಅಂತ್ಯ ಆಗಿದ್ಮೇಲೆ ಕ್ರಿಸ್ತನ ಎರಡನೇ ಮರಿಕೆಯಲ್ಲಿ ಮೂರನೇ ಲೋಕ ಏನಾಗ್ತದೆ ಭೂಲೋಕದಲ್ಲಿ ಪ್ರಮಾಣ. ಅದೇ ನೋಡ್ಬೇಕಾದ್ರೆ ಒಂದು ಎರಡು ಮೂರು ಲೋಕಗಳು. ಅದೇ ನೋಡ್ಬೇಕಾದ್ರೆ ಮೂರು ಮಾರ್ಗ ನೋಡ್ಬೋದು ಇಲ್ಲಿ, ಬ್ರಾಡ್ವೇ, ನ್ಯಾರೋವೇ, ಹೈವೇ. ಅದರ ಲೋಕದಂತ ಎಲ್ಲ ಮನುಷ್ಯರು ಏನ್ ಮಾಡ್ತಾರೆ ಆದ ಮುಖಾಂತರ ಯಾವ್ದು ನಡೀತಾ ಇದ್ರು ಇವತ್ತು ಪಾಪದ ಮಾರ್ಗ, ವಿಶಾಲವಾದಂತ ಮಾರ್ಗ. ಅದು ಯೇಸು ಕ್ರಿಸ್ತ ಹೇಳ್ತಾರಲ್ಲ ಅಂತಾರೆ, ಇಕ್ಕಟ್ಟಾದ ಒಂದು ಮಾರ್ಗ ಒಂದಿದೆ, ವಿಶಾಲವಾದಂತ ಒಂದು ಮಾರ್ಗ ಒಂದಿದೆ ಅದರ ಏನಂತಾರೆ ಅಲ್ಲಿ ನಡೆಯೋರು ಅನೇಕ ಜನ. ಅದರ ಏನ್ ವಿಶಾಲ ಅಂತ ಮಾರ್ಗ ನಡೀತಾ ಇದೆ ಅಂತಾರೆ ಅನೇಕ ಜನಗಳು. ಅದರ ಅಲ್ಲಿ ಕಟ್ಟ ಕಡೆ ಮರಣ ಮಾರ್ಗವೇ, ಅದರ ನಾಶಕ್ಕೆ ಹೋಗುವಂತ ಒಂದು ಮಾರ್ಗ ಅದರ. ಅದೇ ನೋಡ್ಬೇಕಾದ್ರೆ ಇಲ್ಲಿ ಡಿವೈನ್ ಪ್ಲ್ಯಾನ್ ಚಾರ್ಟ್ ಅಲ್ಲಿ ಏನೇನು ನೋಡ್ಬೋದು ಅಂದ್ರೆ ಇಲ್ಲಿ ಈ ತರ ಲೈನ್ಸ್ ಗಳು ನೋಡ್ಬೋದು ನಾವು. ಏನಪ್ಪ ಅದು ಲೈನ್ಸ್ಗಳು ಗೆರೆಗಳು ಅಂತಾರೆ, ಏನು ಹಿಂದೂಸ್ಗಳು ಹಾಕ್ತಾರೆ ನೋಡ್ತೀರಿ, ಹಾ ಇದಾಗ್ತಾರೆ ಗೊತ್ತಾ ಮನೇಲಿ, ಹಾ ಮನೇಲಿ ಹಾಕ್ಬೇಕಾದ್ರೆ ಹಾಕಿರ್ತಾರೆ ನೋಡ್ತೀರಿ, ತೋರಣ ತೋರಣ ಅಲ್ಲ ಏನಂತಾರೆ ಈ ಮನೆಯಲ್ಲಿ ಈ ಏನಂತಾರೆ ಜಾತಕ ನೋಡ್ತಾರೆ ಗೊತ್ತಾ, ಜಾತಕ ಗೆರೆಗಳು ಆ ಥರ ಅಂದ್ರೆ ಆ ಥರ ಅಲ್ಲ. ಇದೇಂದ್ರೆ ಇದು ದೇವರು ಮನುಷ್ಯನ ಸೃಷ್ಟಿ ಮಾಡಿದಾಗಿಂದ ಹಿಡಿದು ಯಾವ ಕಾಲದಲ್ಲಿ ಏನೇನು ಮಾಡಿದ್ರು ಅಂತ ಈ ವರ್ಟಿಕಲ್ ಲೈನ್ಸ್ ಮುಖಾಂತರ ನೋಡ್ಸಿರೋದು. ಈ ಹಾರಿಜಾಂಟಲ್ ಲೈನ್ಸ್ ಏನಂತಂದ್ರೆ ದೇವರು ಬೇರೆ ಬೇರೆ ಲೆವೆಲಲ್ಲಿ ಯಾವ್ಯಾವ ಸೃಷ್ಟಿ ಮಾಡಿದರೆ ಯಾವ ರೀತಿ ಮನುಷ್ಯನ ಜೊತೆ ವ್ಯವಹಾರ ಮಾಡ್ತಾ ಇದ್ದಾರೆ ಅಂತಂದ್ಬಿಟ್ಟು ಈ ನೋಡ್ಸೋಕೆ ಡಿಫ್ರೆಂಟ್ ಡಿಫ್ರೆಂಟ್ ಲೆವೆಲ್ಸ್ ಅಂದ್ರೆ. ಅದೇ ನೋಡ್ಬೇಕಾದ್ರೆ ಇಲ್ಲಿ ನಾವೇನು ನೋಡ್ತಾ ಇದ್ರೆ ಇಲ್ಲಿ ಒಂದು ಒಂದು ಸ್ಟ್ರಕ್ಚರ್ನ ಯೂಸ್ ಮಾಡಿದ್ದಾರೆ. ಅಂದ್ರೆ ಏನಿದು, ಡೈಮಂಡಾ ಅಂದ್ರೆ ಡೈಮಂಡ್ ತರ ಐತೆ ಅಂದ್ರೆ, ಯಾಕಂದ್ರೆ ಸ್ವಲ್ಪ ಮಿಂಚ್ ಐತೆ ಅಂದ್ರೆ. ಆಮೇಲೆ ನೆಕ್ಸ್ಟ್ ಯಾವ ತರ ಇದೆ, ಇದು ಪಿರಮಿಡ್, ಎಸ್ ದಿಸ್ ಇಸ್ ಪಿರಮಿಡ್ ಅಂದ್ರೆ ಟ್ರಯಾಂಗಲ್ ಎಲ್ಲ ಏನಿದು ಪಿರಮಿಡ್ ಅಂದ್ರ. ಲಾಸ್ಟ್ ವೀಕ್ ನೋಡಿದ್ವಿ ಪಿರಮಿಡ್ ಬಗ್ಗೆ, ಭೂಲೋಕದಲ್ಲಿ ಇರೋದ ಪರ್ಫೆಕ್ಟ್ ಸ್ಟ್ರಕ್ಚರ್ ಯಾವ್ದಂದ್ರೆ ಪಿರಮಿಡ್. ಈ ಪಿರಮಿಡ್ ಹೆಂಗ್ ಬೇಕೋ ತಿರ್ಸಿ ಅದು ಹೆಂಗಿರ್ತಾರೆ, ಯಾವ ಆ್ಯಂಗಲ್ ತಿರ್ಸು ಪಿರಮಿಡ್ ಪಿರಮಿಡ್ ತಾನೇ ಇರ್ತಾರೆ. ಅಂದ್ರೆ ಹಿಂಗಿಟ್ರು ಸರಿ, ಹಿಂಗಿಟ್ರು ಸರಿ, ಹಿಂಗಿಟ್ರು ಸರಿ ಅಂದ್ರೆ ಆ ಥರ ನೋಡ್ಬೇಕ್ರೆ ಪರ್ಫೆಕ್ಟ್ ಸ್ಟ್ರಕ್ಚರ್. ಅದೇ ನೋಡ್ಬೇಕ್ರೆ ಇಲ್ಲಿ ಒಂದು ಪಿರಮಿಡ್ ನೋಡ್ತೀರಿ ಅಂದ್ರೆ ಎಲ್ಲಿ ಎನ್ ಅಂತ ಒಂದು ಲೆವೆಲ್ ನೋಡ್ತೀವಿ ಇಲ್ಲಿ. ಈ ಲೆವೆಲ್ಗೆ ಏನಂತ ಹೆಸರು ಅಂದ್ರೆ ಎನ್ ಅಂತಂದ್ಬಿಟ್ಟು, ಈ ಲೆವೆಲ್ಗೆ ಏನ ಹೆಸರು ಅಂತಂದ್ರೆ ಆರ್ ಅಂತಂದ್ಬಿಟ್ಟು ಹೆಸರು ಅಂದ್ರ. ಈ ಒಂದು ಇಲ್ಲಿ ಪಿರಮಿಡ್ ನೋಡ್ತೀರಲ್ಲ, ಈ ಪಿರಮಿಡ್ ಏನ ರೆಪ್ರೆಸೆಂಟ್ ಮಾಡ್ತಾರೆ, ಪರ್ಫೆಕ್ಟ್ ಮ್ಯಾನ್ ಆಗಿರುವಂತ ಆಡಮ್ ಏನ್ ಮಾಡ್ತಾರೆ ಅಲ್ಲಿ ರೆಪ್ರೆಸೆಂಟ್ ಮಾಡ್ತಾರ. ಯಾಕೆ ಪರ್ಫೆಕ್ಟ್ ಮ್ಯಾನ್ ಆಗಿರೋಂಥ ಆಡಮ್ನ ಪಿರಮಿಡ್ ಮುಖಾಂತರ ರೆಪ್ರೆಸೆಂಟ್ ಮಾಡಿದ್ರೆ, ಯಾವ ಥರ ಪಿರಮಿಡ್ ಒಂದು ಪರ್ಫೆಕ್ಟ್ ಸ್ಟ್ರಕ್ಚರು, ದೇವರ ಮನುಷ್ಯನ ಸೃಷ್ಟಿ ಮಾಡ್ಬೇಕಾದ್ರೆ ಯಾವ್ದಾರು ಸೃಷ್ಟಿ ಮಾಡೋ ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆಗೆ ಸರಿಯಾಗಿ ಏನು ಮಾಡಿದ್ರು ಸೃಷ್ಟಿ ಮಾಡೋದು. ಅದೇ ನೋಡ್ಬೇಕಾದ್ರೆ
ಮೊದಲನೇ ಮನುಷ್ಯ ಅಂತ ಪರಿಪೂರ್ಣ ಅಂತ ಮನುಷ್ಯ ಆದಾಮು ದೇವದಸ್ತಾಗಿದ್ದಾನ ಪರಿಪೂರ್ಣವಾಗಿದ್ದ. ಆದ್ರೆ ಯಾವಾಗ ಅವ್ನು ಪಾಪ ಮಾಡಿದ್ನ ಈ ಒಂದು ಪರಿಪೂರ್ಣ ಅಂತ ಅಂತದಿಂದ ಎಲ್ಲಿಗೆ ಬಿದ್ದೋಗ್ಬಿಟ್ಟ ಅಂದ್ರೆ ಮರಣದ ಅಂತಕ್ಕೆನಾಗ್ಬಿಟ್ಟ ಅವನು ಅವನು ಬಿದ್ದೋಗ್ಬಿಟ್ಟ. ಅದರ ಅದಕ್ಕೆ ಯಾವ ಮರಣಕ್ಕೆ ಅಂತ ಬಿದ್ದೋಗ್ಬಿಟ್ಟ ಅಂತಂದ್ರೆ ಪಾಪ ಕೊಡುವಂತ ಸಂಬಳ ಏನ್ರಿ ಮರಣ ಅಲ್ಲ. ಇವತ್ತು ಲೋಕದಂತ ಎಲ್ಲಾ ಮನುಷ್ಯರು ಈ ಆದಾಮ ಮುಖಾಂತರ ಯಾವ ಮಾರ್ಗದಲ್ಲಿ ನಡೀತಾ ಇದಾರೆ ಇವತ್ತು? ಎಸ್, ಪಾಪ ಮತ್ತೆ ಮರಣದ ಮಾರ್ಗದಲ್ಲಿ. ಕರೆಕ್ಟ್ ನಾವು ಅದ್ರ ಕ್ಲಾಸಸ್ ನೋಡಿದ್ರಿ ಅಂದ್ರ ಒಬ್ಬೇ ಮನುಷ್ಯನ ಮುಖಾಂತರ ಲೋಕದಲ್ಲಿ ಏಮಂತ ಪಾಪವೋ ಪಾಪದ ಮುಖಾಂತರ ಮರಣವು ಪ್ರವೇಶದ ಮುಖಾಂತರ ಈ ಪಾಪವು ಎಲ್ಲರ ಮೇಲೆ ಬಂದ್ಬಿಡ್ತು ಅಂದ್ರೆ ಎಲ್ಲಾರು ಆದಾಮ ಮುಖಾಂತರ ಆಗ್ತಾರೆ ಇವತ್ತು ಮರಣದಂಡನ್ನ ಅನುಭವಿಸ್ತಾ ಇದ್ದಾರೆ. ಅಂದ್ರೆ ಅದೇ ನೋಡ್ಬೇಕು, ಇಲ್ಲಿ ನೋಡ್ತೀರಿ ಇಲ್ಲಿ ಪಿರಮಿಡ್ ಒಂದಿದೆ ಚಿಕ್ಕದಾಗಿದೆ ಅಂದ್ರ ಆದ್ರೆ ಇಲ್ಲಿ ಕೆಳಗಡೆ ಪಿರಮಿಡ್ ಇದೆಯಾ? ಪಿರಮಿಡ್ ಇಲ್ಲ ಐತೆ ಪಿರಮಿಡ್, ಆದ್ರೆ ಇದಕ್ಕೇನಿಲ್ಲ ತಲೆ ಇಲ್ಲ. ಇದು ಚಿಕ್ಕದಾಗಿದೆ ದೊಡ್ಡದಾಗಿದೆ ಅಂದ್ರೆ ಏನಕ್ಕೆ ಚಿಕ್ಕದಾಗಿದೆ ಏನ್ ದೊಡ್ಡದಾಗಿದೆ? ಇದು ಬ್ರಾಡ್ವೇ ಅದೇ ಅಗ್ಲವಾಗಿದೆಯಾ? ಯೋಚನೆ ಮಾಡ್ರಿ. ಸರಿ, ಹಂಗಾರೆ ಹಂಗೆ ತಗೊಂಡಂದ್ರೆ ಇದೇ ಇದೇ ಸೈಜ್ ಇಲ್ಲಿರ್ಬೇಕು. ಯಾಕೆ ಅಲ್ವ ಏನು ಅಂದ್ರೆ ಜನಸಂಖ್ಯೆ ನೋಡಿ. ಆರಾಮ್ ಪಾಪ ಪರಿಪೂರ್ಣ ಇದ್ದ ಮನುಷ್ಯ ಒಬ್ನೇ ಅಲ್ಲ, ಅವ್ನ ಜನರೇಷನ್ ಜನ ಅವರೇ ಒಬ್ಬರೇ ಅವರ. ಅದೇ ನೋಡ್ಬೇಕಂದ್ರೆ ಜನಸಂಖ್ಯೆ, ಆ ಜನಸಂಖ್ಯೆ ಹುಟ್ಟಿರಂತೆ ಎಲ್ಲರೂ ಆಗಿದಾರೆ ಅಂದ್ರೆ ಅವ್ರಿಗೆ ಏನಿಲ್ಲ ಮೇಡೆ ಹೆಡ್ ಇಲ್ಲ ಅಂತಂದ್ರೆ ಪರ್ಫೆಕ್ಷನ್ ಇಲ್ಲ ಅಂದ್ರೆ ಬೈತಾರಲ್ಲ ತಲೆ ಇಲ್ವಾ ನಿಮ್ಗೆ ಕರೆಕ್ಟು. ದೇವ್ರು ಕೊಟ್ಟಂತ ಒಂದು ಪರ್ಫೆಕ್ಟ್ ತಲೆ ಏನಿಲ್ಲ ಮನುಷ್ಯನ್ಗೆ ಇಲ್ಲ ಅಂದ್ರೆ ನೋಡ್ಬೇಕಾದ್ರೆ ಎಲ್ಲ ಇದ್ರೆ ಇನ್ಪರ್ಫೆಕ್ಟ್ ಆಗೇ ಇದ್ರೆ ಎಲ್ಲ ಎಲ್ಲಿದ್ದಾರೆ ಮರಣದ ಲೆವೆಲ್ ಎಲ್ಲ ಇದಾರೆ ಅಂದ್ರೆ ಅದೇ ನೋಡ್ತೀನಿ. ಆದ ಮುಖಾಂತರ ಎಲ್ಲ ಮರಣದಂಡಿಗೆ ಹೋಗ್ಬಿಟ್ರು ಅಂದ್ರ ಮೊದಲನೇ ಲೋಕದಲ್ಲಿ ಜನಸಂಖ್ಯೆ ಕಮ್ಮಿ ಇತ್ತು, ಎರಡನೇ ಲೋಕನೇ ಇದೆ ಜನಸಂಖ್ಯೆ ಇವಾಗ ಜಾಸ್ತಿ ಆಗಿದೆ ಅಲ್ವಾ ನೋಡಿ. ಎರಡನೇ ಲೋಕದಲ್ಲಿ ಜನಸಂಖ್ಯೆ ಏನಾಗಿದೆ ಇವಾಗ ಜಾಸ್ತಿ ಆಗಿದೆ. ಇಲ್ಲೇ ನೋಡ್ತೀವಿ ಅಂದ್ರೆ ಅದಕ್ಕೆ ದೊಡ್ಡದ್ ನೋಡ್ತೀರಿ, ಇದಕ್ಕೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ದೊಡ್ಡದು ಅಲ್ರ. ಆದ್ರೆ ಇಲ್ಲಿ ಏನ್ ನೋಡ್ತೀವಿ ಅಂತಂದ್ರೆ ಇಲ್ಲಿ ಈ ಒಂದು ಎರಡನೇ ಲೋಕದಲ್ಲಿ ಈ ಒಂದು ಯುಗ ನೋಡ್ತೀರಿ, ಪೇಟ್ರಿಯಾಕಲ್ ಏಜ್. ಪೇಟ್ರಿಯಾಕಲ್ ಏಜ್ ಅಂದ್ರೆ ಪಿತೃಗಳ ಜೊತೆ ದೇವರು ವ್ಯವಹಾರ ಮಾಡಿದಂಥದ್ದು. ಯಾರು ಅಂದ್ರೆ ಅಬ್ರಾಮು ಇಸಾಕು ಯಾಕೋ ಕೇಳ್ತಿರಲ್ಲ ಅಲ್ಲ, ದೇವ್ರು ಬರೀ ಆ ವ್ಯಕ್ತಿಗಳ ಜೊತೆ ಮಾತ್ರ ವ್ಯವಹಾರ ಮಾಡೋದು ಅಂತ ಬೇರೆ ಯಾರ ಜೊತೆ ವ್ಯವಹಾರ ಮಾಡಿಲ್ಲ. ಇದಾಗಿದೆ ನಂತರ ಯಾಕೋಬ್ಗೆ ಎಷ್ಟು ಜನ ಮಕ್ಕಳು? ಹನ್ನೆರಡು ಜನ. ಹನ್ನೆರಡು ಜನ ಏನ್ ಮಕ್ಳು? ಹೆಣ್ಮಗು ಟೋಟಲ್ ಎಷ್ಟು ಜನ ಆಯ್ತು? ಹದಿಮೂರು ಜನ ಮಕ್ಳು. ಹಾಗಾದ್ರ ಅಂದ್ರೆ ಹನ್ನೆರಡು ಜನ ಗಂಡ್ಮಕ್ಳು ಮುಖಾಂತರ ಇಸ್ರೇಲ್ ಗೋತ್ರನೇ ಶುರು ಆಗ್ಬಿಡ್ತಾರೆ. ಅದಕ್ಕೆ ಯಹೂದ್ಯರ ಕಾಲ ಜೂಯಿಶ್ ಏಜ್ ಅದರ ಅಂತಾರೆ. ಆ ಒಂದು ಕಾಲದಲ್ಲಿ ಬರೀ ಯಹೂದ್ಯರ ಜೊತೆ ಮಾತ್ರ ದೇವರು ಏನ್ ಮಾಡಿದ್ರು ವ್ಯವಹಾರ ಮಾಡಿದ್ರು. ಇನ್ ಯಾರ ಜೊತೆ ಮಾಡಕ್ ಹೋಗಿಲ್ಲ, ವ್ಯವಹಾರ ಮಾಡಕ್ ಹೋಗಿಲ್ಲ ಅದರ. ಎಲ್ಲಿವರೆಗೂ? ಕ್ರಿಸ್ತನ ಒಡಿ ಸಿಲ್ವೆ ಸಾಯುವ ತನಕ. ಯಾವ ಕ್ರಿಸ್ತನ ಸಿಲ್ವೆ ಹತ್ರ ಸುವಾರ್ಥನೇ ಇದ್ದಲ್ಲಿ ಲೋಕದಲ್ಲಿ ಕಟ್ಟೆ ಕಡೆವರೆಗೂ ಹೊರಟಿಗೆ ಶುರು ಆಯ್ತು. ಅವಾಗ ಏನಾಯ್ತು? ಸುವಾರ್ಥೆ ಯುಗ ಶುರು ಆಯ್ತು, ಗಾಸ್ಪಲ್ ಏಜ್ ಅದರ. ಅದೇ ನೋಡಿ ಈ ಗಾಸ್ಪಲ್ ಏಜ್ ಅಲ್ಲಿ ಇರೋದೇನ್ರಿ ಸಭೆ? ಕರೆಕ್ಟ್, ಸಭೆ ಏನಾಗಿದೆ ಗಾಸ್ಪಲ್ ಏಜ್ ಅಲ್ಲಿ ಇರೋದು ಅಂದ್ರ ನೋಡಿ. ಅದಕ್ಕೆ ಇಲ್ಲಿ ನೋಡ್ತೀರಿ ಲೋಕ ಇದೆ, ಆದ್ರೆ ಇಲ್ಲಿ ಒಂದು ಚಿಕ್ಕದಾಗಿ ನೋಡಿರ್ತೀರಿ ಒಂದು ಚಿಕ್ಕದೊಂದು ಒಂದು ಗುಂಪಿನ ಈ ಅಂತ ಅದರ ನೋಡಿ. ಹೆಂಗಿದೆ ಅಂದ್ರೆ ಈ ದೊಡ್ಡ ಗುಂಪಿಗಿಂತ ಸ್ವಲ್ಪ ಮೇಲಾನಾಗಿದೆ ಇದೆ. ಇದು ಯಾರಪ್ಪ ಅಂತಂದ್ರೆ ಇದು ಇಸ್ರೇಲ್ ಜನಗಳು ಅಲ್ಲ. ಲೋಕ ಜನಗಳೆಲ್ಲರೂ ಮರಣದಲ್ಲೇ ಬಿದ್ದಿದ್ರೆ, ಪಾಪದಲ್ಲೇ ಬಿದ್ದಿದ್ರೆ, ಆದ್ರೆ ಇಸ್ರೇಲ್ ಜನಗಳು ದೇವರಿಗೆ ಈ ಒಂದು ದೇವಸ್ಥಾನ ಗುಡಾರದಲ್ಲಿ ಏನ್ರಿ ಬಲಿ ಯಜ್ಞಗಳನ್ನ ಸಲ್ಲಿಸ್ತಾರ ಮುಖಾಂತರ ಲೋಕದ ಜನಗಳಿಗೆ ಕಂಪೇರ್ ಮಾಡಿದ್ರೆ ಎಷ್ಟೋ ಬೆಟರು. ಕರೆಕ್ಟ್, ಯಾಕಂದ್ರೆ ದೇವ್ರು ತಿಳ್ಕೊಂಡಿದ್ದಾರೆ, ದೇವ್ರ ಒಂದು ಮಾರ್ಗಗಳನ್ನ ತಿಳ್ಕೊಂಡಿದ್ದಾರೆ, ದೇವತೆ ಒಡಂಬಡಿಕೆ ಮಾಡ್ಕೊಂಡಿದೆ, ದೇವ್ರ ಪ್ರವಾದಿಗಳನ್ನ ಕೊಟ್ಟವ್ರೆ. ಅದಕ್ಕೆ ನೋಡ್ಬೇಕಾದ್ರೆ ಸ್ವಲ್ಪ ಬೆಟರು. ಅದಕ್ಕೆ ಲೋಕಕ್ಕಿಂತ ಏನಾಗಿದ್ರು ಸ್ವಲ್ಪ ಇವಾಗ ಮೇಲೆ ಇದ್ದಾರೆ ಅಲ್ವಾ. ಅದೇ ನೋಡ್ಬೇಕಾದ್ರೆ ಇಸ್ರೇಲ್ ಜನಗಳು, ಯಾಕಂದ್ರೆ ಬಲಿಗಳು ಕೂಡ ಮುಖಾಂತರ ಈ ಇಸ್ರೇಲ್ ಜನಗಳ ನಡುವೆ ಯಾರು ಬಂದಿದ್ದು ಇವಾಗ ಯೇಸು ಕ್ರಿಸ್ತನ ಬರ್ಬೇಕಂಗಿದ್ರೆ ಪರಿಪೂರ್ಣವಾಗಿದ್ರು ಆದಾಮ ತರ ಪರಿಪೂರ್ಣವಾಗಿದ್ರು ನೋಡಿದ್ದೆ ಅಲ್ಲ. ಅದಕ್ಕೆ ಇಲ್ಲಿ ಸುವಾರ್ಥ ಯುಗದಲ್ಲಿ ನಾವೇನು ನೋಡ್ತೀವಿ ಒಂದು ಪಿರಮಿಡ್ ನೋಡ್ತೀರಿ ಇಲ್ಲಿ. ಕರೆಕ್ಟಾ ನೋಡಿ, ಈ ಪಿರಮಿಡ್ ಏನಂದ್ರೆ ಇದೇ ಸಭೆನ ಏನ್ ಮಾಡೋದು ರೆಪ್ರೆಸೆಂಟ್ ಮಾಡೋದು ಅಲ್ಲ. ಅಂದ್ರೆ ಈ ಸುವಾರ್ಥ ಯುಗದಲ್ಲಿ ಇವಾಗ ಇರುವಂತ ಒಂದು ಸಭೆಯ ಒಂದು ಕಂಡೀಷನ್ ಅಲ್ಲ. ಅದಕ್ಕೆ ಇಲ್ಲಿ ಡಿಫ್ರೆಂಟ್ ಲೆವೆಲ್ಸ್ ಏನ್ ಮಾಡ್ತೀನಿ ನಾವು ಸಭೆ ನೋಡ್ತೀನಿ ಅಂದ್ರ ಯಾವ್ದದು ಒಂದ್ ನಿಮಿಷ ಹೇರಿ ನೋಡಿಸ್ತೀನಿ ಯಾವ್ದು ಅಂತಂದ್ರೆ ನೋಡೋಣ. ಕರೆಕ್ಟ್ ನೋಡಿ, ಈ ಒಂದು ಸುವಾರ್ಥ ಯುಗದಲ್ಲಿ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಹೇಳ್ತಾರೆ ಈ ವಿಧಿವಿಧವಾದಂತ ಹಂತದಲ್ಲಿ ಇರೋಂತ ಒಂದೇತಾರೆ ಒಂದು ಸಭೆ ನೋಡ್ತಿದ್ರ. ಆಕ್ಚುಲಿ ಲೋಕದಲ್ಲಿ ಎಲ್ಲರೂ ಪಾಪದ ಹಂತದಲ್ಲಿ ಬಿದ್ದಿದ್ದಾರೆ. ಕರೆಕ್ಟ್, ಇವಾಗ ನಾವೆಲ್ಲರೂ ಅನೀತಿವಂತರ, ಎಲ್ಲರೂ ಪಾಪಿಗಳೇ. ಇವಾಗ ನೀತಿವಂತರ ಆಗ್ಬೇಕಂದ್ರೆ ಯಾರ ಮುಖಾಂತರ ಮಾತ್ರ ನೀತಿವಂತರ ಆಗೋದು? ಎಸ್. ಹಾಗಾದ್ರೆ ಈ ಪರ್ಫೆಕ್ಷನ್ ಲೆವೆಲ್ ಬರಬೇಕು ಅಂದ್ರೆ ಕೆಳಗಡೆ ಪಾಪದ ಲೆವೆಲ್ ಇಂದ ನಾವು ಯಾರ ಮುಖಾಂತರ ಮಾತ್ರ ಬರಕ್ ಸಾಧ್ಯ? ಎಸ್, ಯೇಸು ಕ್ರಿಸ್ತನ ಮುಖಾಂತರ ಬರಕ್ ಸಾಧ್ಯ. ಇಲ್ಲದ್ರೆ ಬರಕ್ಕೆ ಸಾಧ್ಯನೇ ಇಲ್ಲ. ನಮ್ಗೆ ಯೇಸು ಕ್ರಿಸ್ತ ಒಬ್ರು ಮುಖ್ಯ, ಇಲ್ಲ ಅಂದ್ರೆ ಯಾರು ಬರಕ್ ಸಾಧ್ಯ ಇಲ್ಲ. ಅದೇ ಲೋಕದಲ್ಲೇ ಇವತ್ತು ಕೆಡಬಿದ್ದವ್ರೆ
ಆದ್ರೆ ಇಲ್ಲೇನ್ ಮಾಡ್ತೀರಿ, ಡಿಫ್ರೆಂಟ್ ಕ್ಯಾಟಗರೀಸ್ ನೋಡ್ತಿರ್ತೀರಿ. ಒಬ್ರು ಈ ನೀತಿವಂತಿಕೆ ಹಂತಕ್ಕಿಂತ ಕೆಳಗಡೆ ಇದಾರೆ, ಇನ್ನೊಬ್ರು ಈ ನೀತಿವಂತಿಕೆ ಅಂತ ಹಂತಕ್ಕಿಂತಾನೆ ಇದ್ರು ಸ್ವಲ್ಪ ಮೇಲೆ ಇದಾರೆ. ಇವ್ರು ಯಾರಪ್ಪ, ಇವ್ರಿಬ್ರು ಇದ್ಯಾರಪ್ಪ, ಪಿ ಅಂದ್ರೆ ಯಾರು, ಇದ್ ಕ್ಯೂ ಅಂದ್ರೆ ಯಾರು ಅಂದ್ರೆ, ಈ ಕ್ಯೂ ಅಂದ್ರೆ ಯಾರು ಅಂದ್ರೆ, ಇವರು ಈ ನೀತಿವಂತಿಕೆ ಕೆಳಕೆನಾಗಿರೋದ ಇದಂತ ಒಂದು ಗ್ರೂಪ್. ಇವರು ಕ್ರಿಶಿಯನ್ಸೇ ಏನ್ರಿ, ಇವರೆಲ್ಲಾನು ಕ್ರಿಶಿಯನ್ಸೇ, ಈ ನಾಲ್ಕು ಕ್ಯಾಟಗರಿ ಕೂಡ ಕ್ರಿಶಿಯನ್ಸೇ ಅಲ್ವಾ. ಆದ್ರೆ ಇವ್ರು ಎಂಥವ್ರು ಅಂತಂದ್ರೆ, ಇವರು ನೀತಿವಂತರು ಸಂಪೂರ್ಣವಾಗಿ ಆಗಿಲ್ಲ. ಇವ್ರಿಗೇನಿಸಂದ್ರೆ ಹಿಪೋಕ್ರೈಟ್ಸ್ ಅಂದ್ರೆ ಮಾಯಕಾರರು ಅಂತ ಹೇಳ್ತಾರ ಅಂದ್ರೆ, ಹಿಪೋಕ್ರೈಟ್ಸ್. ಹಿಪೋಕ್ರೈಟ್ಸ್ ಅಂದ್ರೆ, ಇವರು ಯೇಸು ಕ್ರಿಸ್ತನ ವಿಶ್ವಾಸ ಪಡ್ತಾರೆ ಅಂದ್ರೆ ಯೇಸು ಕ್ರಿಸ್ತನ ನಂಬ್ತಾರೆ. ಅದೇ ಯೇಸು ಕ್ರಿಸ್ತನ ಏನ್ರೆ ಒಂದು ಕಾಟ ಚರಕ್ಕೆ ನಂಬೋ ರೀತಿಲಿ, ಬೇರೆ ಎಲ್ಲಾ ದೇವರುಗಳನ್ನ ಯಾವ ರೀತಿ ನಂಬ್ತಾರೋ ಆ ತರ ಅಂತ ಏನ್ ಮಾಡಿದ್ರು, ಇವರು ನಂಬೋದು ಅಷ್ಟೇ ಹೊರತು ಯೇಸು ಕ್ರಿಸ್ತನ ಸ್ವಂತ ರಕ್ಷಕ ಅಂತ ಏನ್ ಮಾಡಕ್ ಹೋಗಲ್ಲ ಇವರು, ಇವ್ರು ನಂಬಕ್ ಹೋಗಲ್ಲ. ಅದರ ಇವ್ರು ಹೆಂಗೆ ಅಂತಂದ್ರೆ ಏನ್ರಿ, ಮಾರಿಯಮ್ಮನ ಹಬ್ಬ ಬಂದಾಗ ಏನ್ ಮಾಡೋದು, ಮಾರಿಯಮ್ಮನ ನಮಸ್ಕಾರ ಮಾಡೋದು, ಮೇರಿಯಮ್ಮನ ಹಬ್ಬ ಬಂದಾಗ ಏನ್ ಮಾಡೋದು, ಮೇರಿಯಮ್ಮನ ನಮಸ್ಕಾರ ಮಾಡೋದು. ಅದ್ರ ಆಯ್ತು ನೋಡ್ಬೇಕಾರೆ ಏನಂದ್ರೆ, ಇವರು ಎಲ್ಲಾ ದೇವರುಗಳು ಯಾವ ರೀತಿ ಪೂಜೆ ಮಾಡ್ತಾರೋ ಆಯ್ತರ ಏನ್ ಮಾಡೋದು, ಇವರು ಕ್ರಿಸ್ತನು ಕೂಡ ಒಂದು ದೇವರು ಅಂತ ಏನ್ ಮಾಡ್ತಾರ, ಪೂಜೆ ಮಾಡ್ತಾರೆ ಅಷ್ಟೇ. ಅದ್ರ ಆದ್ರೆ ಲೋಕದಲ್ಲಿ ಎಷ್ಟೋ ಜನಗಳು ಕಂಪೇರ್ ಮಾಡಿ ಎಷ್ಟೋ ಬೆಟರ್ ಅಂದ್ರೆ, ಲೋಕದಲ್ಲಿ ಯೇಸು ಕ್ರಿಸ್ತ ನಂಬ ಜನ ಬಿಟ್ಟರು, ಅದು ಅವ್ರಿಗಿಂತ ಏನಿದೆ ಇವರು, ಇವರು ಬೆಟರ್ ಅಂದ್ರೆ ಅಂದ್ರೆ ತಲೆಗಿನ ಕುಂಕುಮ ಇಟ್ಕೊಳೋದು, ಬೊಟ್ಟಿ ಇಟ್ಕೊಳೋದು ಅಲ್ವರ, ಈ ತರ ಒಂದು ಕೆಲಸ ಮಾಡೋದಾರೆ. ಇವ್ರು ಏನಂದ್ರೆ ಹಿಪೋಕ್ರೈಟ್ಸ್. ಯೇಸು ಕ್ರಿಸ್ತನಿಗೆ ಒಂದು ಒಂದು ಘನತೆ ಗೌರವ, ಒಂದು ಸಪ್ರೇಟ್ ಐಡೆಂಟಿಟಿ ಅಂತ ಏನಿಲ್ಲ ಅವ್ರಿಗೆ, ಅವ್ರಿಗಿಲ್ಲ ಅಲ್ವರ. ಯೇಸು ಕ್ರಿಸ್ತ ಏನ್ ಮಾಡ್ತಾರೆ, ಕೇವಲವಾಗಿ ಏನ್ ಮಾಡೋದು ಅವ್ರು ಯೂಸ್ ಮಾಡೋದು ಅಲ್ವರ. ಈ ಕ್ಯಾಟಗರಿಯಲ್ಲಿ ಯಾರ್ಯಾರಪ್ಪ ಬರ್ತಾರೆ ಅಂದ್ರೆ, ದೊಡ್ಡ ದೊಡ್ಡ ಜ್ಞಾನಿಗಳು, ಬುದ್ಧಿವಂತರು, ರೆವರೆಂಡು, ಪಾಸ್ಟ್ರು, ಫಾದರ್ಗಳೆಲ್ಲ ಏನಾಗ್ತಾರೆ ಬರ್ತಾರೆ. ಅದರ ಎಕ್ಸಾಂಪಲ್ ನೋಡ್ಬೇಕು, ನಮ್ಮ ಡಾರ್ವಿನ್ ಅವರ, ಚಾರ್ಲ್ಸ್ ಡಾರ್ವಿನ್ ಅಂತಂದ್ಬಿಟ್ಟು ಅವರ, ಅವರೇನು ಹಿಂದೂನ ಮುಸ್ಲಿಮ ಕ್ರಿಶ್ಚಿಯನ್ ಅವರ, ಚಾರ್ಲ್ಸ್ ಡಾರ್ವಿನ್ 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 ಥಿಯರಿ ಏನಪ್ಪ, ಡಾರ್ವಿನ್ ಥಿಯರಿ ಡಾರ್ವಿನ್ ಸಾಹೇಬ್ರೆ ಚಾರ್ಲ್ಸ್ ಡಾರ್ವಿನ್ ಹೇಳಿದ್ರೆ ಮಂಗನಿಂದ ಮಾನವ ಅಲ್ವರ. ಬೈಬಲ್ ಹೇಳ್ತದೆ ಮಂಗನಿಂದ ಮಾನವ ಅಂತಾರ, ಮಣ್ಣಿನಿಂದ ಮಾನವ ಅಂದ್ರೆ ಅಂತಾರೆ, ಮಂಗನಿಂದ ಮಾನವ ಅಂತ ಉಚ್ಚಾರಣೆ ಕೂಡ ಅಂಟಿ ಮಾತಾಡ್ಬಿಡಲ್ಲ ಅಲ್ವರ. ನೋಡಿ ಅಂತ ಅಂದ್ರೆ ಆ ಮಣ್ಣು ಅಂತಂದ್ಬಿಟ್ಟು ಮಂಗ ಮಾಡಕ್ಬಿಟ್ರು ಅಲ್ವರ. ಬೈಬಲ್ ಹೆಂಗ ಹೇಳ್ತಾರ ನೋಡಿ, ಇವರ ಚಾರ್ಲ್ಸ್ ಡಾರ್ವಿನ್ ಬೈಬಲ್ ಓದ್ತಾರೆ, ಆರು ಬೈಬಲ್ ಮೇಲೆ ಏನಿಲ್ಲ ಎಸ್ ಅಂದ್ರ. ಆ ತರ ಯೇಸು ಕ್ರಿಸ್ತನ ವಿರುದ್ಧವಾಗಿನೆ ಕೇವಲ ನಡ್ಕೊಳ್ಳೋ ಒಂದು ಕ್ಯಾಟಗರಿ ಪೀಪಲ್ ಅಂದ್ರ, ಅದೇ ನೋಡ್ತೀನಿ ಇವ್ರು ಚಾರ್ಲ್ಸ್ ಡಾರ್ವಿನ್ ದೊಡ್ಡವ್ರು ರೆವರೆಂಡ್ ಕೂಡ ಬರ್ತಾರೆ ಅಂದ್ರ, ಬೈಬಲ್ಗೆ ವಿರುದ್ಧವಾಗಿ ಮಾಡೋದು ನಡ್ಕೊಳೋ ಅಂತಾರ, ಬೈಬಲ್ ಇಲ್ದಿರೋದು ಏನ್ ಮಾಡೋದು ಫಾಲೋ ಮಾಡೋ ಅಂತಾರ ಅಂದ್ರೆ, ಅದೇ ನೋಡ್ಬೇಕಾದ್ರೆ ಏನ್ ಮಾಡ್ತಾರೆ ಅಂದ್ರೆ ಏನಂದ್ರೆ ಇವರು ಅಂಥವ್ರು ಅದರ ಅಂದ್ರೆ ಇವ್ರು ಲೋಕಕ್ಕಿಂತ ಎಷ್ಟೋ ಬೆಟ್ರು. ಆದ್ರೆ ಏನ್ರಿ ಇವರು ಏನಾಗೋದಕ್ಕೆ ಸಾಧ್ಯ ಇಲ್ಲ, ಒಂದು ಪರ್ಫೆಕ್ಷನ್ಗೆ ಬರೋಕ್ಕೆ ಸಾಧ್ಯ ಇಲ್ಲ. ಇವರು ಇದ್ರ ಲೋಕದಲ್ಲಿ ಅಂದ್ರೆ ಈ ತರ ಮೆಜಾರಿಟಿ ಇದಾರೆ ಅಂತಂದ್ರೆ, ಮೆಜಾರಿಟಿ ಗ್ರೂಪ್ ಏನು ಈ ತರ ಅಷ್ಟೊಂದು ಇವ್ರಿಗೆ ಇಲ್ಲ, ಸ್ವಲ್ಪ ಬೆಟರ್ ಅಲ್ವರ. ಸರಿ, ಇದು ಈ ತರ ಒಂದು ಕ್ರಿಶ್ಚಿಯನ್ಸ್ ಇತ್ತು ಅಂದ್ರೆ, ನೆಕ್ಸ್ಟ್ ಇನ್ನೊಂದು ಲೆವೆಲ್ ಇನ್ನೊಂದು ಕ್ರಿಶ್ಚಿಯನ್ಸ್ ನೋಡಿದ್ದೀರಿ ಅದರ ಪ್ಲೇನ್ ಎನ್ ಮೇಲೆ ಒಂದು ಗ್ರೂಪ್ ಇದೆ ಅದರ ಏನ್ರಿ ಪಿ ಗ್ರೂಪ್ ಅದರ ಪಿ ಗ್ರೂಪ್ ಅನ್ನ ಏನಂದ್ರೆ ಜಸ್ಟಿಫೈಡ್ ಆಗಿರೋರು, ನೀತಿವಂತರಾಗಿರೋರು, ಪಾಪದಲ್ಲಿ ಬಿದ್ದಿರೋರು. ನೀತಿವಂತರಾಗಬೇಕು ಅಂದ್ರೆ ಯಾರ ಮುಖಾಂತರ ಮಾತ್ರ ನೀತಿವಂತ ಆಗೋದು, ಯೇಸುಕ್ರಿಸ್ತನ ಮುಖಾಂತರ. ಯೇಸುಕ್ರಿಸ್ತನ ಏನ್ಬಿಟ್ರು ನನ್ನನ್ನ ನಂಬ್ರಿ, ನನ್ನ ವಿಶ್ವಾಸ ಪಟ್ಟವ್ರಿಗೆ ಎಲ್ಲಾ ಪಾಪ ಕ್ಷಮಿಸಲ್ಪಡ್ತದೆ. ಬಿಲೀವ್ ಇನ್ ದ ನೇಮ್ ಆಫ್ ಜೀಸಸ್ ಕ್ರೈಸ್ಟ್ ಆಲ್ ಯರ್ ಸಿನ್ಸ್ ಶಲ್ ಬಿ ಫರ್ಗಿವನ್ ಅಂತಂದ್ಬಿಟ್ರು ಅಲ್ಲ. ಹಂಗೆ ನಂಬಿದ್ರೆ ಸಕಲ ಪಾಪಗಳೇ ಮಾಡಿದ್ರೆ ಯೇಸುಕ್ರಿಸ್ತನ ಮುಖಾಂತರ ಅವರು ಶುದ್ಧ ಮಾಡ್ಬಿಟ್ಟು ತೊಳೆದು ಬಿಡ್ತಾರೆ ಅಂತ. ಅವ ಆ ಮನುಷ್ಯನ ತೊಳೆದ್ಬಿಟ್ಟ ಅಂತಂದ್ರೆ ಅವನ ಪಾಪದಂತದಿಂದ ಅವನು ಯಾವ ಲೆವೆಲ್ ಬಂದ್ಬಿಡ್ಬೇಕು ಇವಾಗ. ಎಸ್, ಆದಾಮ ಯಾವ ರೀತಿ ಲೆವೆಲ್ ಇದ್ರು, ಕ್ರಿಸ್ತನ ಯಾವ ರೀತಿ ಲೆವೆಲ್ ಇದ್ರು, ಅದೇ ಲೆವೆಲ್ಗೆ ಏನಾಗ್ಬೇಕು ಇವರು ಬರ್ಬೇಕು. ಇದು ಯಾವ ಮುಖಾಂತರ, ಕ್ರಿಸ್ತನ ಮೇಲಿರೋಂಥ ನಂಬಿಕೆ ಮುಖಾಂತರ. ದೇವದರ್ಶನ ನೀತಿವಂತರ ಓದಿದ್ದೀನಿ, ರೋಮಾಪುರದಲ್ಲಿ 5:1 ಆಮೇಲೆ ರೋಮಾಪುರದಲ್ಲಿ 8:1. ನಾವು ನಂಬಿಕೆಯಿಂದ ನೀತಿವಂತರಾದ ಕಾರಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರೊಂದಿಗೆ ಉಂಟಾದ ಸಮಾಧಾನದಲ್ಲಿ. ನೋಡ್ರ ಏನಾಗಿರುತ್ತೆ, ನಂಬಿಕೆ ಮುಖಾಂತರ ಏನಾಗಿರೋದಲ್ಲಿ ನೀತಿವಂತರ ಆಗಿರೋದು ಅಲ್ದ್ರ ಏನ್ರಿ, ನಂಬಿಕೆ ಮುಖಾಂತರ ಆಗೋದು ಕ್ರಿಸ್ತನ ಮೇಲೆ ನಂಬಿಕೆ ಮುಖಾಂತರ ನೀತಿವಂತರ ಆಗೋದು ಅಲ್ದ್ರ. ಇನ್ನೊಂದು ವರ್ಷ ಇಷ್ಟ ರೋಮದಲ್ಲಿ ಆದ್ದರಿಂದ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ. ನೋಡ್ರ ಕ್ರಿಸ್ತ ಯೇಸುವಿನಲ್ಲಿ ಇರೋರಿಗೆ ಏನಿಲ್ಲ, ಅಪರಾಧ ನಿರ್ಣಯವು ಇಲ್ಲವೇ ಇಲ್ಲ ಅಂತಂದ್ರೆ. ಹಾಗಾದ್ರೆ ಇವ್ರೇನ್ರಿ, ಇವ್ರು ಯಾವ ಲೆವೆಲ್ ಬಂದ್ಬಿಡ್ತ ಅಂದ್ರೆ, ಆಡಮ್ ಯಾವ ರೀತಿ ಇದ್ದಾವ ಅಪರಾಧ ನಿರ್ಣಯ ಪಾಪನ ಇವ್ರ ಮೇಲೆ ಒರೆಸೋದಿಲ್ಲ. ಕ್ರಿಸ್ತ ಯೇಸುವಿನ ಮುಖಾಂತರ ನಂಬಿಕೆ ಮುಖಾಂತರ ಇವ್ರೆ ನೀತಿವಂತರ ಅಂದ್ರೆ, ಇವ್ರು ಏನಂದ್ರೆ ಇವ್ರಿಗೆ ಒಳ್ಳೆ ನಂಬಿಕೆ ಇದೆ
ಒಳ್ಳೆ ವಿಶ್ವಾಸ ಇದೆ ಯಾರ್ಮೇಲೆ? ಯೇಸು ಕ್ರಿಸ್ತನ ಮೇಲೆ ಒಳ್ಳೆ ವಿಶ್ವಾಸ ಇದೆ ಅಲ್ರ. ಅದೇ ಒಂದು ದೊಡ್ಡ ಗುಂಪು ಅಲ್ರ, ಎಂತ ದೊಡ್ಡ ಗ್ರೂಪ್ ಇವತ್ತು ಇರೋದೇ ಯಾರದ್ದೆ ಇಂಥವ್ರು ಅಂದ್ರ ಅಂದ್ರೆ ವಿಶ್ವಾಸ ಇದೆ ಏನ್ರಿ ಯೇಸು ಕ್ರಿಸ್ತನಿಗೋಸ್ಕರ. ಏನ್ ಮಾಡ್ತಾರೆ ಎಂತ ಮಾಡೋದು? ಯೇಸು ಕ್ರಿಸ್ತನಿಗೋಸ್ಕರ ನಂಬಿಕೆ ಇಟ್ಟು ಯೇಸು ಕ್ರಿಸ್ತನಿಗೋಸ್ಕರ ಏನ್ ಮಾಡೋದಿವ್ರ? ನಂಬಿಕೆಯಿಂದ ಒಂದು ಪ್ರಾರ್ಥನೆ ಮಾಡೋಂತ ಒಂದು ಕ್ಲಾಸ್ ಆಫ್ ಪೀಪಲ್ ಅಲ್ರ. ಯೇಸು ಕ್ರಿಸ್ತನಿಗೋಸ್ಕರ ಏನ್ ಮಾಡೋದು? ಒಂದು ಪ್ರೇಯರ್ ಮಾಡೋದು, ಒಂದು ಸಾಂಗ್ ಆಡೋದು ಅಲ್ರ. ಅಥವಾ ಮಾಡ್ಬೇಕು ಕರೆಕ್ಟಾಗಿ ಏನ್ ಮಾಡೋದು? ಎಲ್ಲರೂ ಪ್ರೇಯರ್ ಮೀಟಿಂಗ್ ಇದೆ ಏನ್ ಮಾಡೋದು? ಕ್ಲೀನಾಗಿ ಅಟೆಂಡ್ ಮಾಡೋದು ಅಲ್ರ. ಅಂದ್ರೆ ಯೇಸು ಕ್ರಿಸ್ತನ ನಂಬ್ತಾರೆ, ಅದರ ಬೈಬಲ್ನ ಕೂಡ ಏನ್ ಮಾಡ್ತಾರೆ ಅವ್ರಿಗೆ ಬೈಬಲ್ ಮೇಲೆ ವಿಶ್ವಾಸ ಇದೆ. ಓ ಬೈಬಲ್ ಅಂದ್ರೆ ದೇವವಾಕ್ಯ, ಯೇಸು ಕ್ರಿಸ್ತನ ಮುಖಾಂತರ ಇಲ್ದಿರ ಬೇರೆ ಯಾರ ಮುಖಾಂತರ ರಕ್ಷಣೆ ಇಲ್ಲ ಅಂತಂದ್ಬಿಟ್ಟು ನಂಬಂತವ್ರು ಅದರ ಯೇಸು ಕ್ರಿಸ್ತನಿಗೋಸ್ಕರ ಏನ್ ಮಾಡೋದು? ಕೆಲವೊಂದೆಲ್ಲ ಕೆಲಸಗಳನ್ನ ಮಾಡೋದು, ಎಲ್ಲ ಕಡೆ ಹೋಗ್ಬಿಟ್ಟು ಏನ್ ಮಾಡೋದು? ಸುವಾರ್ತೆಗಳನ್ನ ಏನ್ ಮಾಡೋದು? ಸಾರೋದು ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಕ್ರಿಸ್ತ ಯೇಸುವಿನ ಹೆಸರಲ್ಲಿ ಏನ್ರಿ ಅನೇಕ ಒಂದು ಒಳ್ಳೆ ಕೆಲಸಗಳನ್ನ ಮಾಡೋದು. ಏನೋ ಈ ಹೋಮ್ ಫಾರ್ ದ ಏಜ್, ಈ ಸ್ಲಮ್ಮಲ್ಲಿ ಹೋಗ್ಬಿಟ್ಟು ಏನ್ ಮಾಡೋದು, ಸೊಸೈಟಿಲೆಲ್ಲ ಸ್ವಲ್ಪ ಒಳ್ಳೆ ಕೆಲಸಗಳನ್ನ ಮಾಡೋದು ಅಲ್ರ. ಈ ತರ ಒಂದು ಕೆಲಸಗಳನ್ನ ಮಾಡೋಂತ ಒಂದು ಕ್ಲಾಸ್ ಆಫ್ ಪೀಪಲ್ ಅಲ್ರ. ಕರೆಕ್ಟಾಗಿ ಏನ್ ಮಾಡೋದು? ಸಭೆಗೆ ಹೋಗೋದು, ಎಂತ ಕರೆಕ್ಟಾಗಿ ಹತ್ತರಲ್ಲಿ ಒಂದು ಭಾಗ ಕಾಣಿಕೆ ಏನ್ ಮಾಡೋದು? ಕೊಡೋದು. ಕರೆಕ್ಟಾಗಿ ಒಂದು ಪ್ರೇಯರ್ ಮಾಡೋದು ಅಲ್ರ. ಆಮೇಲೆ ಏನು ಕೆಟ್ಟ ಕೆಲಸಗಳೇನ್ ಮಾಡಕ್ ಹೋಗಲ್ಲ ಇವರು, ಮಾಡಕ್ ಹೋಗಲ್ಲ. ಸುಳ್ಳು ಹೇಳೋದಾಗ್ಲಿ, ಮೋಸ ಮಾಡೋದಾಗ್ಲಿ, ಅಥವಾ ವಂಚನೆ ಮಾಡೋದಾಗ್ಲಿ, ಈ ತರ ಯಾವುದೇ ಮಾಡಕ್ ಹೋಗಲ್ಲ, ಮಾಡೋದಕ್ಕೆ ಹೋಗಲ್ಲ. ಅಲ್ಲರೆ ಎಷ್ಟು ಎಷ್ಟು ಮಟ್ಟಿಗೆ ಆಗ್ತದೋ ಅಷ್ಟು ಮಟ್ಟಿಗೆ ಏನ್ ಮಾಡ್ತಾರೆ ಅಂತಂದ್ರೆ ಕ್ರಿಸ್ತನ್ಗಾಗಿ ಏನ್ ಮಾಡ್ತಾರೆ ಅಲ್ಲಿ ಶುದ್ಧವಾಗಿ ಬಾಳೋದಕ್ಕೆ ಬೈಬಲ್ ಅಂತ ಅದ್ರ ಪ್ರಕಾರ ಏನ್ ಮಾಡ್ತಾರೆ ಅದು ಬಾಳೋದಕ್ಕೆ ಏನ್ ಮಾಡ್ತಾರೆ ಅವರು ಪ್ರಯತ್ನ ಮಾಡೋದಲ್ಲ. ಏನಂತಾರೆ ಈ ತರ ಒಂದು ಇರೋಂಥ ಬಿಲೀವರ್ಸ್ ಅದರ ಯೇಸು ಕ್ರಿಸ್ತನ್ಗೆ ಪ್ರೇಯರ್ ಮಾಡ್ತಾರೆ ಅದರ ದಿನಕ್ಕೆ ಏನ್ ಮಾಡೋದು? ಎರಡು ಮೂರು ಅವರು ಪ್ರೇಯರ್ ಮಾಡೋದು. ಏನಕ್ಕೋಸ್ಕರ ಪ್ರೇಯರ್ ಮಾಡೋದು? ಪ್ರೇಯರ್ ಮಾಡೋದು ಏನಕ್ಕೋಸ್ಕರ? ದೇವ್ರು ಏನ್ ಮಾಡ್ಲಿ, ಎಲ್ಲಾರನ್ನು ಆಶೀರ್ವದಿಸ್ಲಿ, ಅದರ ಕಾಯಿಲೆ ಇರೋರಿಗೆಲ್ಲ ಏನ್ ಮಾಡ್ಲಿ, ದೇವರು ಕಾಯಿಲೆಗಳನ್ನ ವಾಸಿ ಮಾಡ್ಲಿ. ಆಯ್ತಾರ ನಮ್ಗೆ ಏನ್ ಮಾಡ್ಲಿ, ದೇವ್ರು ಆಶೀರ್ವಾದ ಮಾಡ್ಲಿ, ನಮಗೂ ಕೆಲಸ ಇಲ್ಲ ಕೆಲಸ ಕೊಡ್ಲಿ, ಮದ್ವೆ ಆಗಿದ್ರೆ ಏನ್ ಮಾಡೋದು, ಮದುವೆ ಆಗ್ಲಿ, ಅಥವಾ ಕಾಯಿಲೆ ಇರೋದ್ರಿಂದ ಕಾಯಿಲೆ ಏನ್ ಮಾಡ್ಲಿ, ದೇವ್ರು ನಮ್ಮ ಕಾಯಿಲೆ ಎಲ್ಲ ನಿವಾರಣಿಸ್ಬಿಡ್ಲಿ, ಅಥವಾ ಏನೋ ಪ್ರಾಬ್ಲಮ್ ಇತ್ತು ಈ ಪ್ರಾಬ್ಲಮ್ ಎಲ್ಲ ಏನ್ ಮಾಡ್ಲಿ, ಯೇಸು ಕ್ರಿಸ್ತ ನಮಗೋಸ್ಕರ ಸಾಲ್ವ್ ಮಾಡ್ಲಿ ಅಂತಂದ್ಬಿಟ್ಟು ಯೇಸು ಕ್ರಿಸ್ತನಿಗೋಸ್ಕರ ಇವೆಲ್ಲ ಏನ್ ಮಾಡ್ತಾರೆ ಕೇಳ್ಕೊಂತಾರೆ ಅದ್ರ. ಅಂದ್ರೆ ಇವರೆಲ್ಲ ಏನಂದ್ರೆ ಗುಡ್ ಬಿಲೀವರ್ಸ್ ಏನ್ರಿ, ಇವರೆಲ್ಲ ಒಳ್ಳೆ ವಿಶ್ವಾಸಿಗಳು ಅದರ. ಅದೇ ನೋಡ್ಬೇಕಾದ್ರೆ ಇವತ್ತು ಲೋಕದಲ್ಲಿ ಇರೋರೇ ಎಂಥವ್ರಂತೆ, ಇಂಥವ್ರೆ ಅಂದ್ರೆ ಗುಡ್ ಬಿಲೀವರ್ಸ್ ಅಷ್ಟೇ ಹೊರತು ಇವರು ಯೇಸು ಕ್ರಿಸ್ತ ನಂಬ್ತಾರೆ ಎಲ್ಲ ಮಾಡ್ತಾರೆ, ಆದ್ರೆ ಯೇಸು ಕ್ರಿಸ್ತ ಇವ್ರು ನಂಬ್ತಾರ ಅಂತ ಒಂದು ಕ್ವಶನ್ ಅದರ. ಯೇಸು ಕ್ರಿಸ್ತ ಇವ್ರು ನಂಬ್ತಾರ? ಇವ್ರು ಯೇಸು ಕ್ರಿಸ್ತ ಇಷ್ಟೊಂದೆಲ್ಲ ನಂಬ್ತಾರೆ ಅಂದ್ರೆ ಇವ್ರು ಯೇಸು ಕ್ರಿಸ್ತನ ಹಿಂದೆ ನಡ್ಕೊಂಡು ಹೋಗ್ತಾರ, ಯೇಸು ಕ್ರಿಸ್ತನ ಇವರು ಇದು ಮಾಡ್ತಾರ ಅಂತ ನೋಡ್ಬೇಕಾದ್ರೆ ನಮ್ಗೆ ವಚನ ಮುಖಾಂತರ ಮಾಡ್ತಾವ ನಾವು ಚೆಕ್ ಮಾಡ್ಬೇಕಾದ್ರೆ ಯೇಸು ಕ್ರಿಸ್ತನ ಕಾಲದಲ್ಲಿ ಕೂಡ ಇದೇ ತರ ದೊಡ್ಡ ಗುಂಪಿತ್ತು. ಏನ್ರಿ ಒಳ್ಳೆ ಚೆನ್ನಾಗಿ ವಿಶ್ವಾಸ ಪಡೋದು, ಎಲ್ಲ ಅಂದ್ರೆ ಯೇಸು ಕ್ರಿಸ್ತಿಂದ ಹೋಗೋದು, ಅದರ ಪ್ರೇಯರ್ ಅಟೆಂಡ್ ಮಾಡೋದು, ಆಶೀರ್ವಾದಗಳು ಪಡೆಯೋದು, ಅದರ ಚೆನ್ನಾಗಿರೋದು, ಅದರ ದೇವರಿಗೆ ಸ್ತೋತ್ರ ಮಾಡೋದು, ಅಲ್ಲಿ ಅಂತ ಹೇಳೋದು ಎಲ್ಲ ಮಾಡ್ತಾ ಇದ್ರು. ಅದರ ಅಷ್ಟೊಂದು ದೊಡ್ಡ ಕೂಟ, 4,000 ಜನ 5,000 ಜನ ಯೇಸು ಕ್ರಿಸ್ತ ಮಾಡಿ ಎಲ್ಲ ಊಟ ಹಾಕ್ತಾರಲ್ಲ, ಇಷ್ಟೊಂದು ದೊಡ್ಡ ಕೂಟ ಯೇಸು ಕ್ರಿಸ್ತ ಹಿಂದೆ ಬಂದ್ರು ಅದರ ಯೇಸು ಕ್ರಿಸ್ತ ಇವ್ರು ನಂಬಿದ್ರ ಅಂತ ನೋಡಿದ್ರು. ವಚನ ತೆಗಿತೀನಿ ಏನು ನೋಡೋಣ. ಯೇಸು ಕ್ರಿಸ್ತ ಯೋಹಾನ 2:23-24 ಆತನ ಹೆಸರೇ ಮಾಡಂತೆ ನಂಬಿಕೆ ಇಟ್ರು. ಏನ್ ನೋಡಿ ಆತನ ಮಾಡುವಂತ ಸೂಚಕ ಕಾರ್ಯಗಳು ಇವತ್ತು ಹೇಳ್ತೀನಿ ಅಂದ್ರೆ ಅಂತ ದೊಡ್ಡ ಮೀಟಿಂಗ್ ಮಾಡಿದ್ರೆ ದೊಡ್ಡ ಏನ್ತಾರೆ ಮಲ್ಟಿ ಮಿಲಿಯನರ್ ಒಂದು ಯಾರೋ ಪಾಸ್ಟರ್ ಬಂದು ಗ್ರೇಟೆಸ್ಟ್ ಮಿರಾಕಲ್ ಮಾಡ್ತಾರೆ ಟಕ್ಕಂತ ಏನ್ ಮಾಡ್ತಾರೆ ಎಲ್ಲರೂ ನಿಂತ್ಕೊಂಡ್ಬಿಡ್ತಾರೆ ಅಲ್ವರ. ಏನ್ತಾರೆ ಅದ್ಭುತ ಕಾರ್ಯಗಳು, ಓ ಅಲ್ವರ ಹಾಡಾಡೋದೇನು, ಕೀರ್ತನೆ ಆಡೋದೇನು, ಕೊಂಡಾಡೋದೇನು ಅಲ್ವರ, ಅಲ್ಲಿ ಅಂತ ಹೇಳೋದು ಅಲ್ವರ ಕರೆಕ್ಟು ಅಲ್ವರ. ಯಾಕಂದ್ರೆ ಈ ಸೂಚಕ ಕಾರ್ಯಗಳನ್ನ ನೋಡ್ಬಿಟ್ಟು ಏನ್ ಮಾಡೋದು ಅವರು ನಂಬೋದು. ಯೇಸು ಕ್ರಿಸ್ತನ ಕಾಲದಲ್ಲಿ ಕೂಡ ಅನೇಕ ಜನಗಳು ಏನ್ರಿ ಅನೇಕ ಜನಗಳು ಅಂದ್ರೆ ಗುಂಪು ಗುಂಪಾಗಿ ಒಬ್ಬರಲ್ಲ ಇಬ್ಬರಲ್ಲ ಹಂಗೆ ಇಟ್ಕೊಳ್ಳಿ ತಿರ್ಗ ಕೈ ಬರೋಣ. Luke 12:1 ಕೈ ಹಿಂಗೆ ಇಟ್ಕೊಳ್ಳಿ ತಿರ್ಗ ಬರೋಣ. Luke 12:1 ನೋಡಿರ್ತೀನಿ ಎಷ್ಟು ಜನ ಬಂದಂತೆ. ಸಾವಿರಾರು ಜನರು ಒಬ್ಬರನ್ನೊಬ್ಬರು ತುಳಿಯುವಷ್ಟು ರೀತಿಯಲ್ಲಿ ಅಲ್ವರ. ಏನ್ ರೀತಿ ನೋಡಿ ಆ ಕಾಲದಲ್ಲಿ ಬಂದತ್ತಲ್ಲ ವಿಶ್ವಾಸಿಗಳು ಯೇಸು ಕ್ರಿಸ್ತ ವಿಶ್ವಾಸ ಪಡೋದಕ್ಕೋಸ್ಕರ ಅಲ್ವರ. ಅದೇ ತರ ಇವಾಗ ಕೂಡ ಇದಾರೆ ದೊಡ್ಡ ಗುಂಪು ಅಲ್ವರ. ಏನ್ರಿ ಸಾವಿರ ಲಕ್ಷಾಂತರ ಜನ ಅಲ್ವರ ಯೇಸು ಕ್ರಿಸ್ತ ವಿಶ್ವಾಸ ಪಡ್ತಾರೆ ಅಲ್ವರ. ಆದ್ರೆ ಯೇಸು ಕ್ರಿಸ್ತನಿಗೋಸ್ಕರ ಇವ್ರೇನ್ ರಿಸ್ಕ್ ತಗೊಂತಾರ ಅಂದ್ರೆ ಇವ್ರೇನ್ ಮಾಡಕ್ಕಲ್ಲ ಕ್ರಿಸ್ತನಿಗೋಸ್ಕರ ಯಾವುದೇ ರಿಸ್ಕ್
ತೊಳೆದಿಕ್ ಹೋಗಲ್ಲ ಅಂದ್ರೆ ವಿಶ್ವಾಸ ಐತೆ ಅವ್ರಿಗೆ. ಅರೆ ವಿಶ್ವಾಸ ಇರ್ತಕ್ಕಂತ ಇವ್ರನ್ನ ಏನಿಲ್ಲ, ಒಂದು ಕ್ರಿಯೆನ ಯೇಸು ಕ್ರಿಸ್ತ ನಂಬ್ತಾರೆ. ಉಂಗ್ಲಿ ಬಿಕಾಸ್ ಆಫ್ ಬೆನಿಫಿಟ್ಸ್ ಅರ ಯೇಸು ಕ್ರಿಸ್ತ ನಮ್ಗೆ ಒಳ್ಳೇದು ಮಾಡ್ಬೇಕು, ನಮ್ಗೆ ಆಶೀರ್ವಾದ ಮಾಡ್ಬೇಕು, ನಮ್ಮ ಇದರಂತ ಎಲ್ಲ ಕೊಡ್ತಾ ನಿವಾರಿಸ್ಬೇಕು ಇಷ್ಟೇ. ಇಷ್ಟು ಮಾತ್ರ ಯೇಸು ಕ್ರಿಸ್ತ ನಂಬ್ತಾರೆ ಹೊರತು ಇವ್ರು ಯೇಸು ಕ್ರಿಸ್ತನ್ ಏನೋ ಕೊಡೋದಂಥದ್ದು ಏನೂ ಇಲ್ಲ. ಅದ್ರ ಅದಕ್ಕೆ ವಿಶ್ವಾಸ ಐತೆ. ವಿಶ್ವಾಸ ಐತೆ ಕೂಡ ಏನು ಪ್ರಯೋಜನ, ವಿಶ್ವಾಸತಕ್ಕಂಥ ಕ್ರಿಯೆ ಇಲ್ಲ ಅಂತಂದರೆ ಬೈಬಲ್ ಹೇಳ್ತಾರೆ ಅಬ್ರಹಾಮ್ ಬರೀ ವಿಶ್ವಾಸನ ನೀತಿವಂತನಾದನು ಇಲ್ಲ, ವಿಶ್ವಾಸತಕ್ಕಂಥ ಎಂಥವನಲ್ಲಿ ಕ್ರಿಯೆ ಇತ್ತು ಅದರಿಂದ ನೀತಿವಂತನಾದ್ರು ಅಲ್ವರ. ಅದೇ ನೋಡ್ಬೇಕಾದ್ರೆ ಬರೀ ವಿಶ್ವಾಸ ಇದ್ರೆ ಪ್ರಯೋಜನ ಇಲ್ಲ. ಅಯ್ಯೋ ಪಾಪ ಬಿಟ್ಬಿಡಿ ಅಂತಂದ್ರೆ ನಾನು ಟಿವಿನೇ ನೋಡಲ್ಲ, ನಾನೇನು ಕೆಟ್ಟದೇ ಮಾಡೋದಿಲ್ಲ, ನಾನು ಮ್ಯಾಗ್ಝಿನ್ ಓದಲ್ಲ, ಪೇಪರ್ ಓದಲ್ಲ, ನಾನು ಯಾರಿಗೇನು ದೋಷ ಮಾಡೋಣ ಅಂತಂದರೆ ಸಂಪಣ್ಣ ಬೈಬಲ್ ಹತ್ತಿದ್ರೆ ಅದು ಮಾತ್ರ ಸಾಲಲ್ಲ. ಯಾಕಂದ್ರೆ ಅದು ಮಾತ್ರ ಇದ್ರೆ ಸಾಲಲ್ಲ. ಯಾಕಂದ್ರೆ ಪಾಪ ಬಿಟ್ಬಿಟ್ರೆ ನಾವು ನೀತಿವಂತರಾಗ್ತಿದ್ರೆ ಇಲ್ಲ, ಪಾಪ ಬಿಡೋಕ್ಕೆ ಲೋಕದಲ್ಲಿ ಎಷ್ಟೋ ಜನ ಪ್ರಯತ್ನ ಮಾಡೋರು. ಅಂದ್ರೆ ಋಷಿ ಮುನಿಗಳು ಮಾಡಲ್ವಾ, ಹಿಮಾಲಯಕ್ಕೆ ಹೋಗಿ ನಿಂತ್ಬಿಟ್ಟು ತಪಸ್ ಮಾಡ್ತಾರೆ ಅಂತೀನಿ, ಹಾಗಾದ್ರೆ ಅವರ ನೀತಿವಂತರ ಆಗೋತಾರಾ? ಇಲ್ವಲ್ಲ. ಯಾಕೆ ಹಳೆ ಒಡಂಬಡಿಕೆ ನೋಡ್ಬೇಕಾದ್ರೆ ಎಷ್ಟೋ ಜನ ಮಾಡಿದ್ರು ಪಾಪದಲ್ಲಿ ಬಿಡೋದಕ್ಕೆ, ಎಷ್ಟೋ ಜನ ನೀತಿವಂತ ದೇವ್ರ ಭಕ್ತಿಗಳೇ ತರ ಟ್ರೈ ಮಾಡೋರೆ, ಇವರೆಲ್ಲ ಯೇಸು ಕ್ರಿಸ್ತನ ಶಿಷ್ಯಂತಾಗ್ಬಿಟ್ರೆ ಅಂದ್ರೆ ಇಲ್ಲ. ನೋಡಿ ಅಲ್ಲಿ ಹೇಳ್ತಾರೆ, ಇವಾಗ ಬಂದಿದ್ದೀನಿ ಯೋಹಾನ ಓದಿಂತೀನಿ, ಅನೇಕ ಜನಗಳು ಅವ್ರು ಮಾಡಿದಂಥ ಸೂಚಿಗೆ ಕಾರ್ಯಗಳ ಮುಖಾಂತರ ಏನ್ ಮಾಡಿದ್ರು ಯೇಸು ಕ್ರಿಸ್ತನ ನಂಬಿದ್ರಂತೆ. ಆಮೇಲೆ ಲೂಕ ಸಾರಿ ಯೋಹಾನ 2:23 ಆತನ ಪಸ್ಕಾಪದ ಯಾತ್ರೆಯಲ್ಲಿ ಯೆರೂಶಲೇಮಿನೊಳಗಿದ್ದಾಗ ಬಹು ಜನರು ಆತನ ಮಾಡಿದ ಸೂಚಕ ಕಾರ್ಯಗಳನ್ನು ನೋಡಿ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು. ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು. ಆದ್ರೆ ಯೇಸು ಎಲ್ಲರನ್ನು ಬಲ್ಲವನಾದ್ದರಿಂದ ಅವರಿಗೆ ವಶವಾಗಲಿಲ್ಲ. ನೋಡ್ರ ಆದ್ರೆ ಯೇಸು ಕ್ರಿಸ್ತನಿಗೆ ಎಲ್ಲರ ಬಗ್ಗೆ ಗೊತ್ತಿರಿಂದ ಇವ್ರೇನ್ ಮಾಡ್ಕೊಳ್ಳಿ ಅಂತ ಅವ್ರನ್ನ ನಂಬಕ್ಕೆ ಹೋಗಲಿಲ್ಲ ಅಂದ್ರೆ ಯೇಸು ಕ್ರಿಸ್ತನ ಇವ್ರು ನಂಬೋರೆ. ಅರೆ ಇವ್ರು ಯೇಸು ಕ್ರಿಸ್ತನ್ ನಂಬೋರ? ಸರಿ, ಯೇಸು ಕ್ರಿಸ್ತನ ಇವ್ರು ನಂಬೋರೆ. ಅರೆ ಯೇಸು ಕ್ರಿಸ್ತನ್ ಇವ್ರೇನ್ ಮಾಡಕ್ ಹೋಗಿಲ್ಲ, ನಂಬಕ್ಕೆ. ಹಂಗಾದ್ರೆ ಏನಂದ್ರೆ ಜಸ್ಟ್ ಬಿಲೀವರ್ಸ್ ಆಗಿದ್ರೆ ಸಾಲೋದಿಲ್ಲ. ಅಂದ್ರೆ ಇವ್ರಿಗೆಲ್ಲ ಏನ್ ಬೇಕು? ಕಂಫರ್ಟಬಲ್ ಲೈಫ್ ಬೇಕು, ಎಲ್ಲಾ ತರ ಸೌಕರ್ಯ ಬೇಕು, ಆಶೀರ್ವಾದ ಬೇಕು. ಯಾಕೆ? ಯಾರು ಕೊಡ್ತಾರೆ? ಇಲ್ಲ, ಯೇಸು ಕ್ರಿಸ್ತನ್ ಕೊಡ್ತಾರೆ. ಮಿರಾಕಲ್ ಮಾಡ್ಬಿಡ್ತಾರೆ, ಅದ್ಭುತ ಮಾಡ್ಬಿಡ್ತಾರೆ, ಧೀರ ಅಂತ ನಾವು ಕಷ್ಟನೇ ಪಡಬೇಕಲ್ಲ, ಅದೇ ತಕ್ಕಂಡ್ ಕೊಟ್ಬಿಡ್ತಾರೆ ಅಂತಂದ್ಬಿಟ್ಟು. ಅಂದ್ರೆ ಅದೇ ನೋಡ್ಬೇಕಾದ್ರೆ ಈ ದೊಡ್ಡ ಕೂಟ ಇವತ್ತು ಇರೋದು ಏನಂದ್ರೆ ಗುಡ್ ಬಿಲೀವರ್ಸ್, ಒಳ್ಳೆ ವಿಶ್ವಾಸಗಳು. ಸೂಪರ್, ಇವ್ರ ತರ ಯಾರಿಲ್ಲ ಬಿಡಿ, ಗುಡ್ ಬಿಲೀವರ್ಸ್ ಅಂದ್ರೆ ಒಳ್ಳೆ ವಿಶ್ವಾಸ ಪಡ್ತಾರೆ. ಆದ್ರೆ ಏನ್ರಿ, ಇವರು ಇಷ್ಟೆಲ್ಲ ಯೇಸು ಕ್ರಿಸ್ತನ್ ನಂಬಿದ್ರು, ವಚನದ ಪ್ರಕಾರ ಯೇಸು ಕ್ರಿಸ್ತನ ಏನ್ ಮಾಡಲ್ಲ, ನಂಬಲ್ಲ. ಹಂಗಾದ್ರೆ ಇಲ್ಲೇ ಇದ್ರೆ ಸಾಲ ಸಾಕ್ತಾರ? ಇಲ್ಲೇ ಇದ್ರೆ ಸಾಕಿನಪ್ಪ ಅಂದ್ರೆ ಇಲ್ಲ. ಹಂಗ ಇನ್ನೊಂದು ಲೆವೆಲ್ ಏನಾಗಿರ್ಬೇಕು? ಇರ್ಬೇಕು. ಅಂದ್ರೆ ಯೇಸು ಕ್ರಿಸ್ತು ಬರೀ ಏನ್ ಮಾಡ್ತಾರ ವಿಶ್ವಾಸಿಗಳನ್ನ ಇವತ್ತು ಎದುರು ನೋಡ್ತಾ ಇಲ್ಲ. ಅಂದ್ರೆ ಇವತ್ತು ಹೇಳ್ತಾರಲ್ಲ ಏನಪ್ಪ ಅಂದ್ರೆ ಗುಡ್ ಬಿಲೀವರ್ ಅಂತ ಹೇಳ್ತಾರೆ, ಬರೀ ಬಿಲೀವ್ ಮಾಡ್ಕೊಂಡು ಏನು ಪ್ರಯೋಜನ? ಅಂದ್ರೆ ಹೇಳ್ತಾರೆ ಐ ಎಮ್ ಎ ಪೆಂಟಿಕಾಸ್ಟ್ ಟೆನಿಕಾಸ್ಟ್ ಅಂತ ಹೇಳ್ತಾರೆ ಕೆಲವು ಜನ. ಅಂದ್ರೆ ಏನ್ ಪ್ರಯೋಜನ ಪೆಂಟಿಕಾಸ್ಟ್ ಟೆನಿಕಾಸ್ಟ್ ಅಂತ ಹೇಳ್ಕೊಂಡು ಅಥವಾ ಗುಡ್ ಬಿಲೀವರ್ ಅಂತ ಹೇಳ್ಕೊಂಡು ನಾವು ಇಷ್ಟೆಲ್ಲ ನಂಬಿದ್ರು ಯೇಸು ಕ್ರಿಸ್ತನ್ ನಂಬಲ್ಲಿ ನಾನು ಏನಪ್ಪ ಪ್ರಯೋಜನ? ಕರೆಕ್ಟಾ? ನಾವೆಲ್ಲ ಮಾಡಿದ್ಮೇಲೆ ಅಲ್ಟಿಮೇಟ್ ನಮ್ಗೆ ಯಾರು ಒಂದು ಇದು ಬೇಕು, ಮೆಚ್ಚುಗೆ ಬೇಕು. ಎಸ್, ಯೇಸು ಕ್ರಿಸ್ತನ ಮೆಚ್ಚುಗೆ ಬೇಕು. ಯೇಸು ಕ್ರಿಸ್ತನ ಮೆಚ್ಚುಗೆ ಇಲ್ಲ ಅಂತಂದ್ರೆ ಏನ್ ಮಾಡೋದು ಪ್ರಯೋಜನ? ಅದೇ ನೋಡ್ಬೇಕು, ಇವತ್ತು ಅನೇಕ ಜನ ಮಾಡ್ತಾರೆ ಯೇಸು ಕ್ರಿಸ್ತನ ಹೆಸರಲ್ಲೇ ಹೋಮ್ ಫಾರ್ ಏಜ್ ಕಟ್ಟೋದೇನೋ, ಸ್ಕೂಲ್ಸ್ ಕಟ್ಟೋದೇನೋ, ಅನಾಥಾಶ್ರಮ ಕಟ್ಟೋದೇನೋ, ಪಡೆದವ್ರಿಗೆಲ್ಲ ಏನ್ ಮಾಡೋದು ಹೆಲ್ಪ್ ಮಾಡೋದು, ದಾನ ಧರ್ಮ ಮಾಡೋದು, ಬಟ್ಟೆ ಇಲ್ಲದ ಬಟ್ಟೆ ಕೊಡೋದು, ಊಟ ಇಲ್ಲ ಊಟ ಕೊಡೋದು, ಇವೆಲ್ಲ ಮಾಡ್ತಾರೆ. ಇವೆಲ್ಲ ಮಾಡ್ಬಿಟ್ರೆ ಅಂತಾರೆ ಪರ್ಲೋಕ ರಾಜ್ಯಕ್ಕೆ ಸೇರೋ ಸದ್ಯನ. ಯೇಸು ಯೋಚನೆ ಮಾಡಿ, ಯೇಸು ಕ್ರಿಸ್ತ ಹಂಗೆ ಮಾಡಿದ್ರ? ಯೇಸು ಕ್ರಿಸ್ತ ಮೊದಲನೇ ಬರ್ಬೇಕಲ್ಲಿ ಏನ್ ಮಾಡಿದ್ರು? ಅವ್ರಿಂದೇ ಹೋಗ್ಬೇಕು ಅಂದ್ರೆ ಏನಾಗ್ಬೇಕು ಅಂತ ಅವ್ರೇನ್ ಹೇಳ್ತಾರೆ? ತೆಗೆದಿರ್ತೀನಿ, ವಚನ ತೆಗೆದಿರ್ತೀನಿ. ಎಲ್ಲಿ? ಲೂಕ 14:25-27. ಲೂಕ 14:25-27. ಬಹು ಜನರು ಗುಂಪು ಗುಂಪಾಗಿ ಯೇಸುವಿನ ಸಂಗಡ ಹೋಗುತ್ತಾ ಇರಲು ನೋಡಿ, ಬಹು ಜನರು ಅಂದ್ರೆ ಗುಂಪು ಗುಂಪಾಗಿ ಯೇಸು ಕ್ರಿಸ್ತನ ಸಂಗಡ ಹೋಗ್ತಾ ಇರಲ್ಲ ಅಂತಂದ್ರೆ ಬಹು ಜನರು ಅಂತಂದ್ರೆ ಜನ ಹೋಗ್ತಾರೆ ಗುಂಪು. ಅದರ ಹೆಂಗಂತ ಒಬ್ಬರು ಮೇಯರ್ ಒಬ್ರು ಕಾಲ್ ತೊಳೆ ಅಂತ ರೀತಿಯಲ್ಲಿ ಸಾವಿರಾರು ಜನ ಯೇಸು ಕ್ರಿಸ್ತ ಏನ್ ಮಾಡಂತ ಹೋದ್ರಂತೆ. ಕರೆಕ್ಟಾ? 4,000 ಜನಕ್ಕೆ ಏನ್ ಮಾಡಿದ್ರು ಯೇಸು ಕ್ರಿಸ್ತ ಊಟ ಹಾಕೋರು? 5,000 ಜನಕ್ಕೆ ಏನ್ ಮಾಡಿದ್ರು? ಏನು ಕಷ್ಟ ಪಡಂಗಿಲ್ಲಪ್ಪ, ಫ್ರೀ ಊಟ ಅಂತಂದ್ರೆ ಯಾರು ಹೋಗಲ್ಲ? ರೈತರು ನೋಡಿದ್ರಿ ಅದರ ಏನ್ರಿ ಈ ಕಾಲದವ್ರು ಬಹು ಜನರು ಗುಂಪು ಗುಂಪಾಗಿ ಅವ್ರ ಹಿಂದೆ ಬಂದ್ರು. ಅದರ ಆರು ನೋಡ್ಬಿಟ್ಟು ಯೇಸು ಕ್ರಿಸ್ತ ಹೇಳ್ತಾರೆ, ಯಾವನಾದರೂ ನನ್ನ ಬಳಿಗೆ ಸಾಧ್ಯ ಇಲ್ಲ, ಶಿಷ್ಯನಾಗಲಿಕ್ಕೆ ಸಾಧ್ಯ ಇಲ್ಲ ಅಂತಂದ್ಬಿಟ್ರು. ಅಂದ್ರೆ ಹಂಗಾರೆ ಶಿಷ್ಯನಾಗ್ಬೇಕು ಏನೋ ಅವ್ರಿಂದ ಹೋಗ್ಬಿಟ್ರೆ ಸಾಕ? ಏ ವಿಶ್ವಾಸ ಪಟ್ಟು ಅವ್ರಿಂದ ಹೋಗ್ಬಿಡ್ತೀನಿ ಅಂದ್ರೆ ಸಾಕ? ಅಲ್ಲಿ ಇರ್ತಾನೆ ಕಂಡೀಷನ್. ಯಾವನಾದರೂ ತನ್ನ ಶಿಲುಬೆಯನ್ನು ನನ್ನ ಹಿಂದೆ ಬಂದು ಅಂದ್ರೆ ಬರೀ ಬಿಲೀವರ್ಸ್ ಆಗಿದ್ರೆ ಸಾಲಲ್ಲ, ಏನಾಗಿರ್ಬೇಕು ನೆಕ್ಸ್ಟ್? ಎಸ್, ಫಾಲೋವರ್ಸ್ ಆಗಿರ್ಬೇಕು. ಫಾಲೋವರ್ಸ್ ಏನು?
ಆತನೇ ಮಾಡ್ಬೇಕು, ಆತ ನಿಂಬಾಲ್ಸ್ಬೇಕು. ಆತ ನಿಂಬಾಲ್ಸನ ಏನ ಆತನ ವಾಕ್ಯ ಕೈಗೊಂಡ ದೇವರು ಅಲ್ವರ. ಅದಕ್ಕೆ ಆತ ನಿಂಬಾಲ್ಸನ ಏನು, ಆತ ನಿಂಬಾಲ್ಸನ ಅಲ್ಲೇ ಹೇಳ್ತಾ ಅಂತೀನಿ, ಓದಿ ಇಷ್ಟ ಇನ್ನೂ ಸಿಗೋಣ ಅಂತೀನಿ. ಯಾವನಾದರೂ ತನ್ನ ಶಿಲುಬೆಯನ್ನು ಹೊತ್ತು, ಅದಕ್ಕಿಂತ ಮುಂಚೆನೇ ಓದಿಂತೀನಿ. ಯಾವನಾದರೂ ನನ್ನ ಬಳಿಗೆ ಬಂದು ತನ್ನ ತಂದೆ ತಾಯಿ ಹೆಂಡತಿ ಮಕ್ಕಳು ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಇವರನ್ನು ತನ್ನ ಪ್ರಾಣವನ್ನು ಸಹ ಹಾಗೆ ಮಾಡದಿದ್ದರೆ ಅವನು ನನ್ನ ಶಿಷ್ಯನಾಗುವುದಿಲ್ಲ. ಫಸ್ಟ್ ಕಂಡೀಷನ್ ಹೇಳ್ತಾನೆ ಅದರ, ಯಾರು ಯೇಸು ಕ್ರಿಸ್ತನ ಹಿಂದೆ ಹೋಗ್ಬೇಕು ಅಂದ್ರೆ ಫಾಲೋವರ್ಸ್ ಆಗ್ಬೇಕಂದ್ರೆ ಫಸ್ಟ್ ಫಾರ್ಮೋಸ್ಟ್ ಕಂಡೀಷನ್ ಏನು, ತಂದೆ ತಾಯಿ ಆಮೇಲೆ ಏನ್ರಿ ಅಕ್ಕ ತಂಗಿ ಅದರ ಇವೆಲ್ಲ ಈಸಿ ಬಿಡಿ ಅಂತೀನಿ. ಹಿಂಗ್ರೆ ವಯಸ್ಸಾಗ್ಬಿಟ್ರೆ ಅಪ್ಪ ಅಮ್ಮನ ಹೋಮ್ ಫರ್ನೇಜ್ಗೆ ಹಾಕೊಡ್ಬೋದು, ಅಕ್ಕ ತಂಗಿ ಹಾಕೊಂಡು ಮದುವೆ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಇನ್ನು ಎಷ್ಟು ಇದೆ ಅಂತ ಅಣ್ಣ ತಮ್ಮ ಅವರು ಹೋಗ್ಬಿಡ್ತಾರೆ ಆಸ್ತಿ ಅಂತ ಸಲ ಅನ್ಸ್ಬಿಟ್ರೆ ಎಷ್ಟೇನಂತೆ ಹೆಂಡತಿ ಮಕ್ಕಳು ಅದರ ಇದೆಲ್ಲ ಬಿಟ್ಕೊಡಕ್ಕಾಗ್ತದ. ಹೆಂಡತಿ ಕೂತ್ಕೊಂಡು ಹಳೋಂತ ಅಳ್ಕೊಂಡು ಕೂತ್ಕೊಂಡ್ಬಿಟ್ಟಾರೆ ರೆಡಿಯಪ್ಪ ಸಿನಿಮಾ ತೆಗೆದು ಹೋಗ್ಬೇಕು ಹೋಗ್ಬೇಕು ಅಷ್ಟೇ ಅದರ. ಆಮೇಲೆ ಏನ್ರಿ ಹೆಂಡತಿ ಮಕ್ಕಳು ಅದರ ಇವನ್ನ ತನ್ನ ಸ್ವಂತ ಏನ್ರಿ ಓದಿಂತೀನಿ ಇವನ್ ತನ್ನ ಸ್ವಂತ ಪ್ರಾಣವನ್ನು ಹಾಗೆ ಮಾಡಿದ್ರೆ ಅಂದ್ರೆ ಹಾಗೆ ಅಂದ್ರೆ ಏನು ಅದರ ಹಾಗೆ ಅಂತಂದ್ರೆ ದ್ವೇಷಿಸ್ಬೇಕು ಅಂತಲ್ಲ, ಎಲ್ಲದಕ್ಕಿಂತ ಅಧಿಕವಾಗಿ ಫಸ್ಟ್ ಇಂಪಾರ್ಟೆನ್ಸ್ ಫಸ್ಟ್ ಪ್ರೀತಿ ಯಾರು ಕೊಡ್ಬೇಕು ಅಂತ ಅರ್ಥ, ಕ್ರಿಸ್ತನಿಗೆ ಕೊಡ್ಬೇಕು ಅಂತ. ಇವಾಗ ಯೋಚನೆ ಮಾಡಿದ್ರೆ ಈ ಲೋಕದ ಇಷ್ಟು ಜನ ಬಿಲೀವರ್ಸ್ ಯೇಸು ಕ್ರಿಸ್ತನ ಈ ತರ ಒಂದು ಪ್ರೀತಿ ಕೊಡ್ತಾರ, ಯೇಸು ಕ್ರಿಸ್ತನ ಈ ತರ ಇಂಪಾರ್ಟೆನ್ಸ್ ಕೊಡ್ತಾರ, ಇವರೆಲ್ಲ ಯೇಸು ಕ್ರಿಸ್ತನ ಇಂಪಾರ್ಟೆನ್ಸ್ ಕೊಟ್ಟಿದ್ದು ಏನಕ್ಕೆ ಅಂದ್ರೆ ಯೇಸು ಕ್ರಿಸ್ತ ಇವ್ರ ಲೈಫಲ್ಲಿ ಇಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ. ಏನಾರ ಮಾಡದೇ ಇರಲಿ ಅಂತೀನಿ ಯೇಸು ಕ್ರಿಸ್ತನ ಇವ್ರ ಈ ತರ ರೆಸಿಪ್ರಿಕೇಟ್ ಮಾಡ್ತಾರ. ಹಾಗೆ ಹೇಳ್ಬಿಟ್ರು ತನ್ನಂತಾನೇ ಹಾಗೆ ಮಾಡ್ಬೇಕು ಅಂದ್ಬಿಟ್ರು, ತನ್ನಂತಾನೇ ಹಾಗೆ ಮಾಡೋದು ಹೆಂಗ್ ಗೊತ್ತ ಮೀನಿಂಗು, ನಮ್ಮಲ್ಲಿರೋಂಥ ಎಲ್ಲದಕ್ಕಿಂತ ಇಂಪಾರ್ಟೆನ್ಸ್ ಯಾರು ಕೊಡ್ಬೇಕು ಫಸ್ಟು, ಎಸ್ ಕ್ರಿಸ್ತನಿಗೆ ಫಸ್ಟ್ ಇಂಪಾರ್ಟೆನ್ಸ್ ಕೊಡ್ಬೇಕು ಅಂತಂದ್ರೆ ಅದರ ಹಂಗೆ ಅಂತಾರೆ ಅದೇ ಮಾಡ್ಬಿಟ್ಟೆ. ತನ್ನಂತಾನೇ ನಿರಾಕರಿಸಿ ಇನ್ನೊಂದು ಹೇಳ್ತಾ ಮತ್ತೆ ಹೇಳ್ಬೇಕಾದ್ರೆ ಯಾರೋ ಒಬ್ಬರು ತನ್ನಂತಾನೇ ನಿರಾಕರಿಸಿ ಅಂದ್ರೆ ತನಗಿರೋಂಥ ಆಸೆ ಆಕಾಂಕ್ಷ ಎಲ್ಲ ಬಿಟ್ಬಿಟ್ಟು ಏನ್ ತೊಗೊಬೇಕು ನೆಕ್ಸ್ಟು ಶಿಲುಬೆ ಓದ್ಕೊಂಡು ನನ್ನ ಹಿಂದೆ ಬರ್ತಾರೆ ಇದ್ರೆ ಅವ್ನು ಕ್ರಿಸ್ತನಾಗ್ತಾರೆ ಶಿಷ್ಯನಾಗಿದ್ದಕ್ಕೆ ಸಾಧ್ಯ ಇಲ್ಲ ಅಂದ್ಬಿಟ್ರು. ಶಿಷ್ಯನಾಗೋದು ಫಸ್ಟು, ಪರ್ಲೋಕ ಹೋಗೋದು ನೆಕ್ಸ್ಟ್ ಬಿಡ್ರಿ, ಅದು ಇನ್ನೈತೆ ನೋಡ್ತಿಕ್ಯೂ ಅಲ್ಲ. ಅದು ನೋಡ್ಬೇಕಾದ್ರೆ ಅಂದರೆ ಫಸ್ಟು ತನ್ನಂತಾನೇ ನಿರಾಕರಿಸ್ಬೇಕು ಅಂದ್ರೆ ಹೆಂಗ ಗೊತ್ತಾ ಮೀನಿಂಗು, ನಮ್ಗಿರೋಂಥ ಏಮ್ಸ್ ಆಂಬಿಷನ್ಸ್ ಎಲ್ಲ ಬಿಡ್ಬೇಕು ನೋಡಿ. ಇವತ್ತೆಲ್ಲ ಮೆಜಾರಿಟಿ ಅವರೇ ನಂಬರ್ನೆಲ್ಲ ಏನಕ್ಕೆ ಆ ಕಾಲದಲ್ಲಿ ಏನಕ್ಕೆ ಯೇಸು ಕ್ರಿಸ್ತನಿಂದ ಬಂದಿದ್ದ ಎಲ್ಲ ಏಮ್ಸ್ ಇಟ್ಟಿದ್ರು ನೋಡಿದ್ದೀನಿ, ಎಲ್ಲ ಆಸೆ ಆಕಾಂಕ್ಷೆಗಳೆಲ್ಲ ಇತ್ತು. ಇದು ಯೇಸು ಕ್ರಿಸ್ತನಿಂದ ಹೋಗ್ತಾ ಏನು ಮಾಡ್ತಾರೆ ನಮ್ಗೆ ಯೇಸು ಕ್ರಿಸ್ತ ನೆರವೇರಿಸ್ತಾರೆ ಅಷ್ಟೇ ಇದ್ದು ಅದು ಯೇಸು ಕ್ರಿಸ್ತನ ಹೇಳ್ತಾರೆ ನೋಡಪ್ಪ ತಿರ್ಬಿಟ್ಟು ಹೇಳ್ತಾರೆ ದೊಡ್ಕೊಡು ನೀವೆಲ್ಲ ಬರೋದಂದ್ರೆ ನೀವು ಹೆಸರಿಲ್ಲ ನೀವು ಬರ್ತೀರಿ ಅಂದ್ಬಿಟ್ಟು ನನಗೆ ಮೆಚ್ಕೊಳಕ್ಕೆ ಹೋಗಲ್ಲ, ನಾನು ಹೇಳೋದು ಏನು ಕೇಳ್ತೀನಿ ಅಂತಂದರೆ ಇದನ್ನೆಲ್ಲ ಬಿಟ್ಬಿಟ್ಟು ಯಾರ ತನ್ನ ತಾನೇ ನಿರಾಕರಿಸ್ಬೇಕು ಸಂಪೂರ್ಣ ಬಿಟ್ಬಿಡ್ಬೇಕು. ಬಿಟ್ಬಿಟ್ಟು ಶಿಲುಬೆ ಎತ್ಕೊಂಡೆ ಬಿಡೋದು ಹಿಂದೆ ಬರಬೇಕು. ಶಿಲುಬೆ ಎತ್ಕೊಳೋದು ಏನಂದರೆ ಲಿಟ್ರಾಗಿ ಸೌದೆ ಎತ್ಕೊಂಡು ಹೋಗೋದಲ್ಲ, ಏನಂದರೆ ಶಿಲುಬೆ ಹೆಂಗ ಗೊತ್ತಾ ಕ್ರಿಸ್ತನಿಗಾಗಿ ರೆಸ್ಪಾನ್ಸಿಬಿಲಿಟಿಗಳು ಕ್ರಿಸ್ತನಿಗಾಗಿ ಜವಾಬ್ದಾರಿಗಳೇನು ಮಾಡ್ಕೋ ತೊಗೊಬೇಕು ಅಂದ್ರೆ ನಮಗೆ ತುಂಬ ಇರ್ತಾರೆ ಬೇಜ ಭಯಂಕರ ಕೆಲಸ ಇರ್ತಾರೆ ಭಯಂಕರ ಎಲ್ಲ ರೆಸ್ಪಾನ್ಸಿಬಿಲಿಟೀಸ್ ಇರ್ತಾರೆ ಬೇರೆ ಎಲ್ಲ ಇರ್ತಾರೆ ಅದರ ಅಂಥ ಟೈಮಲ್ಲಿ ದೇವರು ನಮ್ಗೇನು ಅವಕಾಶ ಕೊಡ್ತಾನೆ ಅನ್ಕೊಳ್ಳಿ ಅದರ ಎಲ್ಲ ಒಂದು ಕಡೆ ಪ್ರೇಯರ್ಗೆ ಹೋಗ್ಬೇಕಿರ್ತಾರೆ ಅಥವಾ ದೇವ್ರಿಗೆ ಎಲ್ಲ ಒಂದು ಕಡೆ ಇಂಪಾರ್ಟೆನ್ಸ್ ಇರ್ತಾರೆ ಆ ಟೈಮಲ್ಲಿ ಏನಕ್ಕೆ ನಮ್ಗೆ ಪ್ರಿಫರೆನ್ಸ್ ಕೊಡ್ತೀರಿ? ಎಸ್ ಕೊಡ್ತೀರಾ? ಎಲ್ಲಿ ಕೊಡ್ತೀರಾ? ಅದನ್ನ ವ್ಯವಸ್ಥೆ ಮಾಡ್ಬೇಕು. ಕೊಟ್ಟರೆ ಶಿಷ್ಯನಾಗಿದ್ದಕ್ಕೆ ಸಾಧ್ಯ. ಅವಾಗ ನಮ್ಮ ನಾವೇನು ಮಾಡ್ದಾಗೆ ನಿರಾಕರಿಸ್ದಂಗೆ ಅಲ್ಲ ಇತ್ತವೆಲ್ಲ ಕೆಲಸಗಳು ಅದರ ಆ ಟೈಮಲ್ಲೇ ಬರ್ತಾರೆ. ಸೇತನ ಆ ಟೈಮಲ್ಲೇ ಕೊಡ್ತಾರೆ ಏನು ಕೆಲಸ ಕೊಡ್ತಾನೆ ಮದುವೆ ಮುಂಜಿ ಬರ್ತಾರೆ ಪಾರ್ಟಿ ಅದರ ಇಲ್ಲಿರೋ ರಿಲೇಟಿವ್ಗಳೆಲ್ಲ ಅವಸ್ಥೆ ತೊಗೊಂಡ್ಬಿಡ್ತಾರೆ. ಅದರ ಯಾಕೆ ಅಂದರೆ ಅದೇ ದೇವ್ರು ನಮ್ಗೆ ಕೊಡೋಂಥ ಟೆಸ್ಟ್ ಅಲ್ಲರ. ಎಲ್ಲ ಬಿಸ್ನೆಸ್ ಅವಾಗೆ ಹೋಗ್ಬಿಡ್ತಾರೆ ದುಡ್ಡು ಅಲ್ಲರ. ಯಾಕೆ ಆ ಟೈಮಲ್ಲಿ ಅವಾಗ ನಾವೇನು ಡಿಸಿಷನ್ ತೊಗೊಂತೀರಿ? ದೇವ್ರು ಎಲ್ಲ ಹೋಗ್ತಾರೆ ದೇವ್ರು ಅಲ್ಲೇ ಕೂತಾರೆ ಸಿನಿಮಾ ದೇವ್ರು ಎಲ್ಲೂ ಹೋಗಲ್ಲ ಖಂಡಿತವಾಗ ದೇವ್ರು ಹೋಗಲ್ಲ. ಅದು ದೇವ್ರ ಪರೀಕ್ಷೆ ಏನು ಮಾಡ್ತಾರೆ ನೋಡೋಣಪ್ಪ ಏನು ಡಿಸಿಷನ್ ತೊಗೊಳ್ತಾರೆ ಅಷ್ಟೇ ಅಲ್ಲರ. ಅದೇ ಹೇಳ್ಬೇಕಾದ್ರೆ ಬಿಲೀವರ್ಸ್ಗೂ ಫಾಲೋವರ್ಸ್ಕಿರಂತ ಯೆಸ್ ಆ ಟೈಮಲ್ಲಿ ನಮ್ಗೆ ಎಷ್ಟೇ ತೊಂದರೆ ಆದರೂ ಸರಿ ನಾವು ಸ್ಯಾಕ್ರಿಫೈಸ್ ಮಾಡಿ ನಮ್ಗೆ ಬಿಟ್ಕೊಟ್ಟು ತ್ಯಾಗ ಮಾಡಿ ಕ್ರಿಸ್ತನಿಗೋಸ್ಕರ ಜವಾಬ್ದಾರಿ ತಂದ್ರೆ ಅದೇ ಶಿಲ್ಬನೇ ಮಾಡಿದಾಗೆ ಎತ್ಕೊಂಡೋಗಿ ಯೇಸು ಶಿಲ್ಬ ಎತ್ಕೊಂಡೋಗ್ಬೇಕಾದ್ರೆ ಸುಲಭವಾಗಿ ಎತ್ಕೊಂಡೋಗ್ಬಿಟ್ರ ರಿಸ್ಕು ಭಯಂಕರ ಕಷ್ಟ ತೊಗೊಬೇಕು. ತೊಗೊಂಡು ಯಾರಿಂದ ನಡಿಬೇಕು ಇವಾಗ? ಎಸ್ ಯೇಸು ಕ್ರಿಸ್ತು ಹೆಂಗ್ ನಡೆದ್ರು ಜೀವನದಲ್ಲಿ 3.5 years ಲೈಫ್ ಸ್ಯಾಕ್ರಿಫಿಷಿಯಲ್ ಲೈಫ್ ಇದೇ ತರ ಇರಬೇಕು. ಇದೇ ತರ ಇದ್ರೆ ಏನಾದ್ರೆ ಸಾಧ್ಯ ಫಾಲೋವರ್ಸ್ ಆಗೋದಕ್ಕೆ ಸಾಧ್ಯ ಅಲ್ವ? ಅದೇ ನೋಡ್ಬೇಕಾದ್ರೆ ಬಿಲೀವರ್ಸ್ ಆಗಿದ್ರೆ ಮಾತ್ರ ಸಾಲಲ್ಲ. ಏನಾಗ್ಬೇಕು ಇವಾಗ? ಫಾಲೋವರ್ಸ್ ಆಗ್ಬೇಕು. ಫಾಲೋವರ್ಸ್ ಏನ್ರಿ ನಮಗಿರೋಂಥದ್ದು ಎಲ್ಲಾನು ಬಿಟ್ಬಿಟ್ಟು ಏನು ತೊಗೊಂಡು ಇವಾಗ? ಎಸ್ ಯಾರಿಗೋಸ? ಕ್ರಿಸ್ತನಿಗೋಸ ಜವಾಬ್ದಾರಿ ತಮಗೆ ಅದನ್ನೇ ಫಾಲೋವರ್ಸ್ ಅಂದ್ರೆ ಅದೇ ನೋಡಿದ್ದೀನಿ. ಯೇಸು ಕ್ರಿಸ್ತ ಈ ಥರ ನೋಡ್ಬಿಟ್ಟು ಇಷ್ಟೊಂದೇ ನೋಡಿ ಹೇಳೋರು ಕಂಡೀಷನ್ಸು ಹಿಂಗೆ ಹೇಳಿದ ತಕ್ಷಣ ಎಷ್ಟು ಜನ ಹಿಂದೆ ಬಂದರು? ನಾನೇ ನಿಜವಾದ ಒಂದು ಏನಂದರೆ ದ್ರಾಕ್ಷಿ ಬಳ್ಳಿ ಅಂತ ಹೇಳ್ತಾರೆ. ಇನ್ನೊಂದು ಹೇಳ್ತಾರೆ ನಾನೇ ಪಡಲೋಕದಿಂದ ಬಂದಂಥ ಜೀವ ರೊಟ್ಟಿ ನನ್ನನ್ನು ತಿಂದಿರೋದ್ರೆ ನಿಮಗೆ ಜೀವ ಇಲ್ಲ ನನ್ನ ರಕ್ತ ಕುಡಿದ್ರೆ ನಿಮಗೆ ಜೀವನ ಅಂತ ಹೇಳ್ತಾರೆ. ಎಲ್ಲ ರೈಟ್ ಅಂಬಿಟ್ಟು ಓಡೋಗ್ಬಿಟ್ರು. ಅವ್ರು ಯೇಸು ಕ್ರಿಸ್ತ ಹೇಳ್ತಾರೆ ಶಿಷ್ಯನಿಗೆ ನೋಡಪ್ಪ ನೀವು ಹೋಗ್ತಿರೇನಪ್ಪ ನಮ್ಗೆ ಹೇಳ್ಬೇಕಾದ್ರೆ ಪೇದ್ರೆ ಹೇಳ್ತಾರೆ ನಾವೆಲ್ಲಿ ತಾನೇ ಹೋಗ್ಲಿ ಸ್ವಾಮಿ ನಿಮ್ಮ ಅಂತ ತಾನೇ ಇರೋ ಜೀವ ಉಳ್ಳಂಥ ಒಂದು ಆಹಾರ ಅಂತ ಹೇಳ್ತಾರೆ. ಅದರ ಅವಾಗ ಆ ಥರ
ಎಲ್ಲಾರು ಹೋಗ್ತಾ ಅಂದ್ರೆ ಯೇಸು ಕ್ರಿಸ್ತ ಬೇಜಾರ ಮಾಡ್ಕೊಡಲ್ಲ, ಅವ್ರು ಎದುರು ನೋಡ್ತಾರೆ ಅಂದ್ರೆ ಫುಲ್ ದೊಡ್ಡ ಗುಂಪಾಗಿರ್ತ ವಿಶ್ವಾಸಿಗಳಲ್ಲ, ದೊಡ್ಡ ಜನ ಇರ್ಬೇಕು, ದೊಡ್ಡ ಕೂಟ ಇರ್ಬೇಕು ಅಂದ್ರೆ ಎದುರು ನೋಡ್ತಾನೆ ಇಲ್ಲ, ಎದುರು ನೋಡ್ತಾರೆ ಯಾರು ಅಂತ ಇವಾಗ ಫಾಲೋವರ್ಸ್. ಅದೇ ಈ ಸ್ಟೇಜ್ ಪ್ಲೇನ್ ಎಂ ಅಂತಂದ್ರೆ ಏನಂದ್ರೆ ಪ್ಲೇನ್ ಆಫ್ ಫಾಲೋವರ್ಸ್. ಇಷ್ಟು ಜನ ವಿಶ್ವಾಸಿಗಳವ್ರೆ, ಇಷ್ಟು ಜನ ವಿಶ್ವಾಸದಲ್ಲಿ ಯಾರಪ್ಪ ಸ್ಯಾಕ್ರಿಫೈಸ್ ಮಾಡಿ ದೇವರಿಗೋಸ್ಕರ ಎಲ್ಲ ತ್ಯಾಗ ಮಾಡಿ ಬರ್ತೀನಿ ಅಂತಂದ್ರೆ ತುಂಬಾ ಕಮ್ಮಿ ಜನ. ಎಲ್ಲರೇನಾಗಲ್ಲ ಬರೀ ಅದೇ ಹೇಳ್ಬೇಕಂದ್ರೆ ಯೇಸು ಕ್ರಿಸ್ತನ ಕಾಲದಲ್ಲಿ ಈ ಥರ ಒಬ್ಬ ಮನುಷ್ಯ ಇರ್ತಾರೆ, ಶ್ರೀಮಂತನಾಗಿರೋ ಯವನಸ್ಥ ಅಲ್ಲ, ಅವ್ರು ಯೇಸು ಕ್ರಿಸ್ತ ಬಂದ್ಬಿಟ್ಟು ಒಳ್ಳೆ ಬೋಧಕರೇ ನಾನು ನಿತ್ಯ ಜೀವ ಪಡಿಬೇಕು ಅಂದ್ರೆ ನೀನು ಒಳ್ಳೆ ಕೆಲಸ ಮಾಡಬೇಕು ಅಂತ ಹೇಳ್ತಾರೆ. ಅದರ ಓದಿಂತೀನಿ ಮತ್ತೆ 19 ಅಧ್ಯಾಯದಲ್ಲಿ ಮ್ಯಾಥ್ಯೂ 19 ಚಾಪ್ಟರ್ಲ್ಲಿ ಓದಿಂತೀನಿ 16th ವರ್ಸ್ ಇಂದ ಓದ್ಕೊಂಬನಿ. ನೋಡ್ರ ನಾನು ನಿತ್ಯ ಜೀವನ ಪಡಿಬೇಕಾದ್ರೆ ಏನು ಒಳ್ಳೆ ಕಾರ್ಯಗಳನ್ನ ಮಾಡಬೇಕು ಎಂದು ಕೇಳಲಾಗಿ ಆತನು ಅವನಿಗೆ ಒಳ್ಳೆದನ್ನು ಕುರಿತು ನನ್ನನ್ನು ಯಾಕೆ ಕೇಳುತ್ತಿ, ಒಳ್ಳೆಯವನು ಒಬ್ಬನೇ, ಆದ್ರೆ ಆ ಜೀವದಲ್ಲಿ ಸೇರಬೇಕೆಂದಿದ್ದರೆ ದೇವರಾಜ್ಞೆಗಳಿಗೆ ಸರಿಯಾಗಿ ನಡೆದುಕೊಳ್ಳ. ಏನಂತ ಹೇಳ್ತಾರೆ ನೋಡಪ್ಪ, ಈ ಜೀವನದಲ್ಲಿ ಸೇರಬೇಕು ಅಂದ್ರೆ ದೇವರಾಜ್ಞೆ ನಡಿ ಅಂತ ಮಾಡ್ರೆ ಅವಾಗ ಮನುಷ್ಯ ಮಿಟ್ಟೆ ಕೇಳ್ತಾರೆ ಅವ್ರು ಎಲ್ಲ ನಡೀತೀನಪ್ಪ ಅಂತ ಹತ್ತು ಪ್ರಮಾಣ ಪಡ್ಬೋದು ಅಂತ ಭಯಪಟ್ಟು ಬಂದು ಹೇಳ್ಬಿಡ್ತಾರೆ. ಅದರ ಈ ಥರ ಏನ್ರಿ ಹಂಗೆ ಹೇಳಿದ ತಕ್ಷಣ ಯೇಸು ಕ್ರಿಸ್ತ ಹೇಳ್ತಾರೆ, ಓ ಸರಿಯಪ್ಪ ನೀವು ಪರಲೋಕ ರಾಜ್ಯ ಓರ್ಬಿಟ್ಟೆ ಅಂತಾರ ನೋಡಿ ಏನ್ ಹೇಳ್ತಾರೆ ಯೇಸು ಕ್ರಿಸ್ತು ಎಂದು ಹೇಳಿದಕ್ಕೆ ಅವನು ಅವು ಯಾವುವು ಎಂದು ಕೇಳಲು ಯೇಸು ನರಹತ್ಯೆ ಮಾಡಬಾರದು, ವ್ಯಭಿಚಾರ ಮಾಡಬಾರದು, ಕದಿಯಬಾರದು, ಸುಳ್ಳು ಸಾಕ್ಷಿ ಹೇಳಬಾರದು, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಮತ್ತು ನಿನ್ನ ಹಾಗೆ ನಿನ್ನ ನೆರೆಯವರನ್ನು ಪ್ರೀತಿ ಮಾಡಬೇಕು ಎಂಬುವುಗಳೇ ಅಂದನು. ಆ ಯವನಸ್ಥನು ಆತನನ್ನು ಇವೆಲ್ಲಕ್ಕೂ ಸರಿಯಾಗಿ ನಡ್ಕೊಂಡಿದ್ದೇನೆ, ಇನ್ನೇನು ಕಡಿಮೆ ಆಗಿರಬಹುದು. ನೋಡ್ರ ಏನ್ ಹೇಳ್ತಾರೆ ಅವನೇ ಯವನಸ್ಥ ಫಸ್ಟ್ ಹೇಳೋದಂದ್ರೆ ಇವೆಲ್ಲ ವಾಕ್ಯದ ಪಕ್ಕ ನಾ ಏನ್ ಮಾಡ್ತಾ ಇದೀನಿ ನಡ್ಕೊಂತಾರೆ ಏನು ತೊಂದರೆ ಇಲ್ಲ ಕರೆಕ್ಟ್ ಆಗಿದ್ದೀನಿ ಅಂತ ಹೇಳ್ತಾರೆ. ಅವಾಗ ಇನ್ನೇನಪ್ಪ ಒಂದು ಕೊರತೆ ಅಂತ ಹೇಳ್ಬೇಕಾದ್ರೆ ಯೇಸು ಕ್ರಿಸ್ತ ಹೇಳ್ತಾರೆ ಅವಾಗ ಯೇಸು ಅವನಿಗೆ ನೀನು ಸಂಪೂರ್ಣನಾಗಬೇಕೆಂದಿದ್ದರೆ ಹೋಗಿ ನಿನ್ನ ಆಸ್ತಿಯನ್ನು ಮಾರಿ ಬಡವರಿಗೆ ಕೊಡು. ನೀನು ಇರೋದನ್ನೆಲ್ಲ ಮಾರ್ಬಿಟ್ಟು ಯಾರಿಗೆ ಹೋಗ್ಬಿಡು, ಬಡವರು ಕೊಡು, ಪರಲೋಕದಲ್ಲಿ ನಿನಗೆ ಸಂಪತ್ತು ಇರುವುದು. ನೋಡ್ರ ಅವನು ಎಲ್ಲಿದ್ದ ಈ ವಿಶ್ವಾಸ ಏನಪ್ಪ ವಿಶ್ವಾಸ ಹೌದು ನಾನು ವಿಶ್ವಾಸ ಪಡ್ತೀನಿ ಸಮಯ ಇದೆಲ್ಲ ಮಾಡ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಎಲ್ಲ ಹೇಳ್ಬಿಟ್ರು ಅಲ್ವರ. ನೆರೆಯವ್ರನ್ನೆಲ್ಲ ಪ್ರೀತಿ ಮಾಡೋದು ಸುಳ್ಳು ಹೇಳ್ಬೇಡ, ಹೌದು ಎಲ್ಲ ಮಾಡ್ತೀನಿ ವಾಕ್ಯ ಪಕ್ಕ ನಡ್ಕೊತೀನಿ, ಏನು ಕೆಟ್ಟದೇನು ಮಾಡೋಕಲ್ಲ ಪಾಪ ಮಾಡೋಕಲ್ಲ, ಹೌದು ಒಳ್ಳೇದು ಇಷ್ಟಿಗೆ ಸಾಕೊಂಡ್ಬಿಟ್ರೆ ಯೇಸು ಕ್ರಿಸ್ತು ವೆರಿ ಗುಡ್ ಅಪ್ಪ ಎಷ್ಟು 100% ಮಾಡ್ಬಿಟ್ಟಿದ್ಯಾ ಪರಲೋಕ ಸೇರ್ಬಿಟ್ಟಿದ್ಯಾ ಅಂತಂತಾರ. ಅಂದ್ರೆ ಏನು ಬರೀ ಪಾಪ ಅನ್ನ ಬಿಟ್ರೆ ಎಲ್ಲ ಹೋಗೋದಕ್ಕೆ ಸಾಧ್ಯ ಇಲ್ಲ. ಪಾಪ ಅನ್ಬಿಟ್ರೆ ಈಡೇ ದೊಡ್ಡದಲ್ಲ ಆದಾಮಿಗೆ ಇದ್ರು ಆ ಲೆವೆಲಲ್ಲಿ ಇರ್ಬೋದಷ್ಟೇ, ಅಂದ್ರೆ ಪರಲೋಕಕ್ಕೆ ಇಲ್ಲ ಸಾಧ್ಯ ಇಲ್ಲ. ಯಾಕಂದ್ರೆ ಆದಾಮಿನ ಸೃಷ್ಟಿ ಮಾಡಿ ಎಲ್ಲಿಟ್ಟಿದ್ರು ಈಡೇ ದೊಡ್ಡದಲ್ಲಿ. ಭೂಲೋಕದಲ್ಲಿ ಸಂತೋಷವಾಗಿರ್ಬೇಕಾ ಆದಾಮ್ ಅಂತಾರೆ ಇರಪ್ಪ ಪಾಪ ಮಾಡಿದಂಥವ್ರು. ನಾ ತಿರ್ಗಿ ಅದೇ ಒಂದೆಲ್ಲ ಇರ್ತೀನಿ ಅಂತಂದ್ರೆ ಆವಾಗ ನಮ್ಗೇನು ಆಶೀರ್ವಾದ ಆದಾಮಿಗೆ ಏನಿಟ್ಟಿರೋ ಅದೇ ಆಶೀರ್ವಾದ ಅಷ್ಟೇ. ಪರಲೋಕದ ಆಶೀರ್ವಾದ ಏನು ಸಿಕ್ಕಲ್ಲ ನಮ್ಗೆ ಸಿಕ್ಕೋದಿಲ್ಲ. ಪರಲೋಕದ ಆಶೀರ್ವಾದ ಸಿಕ್ಬೇಕು ಅಂತ ಏನ್ಬಿಟ್ಟು ನೆಕ್ಸ್ಟ್ ಇನ್ನೊಂದು ಕೊರತೆ ಇದೆ ಏನಂತಂದ್ರು ನಿನ್ನ ಹತ್ರ ಇರೋದೆಲ್ಲ ಮಾರ್ಬಿಟ್ಟು ಮಾಡಿ ಇವಾಗ ಬಡವ್ರು ಕೊಡು ಅಂತ ಆದಾಮ್ಗೆ ಹೇಳಿದ್ರೆ ಈ ತರ ಆದಾಮ್ಗೆ ಅಂದ್ರು ಇರೋದೆಲ್ಲ ನೀನು ಕಷ್ಟಪಟ್ಟು ಸಂಪಾದನೆ ಮಾಡಿ ಏನ್ ಮಾಡಿದೀನಿ ನಾವು ವಶ ಪಡಿಸ್ಕೋ ಅಂತಂದ್ರು. ಇಲ್ಲೇ ಹೇಳ್ತಾರೆ ಇವಾಗ ಅಲ್ಲಿ ಮನುಷ್ಯನ್ಗೆ ನಿನ್ನ ಹತ್ರ ಇರೋದನ್ನೇ ಮಾಡಿ ಇವಾಗ ಬಡವ್ರಿಗೆ ಕೊಡು ಮಾರ್ಬಿಟ್ಟು ಅನ್ನ ಏನ್ ಮೀನಿಂಗ್ ಅಂದ್ರೆ ನಿನ್ನ ಹತ್ರ ಇರೋದನ್ನೆಲ್ಲ ಸ್ಯಾಕ್ರಿಫೈಸ್ ಮಾಡ್ಬಿಡು ತ್ಯಾಗ ಮಾಡ್ಬಿಡು ಅಂತ ಹೇಳ್ತಾರೆ. ತ್ಯಾಗ ಮಾಡೋದೇನು, ತ್ಯಾಗ ಮಾಡೋದಂದ್ರೆ ಕ್ರಿಸ್ತನ್ಗಾಗೆ ಮಾಡೋದನ್ನೆಲ್ಲ ಬಿಟ್ಕೊಡೋದು. ಉದಾಹರಣೆ ನೋಡ್ಬೇಕ್ರೆ ಯೇಸು ಕ್ರಿಸ್ತು ಅಂದ್ರೆ ಎಂಥ ಜ್ಞಾನಿ ಯೇಸು ಕ್ರಿಸ್ತು, ಯೇಸು ಕ್ರಿಸ್ತು ಥರ ಯಾರ ಜ್ಞಾನಿ ಇದ್ರ? ಅವ್ರಕ್ಕಿಂತ ದೊಡ್ಡ ಜ್ಞಾನಿ ಯಾರ ಇದ್ರ? ಅವ್ರು ಬಿಟ್ಟರೆ ನೆಕ್ಸ್ಟ್ ಯಾರು ಜ್ಞಾನಿ ಅಲ್ವರ ಹೇಳ್ಬಿಡ್ತಾ ಇದ್ರ? ಸೋಲೋಮೋನ್ಕಿಂತ ಜ್ಞಾನಿ ಇಲ್ಲಿ ಹೋಗಿದ್ದಾರೆ ಅಂತಂದ್ರ ಅಂದ್ರೆ ಸೋಲೋಮೋನ್ ಬಿಟ್ರೆ ಯಾರು ಜ್ಞಾನಿ ಅಂತೆ? ಯೇಸು ಕ್ರಿಸ್ತು ಅಂತ. ಸೋಲೋಮೋನ್ ಕಾಲದಲ್ಲಿ ಸೋಲೋಮೋನ್ 40 ವರ್ಷ ಅಡಿಕೆ ಮಾಡಿದ್ರು ಆ ಜ್ಞಾನದಲ್ಲಿ ಅದರ ಒಂದೇ ಒಂದು ಯುದ್ಧ ಏನು ಮಾಡಿಲ್ಲ ಆಗಿಲ್ಲ. ಯೋಚನೆ ಮಾಡಿರ್ತೀನಿ 40 ವರ್ಷ ಫುಲ್ ಪೀಸೇಬಲ್ಗೆ ಸಮಾಧಾನವಾಗಿ ಹ್ಯಾಂಡಲ್ ಮಾಡಬೇಕಾದ್ರೆ ಅವ್ರಿಗೆ ಎಂಥ ಜ್ಞಾನ ಇರಬೇಕು. ಅವರ ಅವ್ರ ರಾಜ್ಯದಲ್ಲಿ ಹೆಂಗಿತ್ತು ಅಂದರೆ ಚಿನ್ನ ಬೆಳ್ಳಿ ವಜ್ರಗಳನ್ನ ಸಖತ್ತಾಗಿ ಸೇರಿಸಿಬಿಡ್ತಾರೆ. ಏನು ಕಟ್ಟಕ್ಕೆ? ದೇವರ ಆಲಯನ ಕಟ್ಟೋದಕ್ಕೆ. ಅಂದ್ರೆ ಅವಾಗ ದೇವರು ಸೊಲೊಮೋನ್ ಮುಖಾಂತರ ಆಲಯ ಕಟ್ಟಬೇಕಾದ್ರೆ ಅವನ ರಾಜ್ಯದಲ್ಲಿ ಚಿನ್ನ ಎಷ್ಟಿತ್ತು ಅಂತಂದರೆ ಈ ಕಲ್ಲುಗಳ ಥರ ಏನು ಮಾಡೋದಂತೆ ಅದನ್ನು ಬಿಸಾಕೊಡೋದು. ಅಂದರೆ ಚಿನ್ನ ಬೆಳ್ಳಿಗೆ ಆ ಥರ ವ್ಯಾಲ್ಯೂ ಅಂದರೆ ಈ ಕಲ್ಲುಗಳಿಗಿದೆ ಗೊತ್ತಾ ಆ ಥರ ವ್ಯಾಲ್ಯೂ ಅಂತೆ. ಇವಾಗ ಉದಾಹರಣೆ ಹೇಳ್ಬೇಕಾದ್ರೆ ಈ ಥರ ಬಿಲ್ಡಿಂಗ್ ಕಟ್ತೀನಿ ಅಂದ್ರೆ ಈ ಬಿಲ್ಡಿಂಗ್ನೇ ಕ್ರ್ಯಾಕ್ ಬಂದ್ಬಿಡ್ತು ಅಂದ್ಕೊಳ್ಳಿ. ಇವಾಗ ಆ ಬಿಲ್ಡಿಂಗ್ ಕ್ರ್ಯಾಕ್ ಬಂದ್ಬಿಟ್ರೆ ನಾವೇನು ಮಾಡ್ತೀನಿ? ಇವಾಗ ಸಿಮೆಂಟ್ ಹಾಕಿ ಮುಚ್ಚಿಬಿಡ್ತೀನಿ. ಅದೇ ಮೈಸೂರು ಪ್ಯಾಲೇಸಲ್ಲಿ ಕ್ರ್ಯಾಕ್ ಬಿಡ್ತೀರ ಇಲ್ಲಿ ನಮ್ಮನೆ ಕ್ರ್ಯಾಕ್ ಬಿಟ್ಟರೆ ಸಿಮೆಂಟ್ ಹಾಕ್ತೀರಿ ಅದರ ಅದು ನಮ್ಮ ಸ್ಟೇಟಸ್. ಮೈಸೂರು ಪ್ಯಾಲೇಸಲ್ಲಿ ಹೋಗಿ ನೋಡಿದ್ರೆ ಯಾರ ಮೈಸೂರು ಪ್ಯಾಲೇಸಲ್ಲಿ ನೋಡಿ ಲೆಡ್ನ ಕರೆಸ್ಬಿಟ್ಟು ಹಾಕಿದ್ದಾರೆ. ಏನೋ ಲೆಡ್ ಗೊತ್ತಾ ಸೀಸಾ ಅದರ ಪೆನ್ಸಿಲ್ ಇರ್ತಾರೆ ಲೆಡ್ ಅದು ಲೆಡ್ನ ಕಾಯಿಸ್ಬಿಟ್ಟು ಹಾಕಿದ್ರೆ
ಸೋಲೊಮನ್ ಕಾಲದಲ್ಲಿ ಏನಾಗ್ತಿದ್ದ ಚಿನ್ನದ ಚಿನ್ನ ಅಂತ ಕರ್ಸ್ಬಿಟ್ಟು ಊದ್ ಬಿಡ್ತಾ ಇದ್ರು. ಇದು ಸೋಲೊಮನ್ ಕಾಲ ಇದ್ದಂತ ಒಂದು ವೈಭವ. ಈ ಜ್ಞಾನದಲ್ಲೇ ಅಷ್ಟು ಸಂಪಾದನೆ ಮಾಡೋರು ಅಂತಂದ್ರೆ ಯೇಸು ಕೃಷ್ಣ ಅವ್ರಿಗಿಂತ ಜ್ಞಾನಿ. ಏನಾರ ಯೇಸು ಕೃಷ್ಣ ಜ್ಞಾನ ಉಪಯೋಗಿಸ್ಕೊಂಡು ಲೋಕದಲ್ಲಿ ಸಖತ್ತಾಗಿ ಮಾಡಿದ್ರೆ ಹೆಂಗಿರೋದು? ಇವಾಗ ಇಡೀ ಲೋಕ ಏನಾದ್ರೂ ವ್ಯವಸ್ಥೆ ಮಾಡ್ರೆ ನಾವು ಸೈಟಿಗೆಲ್ಲ ಕೊರತೆ ಪಡೋದು ಬೇಕಿಲ್ಲ. ಸ್ವಾಮಿ ನಾನು ಇಲ್ಲೊಂದು ಕಡೆ ಸಭೆ ಕಡಬೇಕು, ದಯವಿಟ್ಟು ನಾನು ಕೊಡಿ ಅಂತ ಹೇಳಿದ್ರೆ ಹೆಂಗಿರೋ ತಗೊಂಡು ಕೊಟ್ಬಿಡಿರೋರು. ಅದರ ನಾವೆಲ್ಲ ಪ್ರೇರ್ ಮಾಡ್ತಿರಲ್ಲ ಕೊಡ್ತಾರ? ಯಾಕೆ ಇದು ಯಾರು ಸಿಗ್ತಲ್ಲ, ಇದು ಯಾರು ಸಿಗ್ತಲ್ಲ, ಅದೇ ಡಿಫ್ರೆನ್ಸ್. ಅಂದ್ರೆ ಯೇಸು ಕೃಷ್ಣನೆಲ್ಲ ಸ್ವಂತಕ್ಕೆ ಉಪಯೋಗಿಸ್ಬೋದಾಗಿತ್ತು. ಕರೆಕ್ಟ್. ಒಂದ್ಸಿ ಅವ್ರ ತಾಯಿ ಮತ್ತೆ ಅವ್ರ ತಮ್ಮ ಬಂದು ಕೇಳ್ತಾರೆ, ಯಾವಾಗ ನಾನು ನಿಮ್ಮ ತಾಯಿ ಮತ್ತು ನಿಮ್ಮ ತಮ್ಮ ಬಂದು ಅಂತ ಹೇಳ್ಬೇಕು, ಏನು ಹೇಳ್ತಾರೆ? ಯಾರು ನನ್ನ ತಾಯಿ ಯಾರು ನನ್ನ ಸಹೋದರ? ದೇವ್ರ ಚಿತ್ತ ಮಾಡೋಣ ಅಂತಂದ್ಬಿಟ್ರೆ ಯಾಕೆ ಅಂತ ಹೇಳಿದ್ರೆ ಚೆನ್ನಾಗಿ ಓದಿದ್ವಿ, ಬಂದಿದ್ದು ಏನಕ್ಕೋಸ್ಕರ ಬಂದವ್ರೆ? ಅವ್ರ ಅಮ್ಮನಿಗೆ ಅವ್ರ ಸಹೋದರಿಗೆ ಕೊಟ್ಟಿಲ್ಲ ಅಂತಂದ್ರೆ ನಾವು ಹೋದ್ರೆ ಅದೇ ಲೆಕ್ಕದಲ್ಲಿ ಕೊಡ್ತಾರ? ಅದೇ ಹೇಳ್ಬೇಕ್ರೆ ವಿಶ್ವಾಸಿಗಳಿಗೂ ಅಂದ್ರೆ ಹಿಂಬಾಲಿಸೋರಿಗೆ ಇರೋಂಥ ವ್ಯತ್ಯಾಸ. ಕರೆಕ್ಟ್. ಅದೇ ಅಂದರೆ ತ್ಯಾಗ ಮಾಡಬೇಕು, ರಿಸ್ಕ್ ತೊಗೊಬೇಕು, ದೇವ್ರ ಗೊಸೆಲ್ಲ ಮಾಡ್ಕೆಲ್ಲ ನಾ ಬಿಟ್ಕೊಡಕ್ಕೆ ಇರಬೇಕು, ಅದೇ ಸ್ಯಾಕ್ರಿಫೈಸ್. ಯೇಸು ಕೃಷ್ಣ ಏನು ಮಾಡಿದ್ರು? ಇರ್ಬೋದಾಗಿ ಚೆನ್ನಾಗಿ ಲಕ್ಸುರಿಯಸ್ ಆಗಿ ಏನಪ್ಪ ಯೇಸು ಕೃಷ್ಣ ಆದಾಮಿಗೆ ಈಡ್ ಬಲಿ ಕೊಡಬೇಕು, ಸಾಯ್ಬೇಕಾಗಿತ್ತು. ಚೆನ್ನಾಗಿ ಪೂರ್ವತ್ತು ಸಂತೋಷವಾಗಿದೆ, ಲಕ್ಸುರಿಯಸ್ ಆಗಿದೆ, ಎಲ್ಲ ಸಖತ್ ಆಗಿದೆ, ಆರಾಮ್ ಎಂಜಾಯ್ ಮಾಡಿ ಏನು ಮಾಡ್ತಾರೆ? ಕೊನೆಯಲ್ಲಿ ಸಿನಿಮಾ ಸತ್ತಾಗಿದ್ರೆ ಆಗ್ಬಿಡಿದಾ, ಈಡಾಗ್ಬಿಡಿದಾ? ಆಗ್ಬಿಡಿರೋದು ಅದೇ ದೇವ್ ಚಿತ್ತ ಅಲ್ಲ. ಅದು ಅವ್ರು ಆದಾಮ್ಗೆ ಏನು ಕೊಡಬೇಕು? ಸಫರಿಂಗ್ಸ್ ಮುಖಾಂತರ ಅನುಭವಿಸ್ಬಿಟ್ಟು ಸಭೆಗೆ ಒಂದು ಎಕ್ಸಾಂಪಲ್ ಆಗಿರ್ಬೇಕು, ಆದಾಮ್ಗೆ ಕರೆಕ್ಟಾಗಿ ರ್ಯಾನ್ಸಮ್ ಆಗಿರ್ಬೇಕು ಅಂದ್ಬಿಟ್ಟು ದೇವ್ರ ಪ್ಲಾನಿಂದ ಎಲ್ಲ ನಿಮ್ಮಿಟ್ರು ತ್ಯಾಗ ಮಾಡ್ಕೊಬಿಟ್ರು. ಅದೇ ಹೇಳ್ತಲ್ಲ ಬ್ಯಾಡ್ಸ್ ನೋಡ್ಬೇಕು ಮನಸ್ಸು ನಿಂತು ದೇವ ಇಗೋ ದೇವ್ರೆ ನಿನ್ನ ಚಿತ್ತವನ್ನು ನಿರ್ವಹಿಸೋದಕ್ಕೆ ಬರ್ತಾ ಇದ್ದೀನಿ. ಅಂದರೆ ಈ ಥರ ಕಂಡೀಷನ್ನು, ಈ ಥರ ಒಂದು ಇದು ಲೋಕದಲ್ಲಿ ಇರೋಂಥ ಎಷ್ಟು ಜನ ಕ್ರಿಶ್ಚಿಯನ್ಸ್ ವೋಟ್ ಮಾಡ್ತಾರೆ ದರ್ಶನ ಮಾಡಿ. ಅಂದ್ರ ಈ ಥರ ಒಂದು ಕಂಡೀಷನ್ ಲೋಕದಲ್ಲಿ ಸಭೆಯಲ್ಲಿ ಹೇಳ್ಬಿಟ್ಟ ಅಂತಾನೆ ನೆಕ್ಸ್ಟ್ ವೀಕ್ ಏನಿಲ್ಲ ಯಾರು ಇವಾಗ ನೋಡೋಣಂತ ನೆಕ್ಸ್ಟ್ ವೀಕ್ ನೀವು ಜನ ಇರ್ತೀರಂತ ಅದೆಲ್ಲ ಗೊತ್ತಾಗ್ಬಿಡ್ತಾರೆ. ನೋಡೋಣ ಅದರ ಇರ್ತಿ ರೀತಿ ಅಂತ ಹೇಳೋದಲ್ಲ, ಅದನ್ನ ನೋಡಿಸ್ಬೇಕು ಆಕ್ಷನ್ಸ್ ನೋಡೋಣ ಅವಾಗ ಅಲ್ವರ ಅದರ ನೋಡಿ ಅದೆಲ್ಲ ಗೊತ್ತಾಗ್ಬಿಡ್ತಾರೆ. ಏನೋ ಯಾರು ಕ್ರಿಸ್ತನಿಗಾಗಿ ಸ್ಯಾಕ್ರಿಫೈಸ್ ಮಾಡೋಕ್ಕೆ ರೆಡಿ ಆಗ, ಅದಕ್ಕೆ ಫಾಲೋವರ್ಸ್ಗೂ ಬಿಲೀವರ್ಸ್ಗೆ ಇದಂಥ ವ್ಯತ್ಯಾಸ ಅಲ್ವರ. ಅದೇ ಆ ಮನುಷ್ಯನಿಗೆ ಏನಂತಾರೆ ಎಲ್ಲ ಮಾರ್ಬಿಟ್ಟು ನೀನು ಇದು ಮಾಡ್ಕೊಂಬ ಅಂತ ಇದ್ದ ತಕ್ಷಣ ಆ ಮನುಷ್ಯನಿಗೆ ಏನ್ಬಿಡ್ತಾರೆ ತುಂಬ ಬೇಜಾರ ಮಾಡಿದ್ರು, ಸಿಕ್ಕಾಪಟ್ಟೆ ಶ್ರೀಮಂತನಾಗಿದೆ ಅಂತ ಎಲ್ಲ ನಾನು ಹೆಂಗಪ್ಪ ಸ್ಯಾಕ್ರಿಫೈಸ್ ಮಾಡ್ಬಿಡಿ, ನನ್ನ ಕೊಟ್ಬಿಟ್ರೆ ಹೆಂಗೆ ಅಂತಂದ್ರೆ. ಅವರ ಅದಕ್ಕೆ ಲೋಕದಲ್ಲಿ ಇಸ್ರೇಲ್ ಜನಗಳ ಹತ್ರ ದೇವ್ರ ಕಾಣಿಕೆ ಕೇಳಿದ್ರು. ಎಷ್ಟು ಕೇಳಿದ್ರು ಕಾಣಿಕೆ? ಎಷ್ಟರಲ್ಲಿ ಎಷ್ಟು ಭಾಗ ಕೇಳಿದ್ರು ಕಾಣಿಕೆ? ಹತ್ತರಲ್ಲಿ ಒಂದು ಭಾಗ. ನಮ್ಮ ಹತ್ರ ಕೇಳೋದು ದೇವ್ರು ಎಷ್ಟು ಇವಾಗ? ಹತ್ತರಲ್ಲಿ ನೂರು ಭಾಗ. ಹತ್ತರಲ್ಲಿ ಹತ್ತು ಭಾಗ ಕೊಡು ಅಂತಂತಾರೆ. ಹತ್ತರಲ್ಲಿ ಒಂದು ಭಾಗ ಕೊಡು ಅಂತಾನೇ ಏನಾಗಲ್ಲ, ಆಬ್ಸೆಂಟ್. ಇದು ಹತ್ರ ಹತ್ತು ಭಾಗ ಕೊಡ್ತೀವಿ ಅಂದ್ರೆ ಏನಂತಾರೆ, ಒಬ್ರು ಇರಲ್ಲ ಅಲ್ವರ. ಅದಕ್ಕೆ ಹೇಳೋದು ಏನ್ರೆ ಪರಲೋಕ ರಾಜ್ಯಕ್ಕೆ ಹೋಗೋರು ಎಲ್ಲರೂ ಹೋಗಲ್ಲ, ಹೇಳ್ತಾನ ಸ್ವಲ್ಪ ಜನ ಅಲ್ವರ. ಯೇಸು ಕೃಷ್ಣ ಹೇಳ್ಬಿಡ್ತಾನೆ ತೆಗಿತೀನಿ ಮ್ಯಾಥ್ಯೂ 22:14 ತೆಗಿರಿ, ಮತ್ತೆ 27:14 ಮತ್ತೆ 27:14 ಮತ್ತೆ 22:14 ಬಹುಜನ ನೋಡ್ರ ಏನ್ಬಿಟ್ರು ಕರೆಯಲ್ಪಟ್ಟವರು ಬಹುಜನ. ಏನ್ ಮಾಡ್ತಾರೆ ಲೋಕದಲ್ಲಿ ಹೋಗಿ ಕಟ್ಟ ಕಡೆ ಹೋಗಿ ಸುವಾರ್ತೆ ಸಾರು ಅಂತ ಹೇಳ್ತಾರೆ, ಎಲ್ಲ ಕರೆದುಕೊಂಡು ಅಂತಾರ ಹೇಳ್ತಾರೆ. ಕರೆಯಲ್ಪಟ್ಟವರು ಯಜನ ಅಂತೆ ಬಹುಜನ ಅಲ್ಲರ, ಆದ್ರೆ ಆಯಲ್ಪಟ್ಟವರು ನೋಡ್ರ. ಯೇಸು ಕೃಷ್ಣ ಗೊತ್ತು, ಯೇಸು ಕೃಷ್ಣ ಯಾವ ತರ ಮಾತಾಡಿದ್ರಪ್ಪ, ಆ ತರ ಮಾತಾಡಿದ್ರೆ ಒಬ್ಬ ಮನುಷ್ಯ ಮಾತಾಡಿಲ್ಲ ಅದರ. ಆದ್ರೆ ಯಜನ ಬಂದ್ರು ಕರೆಯಲ್ಪಟ್ಟರು ಯಜನ ಸ್ವಲ್ಪ ಜನ ಅಲ್ಲ. ಆಮೇಲೆ ಆಯಲ್ಪಟ್ಟವರು ಅದರಲ್ಲಿ ಆಯ್ಕೊಂಡು ಏನ್ರಿ ದೇವ್ರಿಗೋಸ್ಕರ ಸ್ಯಾಕ್ರಿಫೈಸ್ ಮಾಡ್ತೀನಿ ಅಂತ ಬಂದಿರ ಯಜನ ಅಂತೆ ಸ್ವಲ್ಪ ಜನ. ಇದನ್ನೇ ದೇವ್ರಿಗೆ ನೋಡ್ತಾರೆ ಅಂದ್ರೆ ಏನ್ರಿ ದೇವ್ರ ಎದ್ದು ನೋಡ್ತಾರೆ ಅಂದ್ರೆ ಫಾಲೋವರ್ಸ್ನ ಹೊರತು ಏನ್ರಿ ಬಿಲೀವರ್ಸ್ನ ಅಲ್ಲ ಅದರ. ಅಂದರೆ ನಾವು ಯಾವ ಕ್ಯಾಟಗರಿಲಿ ಇದ್ರಿ, ಯಾವ ಕ್ಯಾಟಗರಿಗೆ ಹೋಗ್ಬೇಕು ಅರ್ಥ ನೋಡಿದ್ರೆ ಬರೀ ಬಿಲೀವರ್ಸ್ ಆಗಿದೆ ಸಾಲ, ನೆಕ್ಸ್ಟ್ ಯಾವ್ದಲ್ಲಿ ಹೋಗ್ಬೇಕು ಸ್ಯಾಕ್ರಿಫೈಸ್. ಸ್ಯಾಕ್ರಿಫೈಸ್ ಅಂದ್ರೆ ದೇವ್ರಿಗೋಸ್ಕರ ಎಲ್ಲ ತ್ಯಾಗ ಮಾಡಿ ಅಂದ್ರೆ ಕೊಡೋಂತ ಒಂದು ಲೆವೆಲ್ಗೆ ಏನಾಗ್ಬೇಕು ನಾವು ನಾವು ಹೋಗ್ಬೇಕು ಅದರ. ಸ್ಯಾಕ್ರಿಫೈಸ್ ಅಂದ್ರೆ ಏನು, ಬಲಿ ಕೊಡೋದೇನು, ತ್ಯಾಗ ಮಾಡೋದೇನು? ಇವಾಗ ಕೆಲವು ಜನ ತಂದೆ ತಾಯಿಗಳು ಸಿಕ್ಕಾಪಟ್ಟೆ ಕಷ್ಟಪಟ್ಟು ಏನು ಮಾಡ್ತಾರೆ ಮಕ್ಕಳುಗಳನ್ನ ಓದಿಸ್ತಾರೆ ಅದರ. ಆ ಮಕ್ಕಳೆಲ್ಲ ಓದಿ ಎಲ್ಲ ಅವ್ರಿಗೆ ಒಂದು ಸ್ಟೇಜ್ ಬಂದು ತಂದಮೇಲೆ ಅವ್ರ ತಂದೆ ತಾಯಿ ಏನು ಹೇಳ್ತಾರೆ ಹೇಳಿ, ಸಿಕ್ಕಾಪಟ್ಟೆ ಕಷ್ಟಪಟ್ಟು ಏನು ಮಾಡಿದ್ದೀನಿ ನಾನು, ಬೆವರು ಸುರಿಸಿ ಏನು ಮಾಡಿದ್ದೀನಿ, ಓದ್ಸಿನಿ ರಕ್ತ ಸುರಿಸಿ ಏನು ಮಾಡಿದ್ದೀನಿ, ನಾನು ಮನೆ ಕಟ್ಟಿದ್ದೀನಿ ಅಂತ ಹೇಳ್ತಾರೆ. ಏನು ಮೀನಿಂಗ್ ಹೇಳಿ, ಅಷ್ಟೊಂದು ಹಗಲು ರಾತ್ರಿ ಏನು ಮಾಡೋರು ಕಷ್ಟಪಟ್ಟಾರೆ ಏನಕ್ಕೋಸ್ಕರ? ಆ ಒಂದು ಶ್ರಮೆ, ಆ ಶ್ರಮೆ ಒಂದು ಫಲ ಅದು ನೋಡಿದ್ದೀನಿ, ಎಷ್ಟು ಸ್ಯಾಕ್ರಿಫೈಸ್ ಮಾಡಿರಬೇಕು ಅದರ. ಅದೇ ಥರ ಕ್ರಿಸ್ತನ ಹಿಂಬಾಲಕರಾಗಬೇಕು ಅನ್ನೋ ಏನ್ಬೇಕು, ಅಷ್ಟೇ ಅಷ್ಟೇ ಸ್ಯಾಕ್ರಿಫೈಸ್ ಮಾಡಬೇಕು. ನಾವು ಲಕ್ಸುರಿಯಸ್ ಆಗಿರ್ಬೋದು, ತಪ್ಪೇ ಇಲ್ಲ, ದೇವ್ರು ಬಡ ಅಂತಿರಲ್ಲ, ಅದೇ ಆದಾಮ್ ಕೊಟ್ಟಿದ್ದು. ಲಕ್ಸುರಿಯಸ್ ಆಗಿರೋ ನೀವು ಭೂಲೋಕರ ವಶ ಪಡ್ಕೋ, ಚೆನ್ನಾಗಿರೋ ಸಮೃದ್ಧಿ ಆಗಿರೋ ಅಂತಂದ್ರು. ಈ ಒಂದು ನಮಗಿರೋಂಥ ಅಧಿಕಾರನ ದೇವ್ರಿಗೋಸ್ಕರ ಮಾಡಿದ್ ನಾವು ಬಿಟ್ಕೊಡ್ಬೇಕು. ಇದು ತಪ್ಪಲ್ಲ, ದೇವ್ರು ಯಾವತ್ತೂ ತಪ್ಪು ಅಂತ ಹೇಳಲ್ಲ, ಆದರೆ ಇದನ್ನ ಬಿಟ್ಕೊಡ್ತೀರಾ, ದೇವ್ರಿಗೋಸ್ಕರ ಬಿಟ್ಕೊಡಕ್ಕೆ ತಯಾರಾಗಿದ್ದೀರಾ? ಅದನ್ನು ಹೇಳ್ತಾರೆ
ಬಿಟ್ಕೊಡಕ್ಕೆ ಏನಾಗಬೇಕು ನಾವು ಸಿದ್ಧವಾಗಿರ್ಬೇಕು. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಇವಾಗ ಇಲ್ಲಿಂದ ನಾವು ಮೈಸೂರಿಗೆ ಹೋಗ್ತೀನಿ ತಿಳ್ಕೊಳ್ಳಿ, ಮೈಸೂರಿಗೆ ಹೋಗೋದಕ್ಕೆ ಹಲವಾರು ರೀತಿಯಲ್ಲಿ ಇದೆ. ಅದರ ಹೆಂಗೆ ಹೋಗ್ಬೋದು, ಟ್ರೈನಲ್ಲಿ ಹೋಗ್ಬೋದು, ಬಸ್ಸಲ್ಲಿ ಹೋಗ್ಬೋದು, ಕಾರಲ್ಲಿ ಹೋಗ್ಬೋದು, ಬೈಕಲ್ಲಿ ಹೋಗ್ಬೋದು, ಆಮೇಲೆ ನಡ್ಕೊಂಡು ಹೋಗ್ಬೋದು ಅಲ್ವರ. ಆದರೆ ಏನ್ರೆ ಇವಾಗ ನಾವು ಏನ್ರೆ ಒಂದು ಶತಾಬ್ದಿಲೋ ಇಲ್ಲ ಕಾರಲ್ಲಿ ಹೋಗ್ಬೇಕು ಅಂದ್ರೆ ಏನಂತ ಒಂದು 1,000 ರೂಪಾಯಿ ಖರ್ಚು ಹಾಕ್ಬಿಡಿ ಅದರ. ಆಯ್ತಾರೆ ಒಂದು ಓಲೋ ಬಸ್ಸಲ್ಲಿ ಹೋಗ್ತಿದ್ರೆ 250, 300 ರೂಪಾಯಿ, 400 ರೂಪಾಯಿ ಆಗ್ಬೋದು ಅಂದ್ಬಿಟ್ಟು ಅದರ. ಆಯ್ತಾ ರಾಜಾಂಶ ಸ್ವಲ್ಪ ಕಮ್ಮಿ ಆಗ್ಬೋದು, ಟ್ರೈನ್ ಹೋದ್ರೆ ಇನ್ನೇನು ಸ್ವಲ್ಪ ಕಮ್ಮಿ ಆಗ್ಬೋದು ಅದರ. ಇವಾಗ ಒಳ್ಳೆ ದುಡ್ಡು ಇತ್ತಂತ ಮನುಷ್ಯ, ಲಕ್ಸುರಿಯಸ್ ಆಗಿರೋಂಥ ಮನುಷ್ಯ ಫಸ್ಟ್ ಏನು ತಿಂಕ್ ಮಾಡ್ತಾನೆ, ನಾನು ಹೋಗ್ಬೇಕು ಹೆಂಗೆ ಹೋಗೋಣ ಶತಾಬ್ದಿಯಲ್ಲಿ, ಕಾರಲ್ಲ ಆರಾಮ್ ಆರಾಮ್ ಲಕ್ಸುರಿಯಸ್ ಹೋಗೋಣಪ್ಪ, ಯಾವ ಟೆನ್ಷನ್ ಆರಾಮ್ ಹೋಗಿ ಮಾಡೋದ ಗೊತ್ತಪ್ಪ. ಹೌದು ದೇವ್ರು ಬಡ ಅಂತೇಳಲ್ಲ, ಇದೇ ಆದಾಮ್ ಕೊಟ್ಟಿದ್ರು ನೀನು ಭೂಮಿಯಲ್ಲಿ ಚೆನ್ನಾಗಿರಪ್ಪ ಕಂದ ಅಂತ ಅಂದ್ಬಿಟ್ಟು ಅಲ್ವರ. ಆದರೆ ಒಬ್ಬ ಕಾನ್ಸಿಕ್ರೇಷನ್ ಮಾಡಿರೋನು ಯೇಸು ಕ್ರಿಸ್ತನ ಇಲ್ಲಾನ್ಸೋನು ಹೆಂಗಿರೋ ತಿಂಕ್ ಮಾಡ್ತಾನೆ, ಅಯ್ಯೋ ನಾನು ಅಷ್ಟೆಲ್ಲ ದುಡ್ಡು ವ್ಯರ್ಥ ಮಾಡಿ ನಾನು ಒಬ್ಬನೇ ಕಾರಲ್ಲಿ ಹೋಗೋದಕ್ಕಿಂತ ಏನ್ರಿ ಈ ದಿನ ದೇವ್ರಿಗೋಸ್ಕರ ನಾವು ಯೂಸ್ ಮಾಡೋಣ, ಹೆಂಗಿರ ಹೋಗೋದೇ 4-5 ಜನ ಆದರೆ ಪರವಾಗಿಲ್ಲ, ಏನು ಅಷ್ಟು ವರ್ಕೌಟ್ ಆಗ್ತಾರೆ. ಅದ್ರ ಬದಲು ಒಬ್ಬನೇ ಹೋಗೋದ್ರಿಂದ ಏನು ಮಾಡೋಣ, ಟ್ರೈನಲ್ಲಿ ಹೋಗಿ ಏನ್ರಿ 100 ರೂಪಾಯಿ 200 ರೂಪಾಯಿ ಖರ್ಚು ಮಾಡ್ತದಾ, ಇನ್ನು ಮಿಕ್ಕಿದ 900 ರೂಪಾಯಿ ಬರ್ತಾವೆ ಗೊತ್ತಾ. ಈ ದಿನ ಯಾರಿಗೋಸ್ಕರ ನಾವು ಉಪಯೋಗಿಸ್ತೀನಿ, ಕ್ರಿಸ್ತನಿಗೋಸ್ಕರ ಉಪಯೋಗಿಸಿ ಅಂತ ಆ ಮೈಂಡಲ್ಲಿ ತಿಂಕ್ ಮಾಡ್ತಾರೆ ಗೊತ್ತಾ, ಅದೇ ಸ್ಯಾಕ್ರಿಫೈಸ್ ಅಲ್ವಾ. ತ್ಯಾಗ ಅವ್ನು ನೋಡಿ ಅಂದ್ರೆ ಸ್ವಂತ ಯೂಸ್ ಮಾಡೋಯ್ತು, ಅದನ್ನೇ ಮಾಡ್ತೀನಿ ಇವಾಗ, ಯಾರಿಗೋಸ್ಕರ ತ್ಯಾಗ ಮಾಡ್ತಾ ಇದ್ದಾನೆ, ಎಸ್ ಕ್ರಿಸ್ತನಿಗೋಸ್ಕರ ತ್ಯಾಗ ಮಾಡ್ತಾರೆ ಗೊತ್ತಾ. ಇದನ್ನೇ ಸ್ಯಾಕ್ರಿಫೈಸ್, ಅದು ಮಾಡೋದು ಈಸಿ ಅಂದ್ರೆ ಇಲ್ಲ ತುಂಬ ಕಷ್ಟ, ಅದಕ್ಕೆ ತ್ಯಾಗ ಅಂತ ಹೇಳೋದು. ಇವಾಗ ಯಾರು ನಮ್ಮ ಹತ್ರ 2 ಮೊಬೈಲ್ ಇರ್ತಾರೆ, ಬೇಡ ನಿಮ್ಮ ಮೊಬೈಲ್ ಒಂದು 2 ದಿನ ಕೊಡಿ ಅಂದ್ರೆ ಏನಾಯ್ತದೆ, ಕಷ್ಟ ಆಯ್ತದೆ ತುಂಬ, ಅದೇ ಕಷ್ಟ ಆಗ್ತದೆ ಗೊತ್ತಾ. ದಟ್ ಈಸ್ ಸ್ಯಾಕ್ರಿಫೈಸ್, ಆ ಕಷ್ಟದಲ್ಲಿ ನಾವು ಸಂತೋಷವಾಗಿ ಕೊಡ್ತೀವಿ ಗೊತ್ತಾ, ಅದನ್ನೇ ದೇವರ ಎದುರು ನೋಡೋಂಥ ತ್ಯಾಗ ಅಲ್ವರ. ಅದಕ್ಕೆ ಯೇಸುಕ್ಕೆ ಸಿದ್ಧ ಮಾಡಿದ್ದು ಅಲ್ವರ. ಆ ಭೂಲೋಕದಲ್ಲಿ 2ನೇ ಆದಾಮ ಬಂದರು, ಭೂಲೋಕ ಎಲ್ಲ ಯಾರ್ದು, ಅದೇ ಹಿಂಗಿದ್ರು ದರಿದ್ರ ಅಂತಾರ ಇದ್ಬಿಟ್ರು, ಮೈ ಮೇಲೆ ನೆಟ್ಟಿಗೆ ಬಟ್ಟೆ ಹಾಕೊಂಡು ಏನಾಗಲ್ಲ ಅದು ಇಲ್ಲ ಅದರ. ಅಂದರೆ ಫುಲ್ ಸ್ಯಾಕ್ರಿಫೈಸ್ ಮಾಡಿ ಏನಾಗಲಿ ಇವತ್ತು, ಯೇಸುಕ್ರಿಸ್ತ ಹೆಂಗಿದ್ರು ತ್ಯಾಗಮಯವಾದಂಥ ಜೀವನ. ಅದಕ್ಕೆ ಹೇಳ್ಬಿಟ್ರು ನಾನು ಯಾವತ್ತಿ ಶಿಲುಬೆ ಎತ್ಕೊಂಡು ಮರಣದವರೆಗೂ ನಂಬಿಕಸ್ತನಾಗಿದ್ನೋ ಇದೇ ಥರ ಇರೋರ್ಗೆ ಏನು ಮಾಡ್ತೀನಿ, ನಾನು ಶಿಷ್ಯನಾಗಿದ್ದೆ ಲಾಯಕ್ಕು ಅಂದರು ಅದರ. ಅದಕ್ಕೆ ಶಿಷ್ಯನಾಗಬೇಕು ಅಂದರೆ ಫಸ್ಟ್ ಏನಾಗಬೇಕು, ಬಿಲೀವರ್ಸ್ ಆಗಿದ್ರೆ ಸಾಲಲ್ಲ, ನೆಕ್ಸ್ಟ್ ಯಾರಾದ್ರು ಹೋಗ್ಬೇಕು ಫಾಲೋವರ್ಸ್ ಆಗಬೇಕು ಅದರ. ಓದಿಂತೀನಿ ರೋಮಾಪುರದಲ್ಲಿ ಅಪೋಸ್ಟಲ್ ಪೌಲ್ ಹೇಳ್ತಾರೆ ಅಂತೀನಿ, ರೋಮನ್ಸ್ ಟ್ವೆಲ್ವ್ ಒನ್ ನಿಮ್ಮನ್ನು ಬೇಡಿಕೊಳ್ಳುವುದು ಏನೆಂದರೆ ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೋ ಮೆಚ್ಚುಗೆಯಾಗಿಯೋ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿ. ನೋಡ್ರ ಸಜೀವ ಯಜ್ಞವಾಗಿ ಅರ್ಪಿಸಿ ಯಾರು ಹೇಳೋದು, ಸಹೋದರಗಳೇ ನಿಮ್ಮ ಹತ್ರ ಬೇಡ್ಕೊಳ್ಳೋದು ಏನಂದ್ರೆ ಅಂತ ಹೇಳ್ತಾರೆ. ಯಾರು ಹೇಳ್ತಾರೆ ಇವರು, ಬಿಲೀವರ್ಸ್ ಹೇಳ್ತಾರೆ, ಸಹೋದರಗಳೇ ವಿಶ್ವಾಸಿಗಳೇ ನಿಮ್ಮ ಹತ್ರ ಏನು ಬಿಡ್ಕೊತಾ ಇದೆ ಅಂದ್ರೆ ನೀವು ಇಲ್ಲೇ ಇರ್ಬೇಡ್ರಿ, ನೆಕ್ಸ್ಟ್ ಒಂದು ಲೆವೆಲ್ಗೆ ಏನು ಮಾಡಿ ನೀವು ಬನ್ನಿ. ನೆಕ್ಸ್ಟ್ ಲೆವೆಲ್ ಬರೋದು ಏನಂದ್ರೆ ನಿಮ್ಮ ನಿಮ್ಮ ದೇಹಗಳನ್ನು ದೇವ್ರಿಗೆ ಏನ್ರಿ ಮೀಸಲಾಗಿಯೋ ಸಜೀವ ಯಜ್ಞವಾಗಿಯೋ ಏನ್ ಮಾಡ್ರಿ ನೀವು ಅರ್ಪಿಸಿರಿ. ಆಮೇಲೆ ಇದೇ ಬುದ್ಧಿ ಉಳ್ಳ ಆರಾಧನೆ ಅಂತ ಅಂದ್ಬಿಟ್ರು ಕಮಲ ಕಟ್ಟಂಗ ಸರ್ ಪಡಿಸಿದ್ನಿಲ್ಲ. ಇದೇ ಬುದ್ಧಿ ಉಳ್ಳ ಆರಾಧನೆ ಅಂದ್ರೆ ಕರೆಕ್ಟ್ ಆಗಿ ಬುದ್ಧಿಯಿಂದ ದೇವ್ರನ್ನ ಆರಾಧನೆ ಮಾಡೋದು ಯಾವ್ದು ಇವಾಗ ಅಂದ್ರೆ ಏನಂತ ಆರಾಧನೆ, ಸುಮ್ಮನೆ ಸಭೆಗೆ ಹೋಗ್ಬಿಟ್ಟು ಆರಾಧನೆ ಮಾಡ್ಕೊಂಡು ಆರಾಧನೆ ಅಂತದ ಅದ್ ಹೇಳ್ತಾರೆ. ಓದಿ ಇಷ್ಟ ತಮಿಳು ಪಡಿ ಇಷ್ಟ 12ನೇ ಅಧಿಕಾರ ಮೊನ್ನೆ ಓದಲು ಆರಾಧನೆ ಅಪ್ಪೇನಂಗು ನಮ್ಮಡ ವಾಳ್ಕೆ ಮುಳುಸಾಗಿ ಯಾರಿಗೆ ಒಪ್ಪಿಕೊಡ್ದು, ಕ್ರಿಸ್ತುವಿಗಾಗಿ ಒಪ್ಪಿಕೊಡ್ದು. ಅಪ್ಪೇನಂಗು ನಮ್ಮಡಿಯ ಶರೀರತ್ತೆ ಜೀವ ಬಲಿಯಾಗಿ ಯಾರಿಗೆ ಒಪ್ಪಿಕೊಡ್ದು, ಯಾರಿಗಾಗ ಒಪ್ಪಿಕೊಡ್ಬೇಕು, ಕ್ರಿಸ್ತನ್ಗೆ ಜೀವಂತವಾಗಿ ಇದ್ದು ಏನ್ ಮಾಡೋದು ಅವ್ರಿಗೆ ನಮ್ಮ ಲೈಫ್ ಹೆಂಗಿರ್ಬೇಕು, ತ್ಯಾಗಮಯವಾದ ಜೀವನ ಆಗಿರ್ಬೇಕು. ಅಂದ್ರೇನೋ ಏನಂತಾರೆ ಜೀವ ಬಲಿ ಅಂದ್ರು, ಜೀವ ಬಲಿ ಏನಂದ್ರೆ ಜೀವಂತವಾಗಿ ಇದ್ಕೊಂಡೇ ತ್ಯಾಗ ಕೊಡ್ಬೇಕು. ಜೀವ ಬಲಿ ಅಂದ್ರೆ ಬಲಿ ಕೊಡು ಅಂತ ಹೇಳಿದ್ರೆ ನಾವೇನ್ ಮಾಡ್ತೀರಿ ಬಟ್ಬಿಡ್ತೀರಿ ಹಿಂಗ ಟಕ್ ಅಂತ ಅದರ ಹಳೆ ಕಾಲ ಕೊಡ್ತಾರಂತ ಮಕ್ಳುಗಳನ್ನ ಯಾವತ್ತು ಕೊಟ್ಬಿಡೋರು ಅದರ. ಆತರ ನಮಗ್ ಬಲಿ ಕೊಡಂದ್ರೆ ಅಯ್ಯೋ ಅಷ್ಟೇ ತರ ಬಾದ್ರೆ ಟ್ರೈನ್ ಕಡೆ ಮಲ್ಕೊಂಡ್ಬಿಡ್ತೀರಿ, ಲಾರಿ ಕಡೆ ಮಲ್ಕೊಂಡ್ಬಿಡ್ತೀರಿ, ಏನೋ ಸಾಯ್ತ ಸೋಸ ಮಾಡ್ಕೊಂತಲ್ಲ. ಇದನ್ನ ದೇವ್ರು ಕೇಳಿಲ್ಲ, ಸ್ಯಾಕ್ರಿಫೈಸ್ ಜೀವಂತ ಬಲಿ ಏನು ಗೊತ್ತಾ, ಜೀವಂತವಾಗಿ ಇದ್ಕೊಂಡೆ ಏನ್ ಮಾಡಕ್ಕ ದಿನ ತ್ಯಾಗ ಮಾಡ್ತಾ ಹೋಗ್ಬೇಕು. ಎಷ್ಟು ಕಷ್ಟ ಅದನ್ನೇ ಅದ್ರ ಮುಖಾಂತರ ನೀವ್ ಏನ್ ನೋಡ್ಸಿದ್ರೆ ಇದೇ ಬುದ್ಧಿ ಉಳ್ಳ ಆರಾಧನೆ. ನೀವು ದೇವ್ರನ್ನ ಹೆಂಗ್ ಆರಾಧನೆ ಮಾಡ್ಬೇಕು ಈ ತರ ಆರಾಧನೆ ಮಾಡ್ಬಿಟ್ಟು ಅದ್ರ ಹಂಗ ನಿಮ್ಗೆ ನೀವು ಫಾಲೋವರ್ಸ್ ಆದ್ರೆ ನಾವು ದೇವ್ರನ್ನ ಕರೆಕ್ಟ್ ಆಗಿ ಆರಾಧನೆ ಮಾಡೋಕೆ ಸಾಧ್ಯ. ಆರಾಧನೆ ಏನ್ರಿ ನಮ್ಮ ಜೀವನ ಜೀವಂತವಾಗಿ ಇಟ್ಕೊಂಡು ಏನ್ ಮಾಡ್ಕೋ ಸ್ಯಾಕ್ರಿಫಿಷಿಯಲ್ ಲೈಫ್ ಅದೇ ಮಾಡ್ತಾವೆ ವಿದ್ಯೆ ನೋಡಿಸ್ಬೇಕು ಅದರ. ಇದನ್ನೇ ಹೇಳ್ತಾರೋ ಯಾರು ಹೇಳೋದು ಬಿಲೀವರ್ಸ್ಗೆ ಅದರ. ಅದೇ ನೋಡ್ಬೇಕಾದ್ರೆ ತಮಿಳು ಪುಡಿ ಇಷ್ಟ ಅಂತ ವಾರ್ತೆ ರೋಮನ್ 12 ಒಣ ವಸಂ ಪುಡಿಗ ಅಪ್ಪಡಿಯರ್ಕ ಸಹೋದರರೇ ನಿಂಗಲ್ ಉಂಗಲ್ ಶರೀರಗಳೈ
பரிசுத்தமும் தேவனுக்கு பிரியமான ஜீவபலியாக ஒப்பு கொடுக்க வேண்டும் என்று பரிசுத்த மத்தே என்றே ஜீவபலி அன்பல பரிசுத்த அந்த பண்றாங்க ನಿಮಗೆ ದೇವರು ಪಾಪದ ಬಿದ್ದಂತ ಅನೀತ್ಯವಂತನ ಪರಿಶುದ್ಧತೆಗೆ ಏನ್ ಮಾಡ್ತಾರೆ ಕಟ್ಕೊಂಡ್ಬಂದಾರೆ ಹೇಳ್ತಾರಲ್ಲ ಕ್ರಿಸ್ತ ಯೇಸುನಲ್ಲಿ ಇರೋರಿಗೆ ಇನ್ ಮೇಲೆ ಯಾವ ಒಂದು ದಂಡನೆ ಇಲ್ಲ ನೀತಿವಂತರಾಗಿದ್ದಂತ ಈ ಒಂದು ಪರಿಶುದ್ಧ ಜೀವನ ಇಲ್ಲೇ ವೇಸ್ಟ್ ಮಾಡ್ಕೊಂಡ್ಬಿಡಿ ಅದಕ್ಕೆ ಹೇಳ್ತಾರೆ ಕೊರಿಂಥ ಹೇಳ್ಬೇಕಾದ್ರೆ ನೀವು ದೇವ ಕೃಪೆನ ವ್ಯರ್ಥ ಮಾಡ್ಕೊಂಬಿಡಿ ಹಿಂಗೆ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾರೆ ಏನೋ ದೇವ್ರು ನೀವು ಇಷ್ಟು ಕೃಪೆ ಕೊಟ್ಟು ಇಲ್ಲಿವರು ತಂದ್ರ ಇಷ್ಟೊಂದು ಜನ ಜ್ಞಾನ ಕೊಟ್ಟರೆ ಬೈಬಲ್ ಬಗ್ಗೆ ಎಷ್ಟು ತಿಳಿಸೋರ ಯೇಸು ಕೃಷ್ಣ ವಿಶ್ವಾಸ ಪಡಿಸೋರ ವೆರಿ ಗುಡ್ ಇನ್ನೊಂದು ಲೆವೆಲ್ ಬನ್ನಿ ಈ ವಿಶ್ವಾಸದಲ್ಲಿ ಏನು ಮಾಡಿ ಕ್ರಿಯೆ ನೀವು ನೋಡಿಸಿ ಫಾಲೋವರ್ಸ್ ಆಗಿ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಆಮೇಲೆ ಪಡಿ ಇಷ್ಟ ಅಪ್ರಮ ದೇವನುಡಿಯ ಇರಕ್ಕಂಗಳೇ ಮುನ್ನಿಟ್ಟು ಪರಂಗ ಎಂಟು ಬೇಸರ ದೇವನುಡಿಯ ಎರಕ್ಕಂಗಳೇ ಮುನ್ನಿಟ್ಟು ಅಂದ್ರೆ ದೇವರ ಕೃಪೆನ ಮುಂದೆ ಇಟ್ಟು ನಿಮ್ಮ ಹತ್ರ ಬೇಡ್ಕೊಳ್ಳೋದು ಏನು ಹೇಳ್ತಾರೆ ಅಂದ್ರೆ ಬೇಡ್ಕೊಳ್ಳೋದು ಏನು ನಿಮಗೋ ಅಲ್ಲಿ ಮಾಡುವಂತಿರಲ್ಲ ದಿಸ್ ಈಸ್ ಎ ಇನ್ವಿಟೇಷನ್ ಇದು ಕಂಪಲ್ಸರಿ ಅಲ್ಲ ಯಾಕೆ ಪರಲೋಕದ ಒಂದು ಆಶೀರ್ವಾದ ಇವಾಗ ಎಲ್ಲರಿಗೂ ಕಂಪಲ್ಸರಿ ಅಲ್ಲ ಕರೆಯಲ್ಪಟ್ಟವರ ಜನ ಆಯಲ್ಪಟ್ಟವರು ಮತ್ತೆ ಪರಲೋಕದ ರಕ್ಷಣೆ ಎಲ್ಲರಿಗೂ ಹೋಗ್ಬಿಡ್ತಾರ ಮತ್ತೆ ದೇವ್ರ ಕಂಪಲ್ಸರಿ ನೀಡಕ್ಕೆ ಸಾಧ್ಯನೇ ಇದೋ ಇಲ್ಲ ಇನ್ವಿಟೇಷನ್ ಅಪ್ಪ ಇದೇ ಪಕ್ಕಂತ ಬಾ ಅಂತಾರೆ ಇವಾಗ ಮದುವೆಗೆ ಇನ್ವಿಟೇಷನ್ ಕೊಡ್ಬೇಕು ಏನ್ ಮಾಡ್ತಾರೆ ಹೇಳಿ ಬನ್ನಿ ಅಂತ ಹೇಳ್ತಾರೆ ಬರ್ಲೇಬೇಕು ಅಂತ ಹೇಳ್ತಾರೆ ಅಂದ್ರೆ ಅದೇನೋ ಅದೊಂದು ಇದು ಒಳ್ಳೆ ಮನೋಭಾವ ಅಂದ್ರೆ ಅದೇ ಬರ್ಲೇಬೇಕು ಅಂತ ಕಂಪಲ್ಸರಿ ಹೇಳ್ತಾರೆ ಹಿಟ್ಲರ್ ತರ ಬರ್ಲ ನಿಂಗೆ ಮಾಡಕ್ ಕೊಡ್ತೀನಿ ಅಷ್ಟೇ ಬರ್ಲಿ ಅಂತ ಒಂದು ರಿಕ್ವೆಸ್ಟ್ ಅದೇ ಹೇಳ್ತಾರೆ ದಿಸ್ ಇಸ್ ಅ ರಿಕ್ವೆಸ್ಟ್ ಬಿಲೀವರ್ಸ್ ಇಂದ ಫಾಲೋವರ್ಸ್ ಆಗೋದೇನ್ರೆ ದಿಸ್ ಇಸ್ ಓನ್ಲಿ ಅ ರಿಕ್ವೆಸ್ಟ್ ಫಾಲೋವರ್ಸ್ ಆದರೆ ವೆರಿ ಗುಡ್ ಫಾಲೋವರ್ಸ್ ಆಗಿಲ್ಲ ಅಂದರೆ ಪರವಾಗಿಲ್ಲ ಸಂತೋಷ ಇಲ್ಲೇ ಇರ್ಬೋದು ಶಾಶ್ವತವಾಗಿ ಇಲ್ಲೇ ಇರ್ಬೋದು ಇವತ್ತು ಇಲ್ಲೇ ಇರ್ಬೋದು ನಾಳೆನೇ ಇರ್ಬೋದು ಎಂದ್ರೆ ಬರೋ ಕಾಲದಲ್ಲಿ ಇಲ್ಲೇ ಇರ್ಬೋದು ಇಲ್ಲೇ ಇರ್ಬೋದು ಅಂದ್ರೆ ಯೇಸು ಕ್ರಿಸ್ತನ ಇಂದ್ರೆ ಹಿಂಬಾಲಿಸಕ್ಕೆ ಶಿಷ್ಯನಾದ್ರೆ ನೆಕ್ಸ್ಟ್ ಎಲ್ಲಿ ಹೋಗೋಕ್ಕೆ ಸಾಧ್ಯ ಅಂದರೆ ಫರ್ದರ್ ಪರಲೋಕಕ್ಕೆ ಹೋಗೋಕ್ಕೆ ಸಾಧ್ಯ ಅಲ್ಲ ಅದಕ್ಕೆ ಇಕ್ಕಟ್ಟಾದ ಮಾರ್ಗ ಇದೇ ಇಕ್ಕಟ್ಟಾದ ಮಾರ್ಗಕ್ಕೆ ಪ್ರವೇಶಿಸಂತ ಫಸ್ಟ್ ಲೆವೆಲ್ ಓಕೆನ ಅದಕ್ಕೆ ಕರೆಯಲ್ಪಟ್ಟವರು ಅನೇಕರು ಆಯಲ್ಪಟ್ಟವರು ಸ್ವಲ್ಪ ಜನ ಇನ್ ನೆಕ್ಸ್ಟ್ ಏನು ಮಾಡೋಣ ಬರೋ ವಾರದಲ್ಲಿ ಇದು ನೆಕ್ಸ್ಟ್ ಇದರಲ್ಲಿ ಏನಿದೆ ಅಂದರೆ ಫಾಲೋವರ್ಸಲ್ಲಿ ಇನ್ ನೆಕ್ಸ್ಟ್ ಏನೇನಿದೆ ಏನು ಸ್ಟೆಪ್ಸ್ಗಳಿದೆ ಏನು ಮಾಡಬೇಕು ಅಂದರೆ ಅದಕ್ಕೆ ಬುದ್ಧಿ ಉಳ್ಳ ಆರಾಧನೆ ಅಂತ ಇರ್ತಲ್ಲ ಈ ಬುದ್ಧಿ ಉಳ್ಳ ಆರಾಧನೆ ಏನಪ್ಪ ಅಂತ ನಾವೇನು ಮಾಡೋಣ ನಾವು ನೋಡೋಣ ಇನ್ನೊಂದು ಲೆವೆಲ್ಲಿದೆ ಹ್ಞೂ ನೋಡೋಣ ಇಲ್ಲ ಈ ಲೆವೆಲಲ್ಲೇ ನೆಕ್ಸ್ಟ್ ಏನು ಕೆಲಸಗಳು ಮಾಡಬೇಕು ಅಂದ್ರೆ ಅಂತ ನೋಡೋಣ ಓಕೆನಾ ಹಾಂ ಸರಿ ಓಕೆನಾ ಏನು ಡೌಟ್ಗಳಿತ್ತು ಅಂದರೆ ನಿಮ್ಮ ಡೌಟ್ಗಳನ್ನ ರಿಸರ್ವ್ ಮಾಡಿಟ್ಕೊಳ್ಳಿ ನಾವು ಕ್ಲಾಸ್